ಬೇಡ, ಯಾಕೆ ಅಲ್ಲಿಗೆ ಬಿಟ್ಬಿಡೋಣ, ಅದು ಅಲ್ಲಿಗೆ ಅದಕ್ಕೆ ಎಲ್ಲ ಅಲ್ಲಿಗೆ ಬಿಟ್ಬಿಡೋಣ. ಸನ್ಮಾನ್ಯ ಅಧ್ಯಕ್ಷರೇ, ಅದು ಅದು ಭಾರತಕ್ಕೆ ಸೇರಿದೆ, ಅದನ್ನು ಅದನ್ನು ಭಾರತಕ್ಕೆ ಸೇರಿದೆ, ಭಾರತದಾಗೆ ಇತ್ತು. ನಿಮ್ಮ ಕೃಪೆಯಿಂದ ಪಾಕಿಸ್ತಾನ ಆಯ್ತು. ಯಾರಿಗೆ ಗೊತ್ತು, ಯಾರು ಕೈಯೇ ಜೋಡಿಸಿಲ್ಲ. ಇಂಡಿಯಾ ಮೂವ್ಮೆಂಟ್ ಬಂದಿಲ್ಲ, ಬಂದಿಲ್ಲ, ಸೈಮನ್ ಗೋಬ್ಯಾಕ್ ಅಂದಿಲ್ಲ, ಧ್ವಜ ಆರಿಸಿಲ್ಲ 1995 ತನಕ. ಈಗ ನೀವು ಅದು ವಿಭಜನೆ ಮಾಡಿದ್ರಿ, ಇದು ವಿಭಜನೆ ಈಗ ಮಾಡ್ರಿ, ಈಗ ತಂದು ತಗೊಂಡ್ಬಂದ್ರಿ ಪ್ರತಿ ಸರಿ. ಮಾಡಿ ಸರ್, ಇವಾಗ ಯಾರಿಗೆ ಚಪ್ಪನ್ ಮಿಂಚ್ಕ ಸೀನ ಇದೆಲ್ಲ ಮಾಡಿ, ಯಾರ್ ಬೇಡಂತಾರ? ತಗೊಂಡ್ ಬರ್ರಿ ಪಿಒಕೆ, ತಗೊಂಡ್ ಬರ್ರಿ ಅಫ್ಘಾನಿಸ್ತಾನ್, ತಗೊಂಡ್ ಬರ್ರಿ ತಕ್ಷಶಿಲಾ ವಾಪಸ್, ತಗೊಂಡ್ ಬರ್ರಿ ವಿಯೆಟ್ನಾಂ, ಜಾವಾ, ಸುಮಾತ್ರಾ, ಎಲ್ಲ ತಗೊಂಡ್ ಬರ್ರಿ. ಯಾರ್ ಬೇಡಂತಾರ? ಒಂದ್ ರೀತಿ ಪದೇ ಪದೇ ಇದೆ, ಇದೊಂದ್ ರೀತಿ ನೀವು ಮಾಡಿದ್ರಿ, ಅದು ಆಗ್ ಮಾಡಿದ್ರಿ, ಅದೇ ಕಥೆ ಇವ್ರದ್ದು. ಇವ್ರೇನ್ ಮಾಡಿದ್ರು 10 ವರ್ಷದಲ್ಲಿ? ಅಖಂಡ ಏನೀಗ ಚೈನಾದವ್ರು ಬಂದು ಇವಾಗ ಹಳ್ಳಿ ಕಟ್ಟರಲ್ಲ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಟ್ಟಿಸಿರೇ ಎಲ್ಲ. ಏನ್ ಮಾತಾಡ್ತಾರೆ? 5 ನಿಮಿಷ ಆಮೇಲೆ ಅಲ್ಲಿ ಇವರೇ ಪದೇ ಪದೇ ಸುಮ್ಮನಿದ್ರು ನಾವು ಸುಮ್ಮನೆ ಇರ್ತೀವಿ. ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ರಿ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋ ವಿಷಯ ಅಲ್ಲ. ಇಲ್ಲಿ ಮಾತಾಡಿದ್ರೆ ನೀವು ಹೋಗಿ ಪಾರ್ಲಿಮೆಂಟ್ ಹೋಗಿ, ಅಶೋಕ್ ತಾವು ಮಾತಾಡಿ, ದಯವಿಟ್ಟು ಪ್ರತಿಪಕ್ಷ ನಾಯಕರು ಮಾತಾಡಿ, ಡಿಸ್ಟರ್ಬ್ ಆಗೋದು ಬೇಡ. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಜೆಟ್ ಅಲ್ಲಿ ಜನಗಳಿಗೆ ಒಂದು ಭರವಸೆ ಇತ್ತು. ಸಿದ್ದರಾಮಯ್ಯನವರು ಬಡವ್ರ ಪರವಾಗಿದ್ದಾರೆ, ಹಿಂದುಳಿದ ವರ್ಗದ ಪರವಾಗಿದ್ದಾರೆ. ಈ ಸರಿ ನಮಗೆಲ್ಲ ಅಭಿವೃದ್ಧಿ ಪೂರ್ವಕವಾದಂಥ ಬಡ್ಜೆಟ್ ಸಿಗುತ್ತೆ. ಮತ್ತು ಹೊಸದಾಗಿ ನಮ್ಮೆಲ್ಲ ಶಾಸಕರು ಗೆದ್ದು ಬಂದಿದ್ದಾರೆ, ನಿಮ್ಮ ಕಡೆನೂ ಜಾಸ್ತಿ ಇದ್ದಾರೆ, 135 ಜನ ಪ್ಲಸ್ 1. ಎಲ್ಲರಿಗೂ ವಿಶ್ವಾಸ ಇತ್ತು ಅಭಿವೃದ್ಧಿಗೆ. ಈ ಸರಿ ಬರಪೂರ್ವಾದಂಥ ಹಣ ಬರುತ್ತೆ, ನಮ್ಮ ಶಾಸಕರ ನಿಧಿ 2 ಕೋಟಿನೂ ಕೂಡ ಇಮಿಡಿಯೇಟ್ ಆಗಿ ಬರ್ತೈತೆ. ಈ ಥರದ ಒಂದು ಭರವಸೆಯನ್ನು ಇಟ್ಕೊಂಡಿದ್ರು. ಆದರೆ ಇವತ್ತು ಈ ಬಜೆಟ್ ಅನ್ನು ನೋಡಿ ಹೇಳೋದಾದರೆ, ಆಸೆ ಭರವಸೆ ಎಲ್ಲ ಇಟ್ಕೊಂಡು ಒಂಥರ ಹಬ್ಬದ ವಾತಾವರಣ. ಬಜೆಟ್ ದಿನ ನಮಗೆಲ್ಲ ಒಂದು ಹಬ್ಬದ ವಾತಾವರಣ. ಮುಂಗಡದ ಅಂಗಡಿಯಲ್ಲಿ ತಳಿರು ತೋರಣದ ಸದ್ದು, ಅಂಗಡಿಯಲ್ಲಿ ಏನಿಲ್ಲ ಏನಿಲ್ಲ, ಖಾಲಿ ಡಬ್ಬ ಡಬ್ಬ, ಖಾಲಿ ಡಬ್ಬ ಡಬ್ಬ, ಏನು ಇಲ್ಲ. ಅಭಿವೃದ್ಧಿ ಬಗ್ಗೆ ಒಂದೇ ಒಂದು ಚಕಾರ ಮಾತೂ ಇಲ್ಲ. ಅಭಿವೃದ್ಧಿ ಯಾವುದೇ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ, ನಮ್ಮ ಜಿ ಡಿ ಪಿ ಗ್ರೋತ್ ಆಗಬೇಕಾದ್ರೆ ಹೆಚ್ಚು ಅಭಿವೃದ್ಧಿಗೆ ಇನ್ವೆಸ್ಟ್ ಮಾಡಬೇಕು. ನಾವು ಸ್ಕೂಲ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು, ಈ ಥರದ ಅಭಿವೃದ್ಧಿ ಕಾರ್ಯಗಳು ಮಾಡಿದಾಗ ಅದು ಅಸೆಟ್ ಆಗ್ತೈತೆ. ಈ ಅಸೆಟ್ಟಿಂದ ರಾಜ್ಯದ ಆದಾಯನೂ ಕೂಡ ಜಾಸ್ತಿ ಆಗ್ತವೆ, ಫ್ಲೈಓವರ್ಸು, ಬ್ರಿಡ್ಜ್ಗಳು, ಈ ಥರದ್ದೆಲ್ಲ ಮಾಡಿದಾಗ. ಇಲ್ಲಿ ಆ ಥರದ್ದು ಏನೂ ಇಲ್ಲ. ಬೆಳಗ್ಗೆನೂ ಕೂಡ ನಾನು ಹೇಳ್ತಾ ಇಲ್ಲ ಇದನ್ನು, ಅಭಿವೃದ್ಧಿ ಆಗಿಲ್ಲ, ಅಭಿವೃದ್ಧಿಗೆ ಹಣ ಕೊಟ್ಟಿಲ್ಲ. ನಾವು ಹೇಳಿದ್ರೆ ಅದು ಏನೋ ಹೇಳ್ತಾರಲ್ಲ, ಕೂಗು ಹಾಕಿದ್ರೆ ಅದು ಗಿರಿಗೆ ಮುಟ್ಟಲ್ಲ. ಅದೆಲ್ಲ ಯಾರು ಕೂಗ್ತಾ ಇರೋದು? ನಮ್ಮ ಸ್ನೇಹಿತರಾದಂಥ ಕಾಂಗ್ರೆಸ್ ಶಾಸಕರು ಬೆಳಗ್ಗೆ ಮಾತಾಡ್ತಾ ಹೇಳಿದ್ರು, ಈಗ ಅವ್ರಿಗೆ ಪೋಸ್ಟ್ ಕೊಟ್ಬಿಟ್ಟಿದ್ದಾರೆ. ಬಿ ಆರ್ ಪಾಟೀಲ್ರು ಕೆ ಡಿ ಪಿ ಸಭೆಯಲ್ಲಿ ಹೇಳಿದ್ರು, 7 ತಿಂಗಳಿಂದ ಒಂದೇ ಒಂದು ಕಲ್ಲೂ ಹಾಕಿಲ್ಲ ಅಂತ ಕೆ ಡಿ ಪಿ ಸಭೆಯಲ್ಲಿ ಹೇಳಿದ್ರು. ಅದೆಲ್ಲ ರೆಕಾರ್ಡ್ಗೆ ಹೋಗಿರೋದು, ನಾನು ಹೇಳ್ತಾ ಇರೋದು ಅವ್ರು ಹೇಳಿರೋದು, ಪತ್ರಿಕೆಯಲ್ಲೂ ಬಂದಿದೆ, ರೆಕಾರ್ಡಲ್ಲೂ ಹೋಗಿದೆ ಅವ್ರು ಹೇಳಿದ್ರು. ಆಮೇಲೆ 20 ಶಾಸಕರು ಸಹಿ ಮಾಡಿ ಅನುದಾನಕ್ಕೆ ಕೊಟ್ಟಿಲ್ಲ ಅಂತೇಳಿ ರಾಜೀನಾಮೆ ಕೊಡ್ತೀನಿ ಅಂತಲೂ ಬಂತು ಪತ್ರಿಕೆಯಲ್ಲಿ. ಆ ಪತ್ರ ಓಡಾಡ್ತು ವಾಟ್ಸಪ್ಪಲ್ಲಿ, ಪತ್ರಿಕೆಯಲ್ಲಿ, ಮಾಧ್ಯಮದೆಲ್ಲ ಓಡಾಡ್ತು ಅದೆಲ್ಲ. ಆಮೇಲೆ ಸರಿ ಅಂದರು, ಕೆಲವರು ಇಲ್ಲ ಅಂದರು, ಕೊನೆಗೆ ನಿಜ ಅಂತ ಒಪ್ಕೊಂಡ್ರು ಅದನ್ನು ಕೂಡ. ಇಷ್ಟೆಲ್ಲ ಆದಮೇಲೂ ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಎಲ್ಲ ನಮ್ಮ ಎಮ್ ಎಲ್ ಎ ಶಾಸಕರ ಸಭೆಯಲ್ಲಿ ಹೇಳಿದ್ರು, ನೋಡ್ರಿ ಈ 1 ವರ್ಷ 2 ವರ್ಷ ಯಾರು 1 ರೂಪಾಯಿ ಕೇಳಬಾರ್ದು, ಹಣ ಇಲ್ಲ ಸರ್ಕಾರದಲ್ಲಿ, ಅಭಿವೃದ್ಧಿಗೆ 1 ಪೈಸ ಕೇಳಬೇಡ್ರಿ, ಆ ಫ್ರೀ ಕೊಟ್ಟಿದ್ರಿ, ಫ್ರೀನೇ ತೋರಿಸ್ಕೊಂಡು ಹೋಗಿ ಎಲ್ಲ. ಹಾಂ, 65,000 ಕೋಟಿ ಬೇಕೋ ಅದನ್ನೇ ತೋರಿಸ್ಕೊಂಡು ಹೋಗಿ, 1 ರೂಪಾಯಿ ಕೊಡಲ್ಲ ಅಂದರು. ಇನ್ನೂ ಮುಂದೆ ನಮ್ಮ ಬಸವರಾಜ ರಾಯರೆಡ್ಡಿಯವರು ಇಲ್ಲ,
ಅವ್ರಿಗೆ ಇನ್ನು ಅವಾಗ ಆ ಪೋಸ್ಟ್ ಕೊಟ್ಟಿರಲ್ಲ, ಯಾವತ್ತು ಕೊಟ್ಟಿದಾರಲ್ಲ ಅವರು, ಕ್ಯಾಬಿನೆಟ್ ರ್ಯಾಂಕ್ ಅಡ್ವೈಸರ್ ಆರ್ಥಿಕ ಸಲಹೆಗಾರರು, ಅವ್ರಿಗೆ ಅವಾಗ ಪೋಸ್ಟ್ ಕೊಟ್ಟಿರಲಿಲ್ಲ. ಅವಾಗ ಕೊಟ್ಟಾದ್ಮೇಲೂ ಹೇಳಿದ್ರು ಅವರು ಬಸವರಾಜ್ ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಹೆಚ್ಚಾಗಿದ್ದು ಅವ್ರು ಹೇಳಿರೋದು ಗ್ಯಾರಂಟಿಗಳಿಂದ ಆರ್ಥಿಕ ಹೊರೆ ಹೆಚ್ಚಾಗಿದ್ದು ಯಾವುದೇ ಅಭಿವೃದ್ಧಿ ಕಾರ್ಯ ತೆಗೆದುಕೊಳ್ಳಲು ಆಗುವುದಿಲ್ಲ ಅವರೇ ಹೇಳಿದ್ದಾರೆ. ಅಂದರೆ ಅಭಿವೃದ್ಧಿ ಇಲ್ಲ ಅನ್ನೋದನ್ನ ಕಾಂಗ್ರೆಸ್ ಶಾಸಕರೇ ಹೇಳಿದ್ದಾರೆ, ಪತ್ರಿಕೆಯಲ್ಲಿ ಒಂದಲ್ಲ ಹತ್ತಾರು ಬಾರಿನೂ ಕೂಡ ಪತ್ರಿಕೆಯಲ್ಲಿ ಬಂದಿರೋದನ್ನ ನಾನು ಹೇಳ್ತಾ ಇದ್ದೀನಿ. ನಾನು ಸನ್ಮಾನ್ಯ ಉಪಾಧ್ಯಕ್ಷರೇ, ನಮ್ಮ ರಾಜ್ಯದಲ್ಲಿ 2023-24 ಟ್ಯಾಕ್ಸ್ ಕಲೆಕ್ಷನ್ ಅನ್ನೋ ಗುರಿ 175,653 crore 23-24 ನಮ್ಮ ಗುರಿ ಇರೋದು. 23-24 ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಮಾಡಿದ್ರಿ? 161,494 crore ಗುರಿ ಇದ್ದಿದ್ದು ಜಾಸ್ತಿ, ಕಲೆಕ್ಷನ್ ಆಗಿದ್ದು ಕಡಿಮೆ. ಎಷ್ಟು? 2023-24 14,159 crore ತೆರಿಗೆ ಸಂಗ್ರಹ ಕಡಿಮೆ ಆಗಿದೆ. ನಾವೇನು ಗುರಿ ಕೊಟ್ಟಿದ್ರಿ, ಆ ಗುರಿನ ನಮ್ಮ ಕೈಯಲ್ಲಿ ರೀಚ್ ಆಗೋಕ್ಕಾಗಲಿಲ್ಲ. ಈ ಸರ್ಕಾರ ಬಂದಮೇಲೆ ಆ ಗುರಿನ ತಪ್ಪಿದೆ. ನಾವಿಷ್ಟು ಮಾಡ್ತೀರಿ, ಇಷ್ಟು ಕಲೆಕ್ಷನ್ ಆಗ್ತೈತೆ ಟ್ಯಾಕ್ಸು ಅಂತ ಹೇಳಿದ್ರಿ, ಅದನ್ನು ಮಾಡೋಕ್ಕಾಗಲಿಲ್ಲ. ಅದು ಕೂಡ ಸರ್ಕಾರದ ವೈಫಲ್ಯನೇ ಕೂಡ. ಸರಿಯಾಗಿ ಅಧಿಕಾರಿಗಳಿಗೆ ಚಾಟಿ ಬೀಸಿ ಎಲ್ಲೆಲ್ಲಿ ಸೋರಿಕೆ ಆಗ್ತಾ ಇದೆಯೋ ಅದನ್ನೆಲ್ಲ ಕಲೆಕ್ಟ್ ಮಾಡಿದರೆ ಸರ್ಕಾರಕ್ಕೆ ಆದಾಯಕ್ಕೆ ಬರ್ತಾ ಇತ್ತು. ಅದು ಬಂದಿಲ್ಲ ನಿಮ್ಮ ಹತ್ರ. ಈ ಬಾರಿ 2024-25 ಟ್ಯಾಕ್ಸ್ ಕಲೆಕ್ಷನ್ ಅನ್ನೋ ಗುರಿ ಅವ್ರ ಬಜೆಟಲ್ಲಿ ಹೇಳಿರೋ ರೀತಿ 189,893 crore ಅಂದರೆ ಹಿಂದಿನ ವರ್ಷಕ್ಕಿಂತ 28,399 crore ಅಧಿಕ. ಹೋದ ವರ್ಷದ್ದೇ ನಿಮ್ಮ ಕೈಲಿ ಮಾಡೋಕ್ಕಾಗಿಲ್ಲ, ಹೋದ ವರ್ಷದ್ದು ಟಾರ್ಗೆಟೇ ನಿಮ್ಮ ಕೈಲಿ ರೀಚ್ ಆಗೋಕ್ಕಾಗಿಲ್ಲ. ಈ ಸರಿ 28,000 crore ಹೆಚ್ಚು ಜಾಸ್ತಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಇವೆಲ್ಲ ಏನು ಅಂದರೆ ಈ ಕಾರ್ಪೊರೇಟ್ ಸಂಸ್ಥೆಗಳಿರ್ತತ್ತಲ್ಲ, ದೊಡ್ಡ ದೊಡ್ಡ ಸಂಸ್ಥೆಗಳು, ಅವರಿಗೆ ಈ ಥರ ಟಾರ್ಗೆಟು ಕೊಡ್ತಾರೆ ನೋಡಿದ್ದೀನಿ. ನಮ್ಮ ಸರ್ಕಾರದಲ್ಲಿ ಈ ಥರದ ಟಾರ್ಗೆಟನ್ನು ಕೊಟ್ಟು ಅಚೀವ್ ಮಾಡೋಕ್ಕೆ ಏನಾದರೂ ಒಂದು ಬೇಕಲ್ಲ. ಈಗ ಅಚೀವ್ ಮಾಡಬೇಕಾದ್ರೆ ನೀವು ಏನಾದರೂ ಒಂದು ಸ್ಕೀಮ್, ಇಷ್ಟು ತೆರಿಗೆ ಜಾಸ್ತಿ ಬರ್ತದೆ, ಯಾಕೆ ಬರ್ತಾಯಿದೆ ಅಂದರೆ ನಾವು ಇಷ್ಟು ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ದೀರಿ. ಹಿಂದೆ ನಮ್ಮ ಸರ್ಕಾರ ಇತ್ತು, ಕೋವಿಡ್ ಬಂದಿತ್ತು, ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ರಿ, ತೆರಿಗೆಗಳೆಲ್ಲ ಕಡಿಮೆ ಆಯಿತು. ರಾಜ್ಯದ್ದಲ್ಲ, ಇಡೀ ದೇಶದ್ದಲ್ಲ, ಇಡೀ ಪ್ರಪಂಚದ ಜಿ ಡಿ ಪಿ ಎಲ್ಲನೂ ಕಡಿಮೆ ಆಯಿತು, ತೆರಿಗೆ ಬರೋದು ಕಡಿಮೆ ಆಯಿತು, ಇಡೀ ಪ್ರಪಂಚದಲ್ಲಿ ಸಂಕಷ್ಟ ಇದೆ. ಆ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, ನಾನು ಒಬ್ಬ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಾಗ ಆ ಸಂದರ್ಭದಲ್ಲಿ ನಾನು ಏನು ಮಾಡಿದೆ, ಸ್ಟ್ಯಾಂಪ್ ಡ್ಯೂಟಿನ ಗೈಡೆನ್ಸ್ ವ್ಯಾಲ್ಯೂ ಏನಿತ್ತು, ಯಾರನ್ನು ರಿಜಿಸ್ಟರ್ ಮಾಡೋದು, ಮನೆ ಜಮೀನು ಇರ್ಬೋದು, ಸೈಟ್ ಇರ್ಬೋದು, ಮನೆಗಳಿರ್ಬೋದು, ರಿಜಿಸ್ಟ್ರೇಷನ್ ಏನಿತ್ತು ಅದನ್ನು ಕಡಿಮೆ ಮಾಡಿದೆ. 10% ಕಡಿಮೆ ಮಾಡಿದೆ ನಾನು. ಮತ್ತು ಯಾರು ಬಡವರಿದ್ದಾರೆ ನಗರ ಪ್ರದೇಶದಲ್ಲಿ, ಮಿಡ್ಲ್ ಕ್ಲಾಸು ಬಡವರಿದ್ದಾರೆ, 40 lakh ಯಾರು ಫ್ಲ್ಯಾಟ್ಗಳನ್ನು ತಗೊತಾರೆ ಅವ್ರಿಗೆ 10% ರಿಯಾಯಿತಿಯನ್ನು ಕೊಟ್ಟಿವಿ. ಇದೆಲ್ಲ ಕೊಟ್ಟಿದ್ದಕ್ಕೆ ನಮಗೇನು ಟಾರ್ಗೆಟನ್ನು ಕೊಟ್ಟಿದ್ರು ಮುಖ್ಯಮಂತ್ರಿಗಳು, ಆ ಟಾರ್ಗೆಟನ್ನು ದಾಟಿ ಆಚೆ ಹೋಗ್ಬಿಟ್ರಿ. ಮಾರ್ಚ್ ಅಂತ ಹೇಳಿದ್ರು ನಾವು, ಜನವರಿಯಲ್ಲೇ ಆ ಟಾರ್ಗೆಟನ್ನು ರೀಚ್ ಮಾಡಿಬಿಟ್ಟು ಹೊರಟೋದ್ರಿ. ಈಗಲೂ ಅದೇ ಫೈನಾನ್ಸ್ ಅವರೇ ಅಲ್ಲಿರೋದು, ಅದೇ ಮುಖಗಳೇ ಅಲ್ಲಿ ಕೂತಿರೋದು, ನಾನು ನೋಡ್ತಾ ಇದ್ದೀನಿ, ಅದೇ ಮುಖಗಳೇ ಕೂತಿರೋದು. ಅವಾಗ ನಮಗೆ ತೆರಿಗೆ ಜಾಸ್ತಿ ಬಂತು, ತೆರಿಗೆ ಜಾಸ್ತಿ ಬಂತು, ಅದೇ ರೀತಿ ಖರ್ಚುನು ಕೂಡ ನಾವು ಮಾಡಿದ್ದೀರಿ ಅಭಿವೃದ್ಧಿ ಕಾರ್ಯಗಳಿಗೆ ಖರ್ಚು. ನನಗನ್ಸುತ್ತೆ ಈಗ ನೀವು ಗುರಿ ಕೊಟ್ಟಿದ್ದೀರಾ, ಆ ಗುರಿನ ರೀಚ್ ಆಗೋದೇ ಇಲ್ಲ. ನನಗನ್ಸುತ್ತೆ ಒಂದು 10,000-12,000 crore ಈ ಸರಿನೂ ಮೈನಸ್ ಹೊಡಿತೈತೆ. ಮತ್ತೆ ಎಲ್ಲಿಗೋಗ್ಬೇಕು ನೀವು, ಸಾಲ ಮಾಡೋಕ್ಕೆ ಹೋಗ್ಬೇಕು ನೀವು, ಇಲ್ಲ ತೆರಿಗೆ ಹಾಕೋಕ್ಕೂ ನಿಮ್ಮ ಕೈಲಿ ಆಗಲ್ಲ ಸಾಲ ಮಾಡೋ ಅಂಥದ್ದು. ಹಾಂ, ಅದರಿಂದ ಇವತ್ತು ನಾವು ಬಂಡವಾಳಕ್ಕೆ ಏನು ಉಪಯೋಗ ಮಾಡ್ತಾ ಇದ್ದೀರಿ? ಈಗ ಅಮೇರಿಕಾ ದೇಶ ಯಾಕೆ ಮುಂದುವರಿತಾ ಇದೆ, ಚೈನಾ ಯಾಕೆ ಮುಂದುವರಿತಾ ಇದೆ ಅಂತ ಹೇಳಿದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ಜಾಸ್ತಿ ಹಣ ಕೊಡ್ತಾರೆ. ನಮ್ಮ ಪ್ರಿಯಾಂಕಾ ಅವ್ರಿಗೆ ಗೊತ್ತು, ಯಾಕಂದರೆ ಅವರು ಇಂಡಸ್ಟ್ರೀಸ್ ಕಳೆದ ಮಿನಿಸ್ಟ್ರಿನೂ ಇದ್ರು, ಅವ್ರಿಗೆ ಗೊತ್ತಿದೆ ಗ್ರೋತ್ ಇಂಡಸ್ಟ್ರೀಸ್ ಗ್ರೋತ್ ಆದರೆ ಅದೇ ಟ್ಯಾಕ್ಸ್ ಎಲ್ಲ ನಮಗೆ ಬರ್ತೈತೆ. ಎಲ್ಲೋ ನಾವು ಅಭಿವೃದ್ಧಿ ಕಾರ್ಯಗಳ ಫ್ಲೈಓವರ್ಸ್ ಮಾಡ್ತೀರಿ ಏನೋ ಆ ರೀತಿ ಡೆವಲಪ್ಮೆಂಟ್ ಏರಿಯಾ ಡೆವಲಪ್ಮೆಂಟ್ ಅಂತ ಅದಕ್ಕೆ ದುಡ್ಡು ಬರ್ತೆ.
ಅಲ್ಲ ಬಿಡಿ, ಆದರೂ ಮುಂದೆ ಬಂದಿದೆ, ಕಳೆದ 20 ವರ್ಷದಲ್ಲಿ ಎಲ್ಲ ದಾಟಿ ಹೋಗ್ತಾ ಇದ್ದಾರೆ. ಮುಂದೆ ಬೀಳ್ಬೋದು, ಅದನ್ನು ಹಳ್ಳಕ್ಕೆ ಬೀಳ್ಬೋದು ಗೊತ್ತಿಲ್ಲ. ಆದರೆ ಮೊದಲೇ ಆ ಚೈನಾ ಇತ್ತಲ್ಲ ಕಮ್ಯುನಿಸ್ಟ್ ಹಿಡಿತ, ಅದು ಬಿಟ್ಟು ಅವರು ಫ್ರೀಡಮ್ ಇದಕ್ಕೆ ಬಂದಿದ್ದಾರೆ. ಸ್ವಲ್ಪ ನಮ್ಮದು ಬಡ್ಜೆಟ್ಟಿನ ಗಾತ್ರ 2022-23 ಬಿ ಜೆ ಪಿ ಸರ್ಕಾರ ಇತ್ತು, 22-23 ಬಿ ಜೆ ಪಿ ಸರ್ಕಾರ. ಬಡ್ಜೆಟ್ಟಿನ ಗಾತ್ರ 289,653 ಕೋಟಿ. ಬಂಡವಾಳ ವೆಚ್ಚ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 57,348 ಕೋಟಿ. 57,348 ಕೋಟಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸರಾಸರಿ ಲೆಕ್ಕ ಹೋದರೆ ಅದನ್ನು 19.8% 2023-24 ಕಾಂಗ್ರೆಸ್ ಸರ್ಕಾರ ಬಡ್ಜೆಟ್ ಗಾತ್ರ 327,747 ಕೋಟಿ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರು 51,231 ಕೋಟಿ, ಸರಾಸರಿ ಬಂಡವಾಳ 15.63% ಅಂದರೆ ಕಡಿಮೆ ಆಯಿತು. 2024-25 371,383 ಕೋಟಿ. ಈ ಸರಿ ಬಂಡವಾಳ ವೆಚ್ಚ 52,903 ಕೋಟಿ, 14.24 ಆಲ್ಮೋಸ್ಟ್ ಆಲ್ 6% ನಮ್ಮ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಕಡಿಮೆ ಆಗಿದೆ. ಅಂದರೆ ಬರ್ತಾ ಬರ್ತಾ ನಾವು ಒಂದು ರೀತಿ ಪ್ರತಾಪಕ್ಕೆ ಹೋಗ್ತಾ ಇದ್ದೀರನೋ ಅಂತ ಅನಿಸುತ್ತೆ. ಜಾಸ್ತಿ ಆಗಬೇಕಾಗಿತ್ತು, ಬೇರೆ ಖರ್ಚುಗಳು ಕಡಿಮೆ ಆಗಬೇಕಾಗಿತ್ತು. ಅಂದರೆ ಈಗ ನಾವೇನು ಮಾಡ್ತಾ ಇದ್ದೀರಿ, ನಮ್ಮ ಸ್ಥಿತಿ ಏನಿದೆ ಈಗ, ಯಾವ ಸ್ಥಿತಿಗೆ ನಾವು ಮುಟ್ಟುಬಿಟ್ಟಿದ್ದೀರಿ ಅಂದರೆ, ಇನ್ನು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಇನ್ನು ಹೆಚ್ಚು ತೆರಿಗೆ ಹಾಕಕ್ಕೆ ಆಗೋದೇ ಇಲ್ಲ. ಏನೇನು ಹಾಕಬೇಕೋ ಎಲ್ಲ ಜಡ್ದುಬಿಟ್ಟು ಅವ್ರು ಇಟ್ಕೊಂಡ್ರು, ಏನು ಹಾಕಬೇಕೋ ಎಲ್ಲ ಮುಗಿದೋಗಿದೆ. ಮಾತೆತ್ತಿದ್ರೆ ಅವ್ರಿಗೆ ಸಿಗೋದು ಎಣ್ಣೆ ಹಾಕೋರು, ಸಿಗರೇಟ್ ಹೊಡಿಯೋರು ಇಬ್ಬರೇ ಸಿಕ್ಕೋದು, ಯಾಕಂದ್ರೆ ರೋಡಾಗ ಹೊಡಿಯೋರು ಅವರಿಬ್ಬರೇ. ಇನ್ನೆಲ್ಲ ಮನೆಗಿರೋರು ಯಾರು ಸಿಕ್ಕಾಕೊಳ್ಳಲ್ಲ, ರೋಡಾಗ ಪಾಪ ಸಿಕ್ಕಾಕೊಂಡವ್ರು ಇವರಿಬ್ಬರೇ. ಎಣ್ಣೆ ಹೊಡಿಯೋರು, ಸಿಗರೇಟ್, ಇವರಿಬ್ಬರ ಮೇಲೇ ಟಾರ್ಗೆಟ್ ಅವ್ರದ್ದೆಲ್ಲ. ನಾನು ಮೊನ್ನೆ ನೋಡಿದೆ ವಿಧಾನಸೌಧ ಎಲ್ಲೋ ಅಂತಾರೆ, ಅವರು ಸ್ಟ್ರೈಕ್ ಮಾಡ ಯಾವತ್ತೂ ನಾನು ಸ್ಟ್ರೈಕೇ ನೋಡಿರಲಿಲ್ಲ ಇವರಿಬ್ಬರದು, ಸಿಗರೇಟ್ ಹೊಡಿಯೋರು ಎಣ್ಣೆ ಹೊಡಿಯೋರು ಸ್ಟ್ರೈಕ್ ನಾನು ನೋಡಿರಲಿಲ್ಲ. ಈಗ ಅವರು ಸಂಘ ಮಾಡ್ಕೊಂಡು ನಮ್ಮ ಎಣ್ಣೆ ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದಾರೆ. ದಿನೇಶ್ ಅವರೇ ಬಂದಿತ್ತಲ್ಲ ಇದು ಪೇಪರಲ್ಲಿ ಬಂದಿತ್ತು. ಎಣ್ಣೆ ಹೊಡೆಯೋರು, ನಾವು ಎಣ್ಣೆ ಹೊಡೆದು ಈ ರಾಜ್ಯಕ್ಕೆ ಆದಾಯ ಕೊಡ್ತಾ ಇದ್ದೀರಿ, ನೀವು ನಮಗೇನು ಕೊಡ್ತಾ ಇದ್ದೀರಾ ಅಂತ. ನಮಗೇನು ಕೊಡ್ತಾ ಇದ್ದೀರಾ ನಮ್ಮ GST ಬಂದ ನಂತರ ಎಲ್ಲ ರಾಜ್ಯಗಳಿಗೆ ತೆರಿಗೆಯಲ್ಲಿ ಏನು ನಮ್ಮ ಹಿಂದೆ ಎಣ್ಣೆದು ಬಂದಿದ್ದೀನಿ, ಎಣ್ಣೆದೇನ ಇದ್ರೆ ಹೇಳಿ ಹೇಳ್ತೀನಿ ಆಮೇಲೆ ಬರ್ತೀನಿ. ಜಿಎಸ್ಟಿ ಕೂಡ ಈಗ ಮಾತಾಡಿ, ರಾಜ್ಯದ ಒಂದು ಏನ್ ಅಧಿಕಾರ ಇತ್ತು ಅದು ಇವತ್ತು ಕಳ್ಸ್ಕೊಂಡು ಹೋಗಿದೆ. ಅಲ್ಲ ಆಯ್ತು, ಅಲ್ಲಿ ಬರ್ತೀನಿ, ಒಂದು ದೊಡ್ಡ ವಿಷಯ ಅದು. ಅಲ್ಲ ಅಲ್ಲಿ ಬರ್ತೀನಿ, ಈಗ ಎಣ್ಣೆ ಸುದ್ದಿಗೆ ಬಿಟ್ಬಿಡಿ, ಅಲ್ಲಿಗಿದ್ದ ನಿಮ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ನಿಮ್ಮನ್ನೇ ಕೇಳ್ತಾ ಇರೋ ದುಡ್ಡು, ನಮ್ಮ ಎಣ್ಣೆ ದುಡ್ಡು ಎಲ್ಲೋಗ್ತಾ ಇದೆ, ನಮ್ಮ ಆರೋಗ್ಯಕ್ಕೆ ಎಷ್ಟು ಕೊಡ್ತಾ ಇದ್ದೀರಾ ಅಂತ ಕೇಳ್ತಾ ಇದಾರೆ. ನಿಮ್ಮ ಹತ್ರ ಅದಕ್ಕೆ ಸುದ್ದಿನೇ ಇಲ್ಲ. ಇವತ್ತು ತೆರಿಗೆ ಹೊಟ್ಟೋಗಿದೆ ರಾಜ್ಯಕ್ಕೆ, ಉಳಿದಿರೋದು ಪೆಟ್ರೋಲು ಡೀಸೆಲ್ಲು ಎಕ್ಸೈಸು, ಇದು ಬಿಟ್ರೆ ಯಾವ್ದ್ರ ಮೇಲೆ ಕೂಡ ತೆರಿಗೆ ಹಾಕಕ್ ಆಗಲ್ಲ. ನಾವು ನೀವಿದ್ದಾಗ್ಲೂ ಅದೇ ಪ್ರಾಬ್ಲಮ್ ಇತ್ತು, ನಾವಿದ್ದಾಗ್ಲೂ ಅದೇ ಸಮಸ್ಯೆ ಇದೆ. ಮತ್ತೆ GST ಅನ್ಯಾಯ ಆದ್ರೆ ಅದನ್ನ ಸರಿಪಡಿಸ್ಕೊಳ್ಳಕ್ಕೂ ಆಗಲ್ಲ, ಈಗ ಆ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಯ್ತಾ, ಇಲ್ಲ ಇರಲಿ, ಆಮೇಲೆ ನಿಮ್ಮ ಇದಕ್ಕೆ ಬಂದಾಗ ಮಾತಾಡಿರಿ. ಇಲ್ಲಿ ಪ್ರಶ್ನೆ ಇರೋದು ನೋಡಿ, ಒಳ್ಳೆ ಪಾಯಿಂಟ್ ಬಂದಾಗ ಎಲ್ಲ ಎದ್ದು ಬಿಡ್ತಾರೆ ನೋಡಿ, ಕರೆಕ್ಟ್ ಆಗಿ ಒಳ್ಳೆ ಪಾಯಿಂಟ್ ಬಂದಾಗ ಡ್ರೈವರ್ ಕೂಡ ಕರೆಕ್ಟ್ ಆಗಿ ಎದ್ದು ಬಿಡ್ತಾರೆ. ಇಲ್ಲ ಅದು ಅನುಭವಿಸಿದಾಗ ಅದ್ರ ಬಗ್ಗೆ ಗೊತ್ತಾಗತ್ತ. ಸುಮ್ಮ ಪಕ್ಕದವ್ರು ಕೇಳ್ಕೇಸಿ ಹೇಳೋದಲ್ಲ, ನೀವು ಅನುಭವಿಸಿ ಹೇಳಿದ್ರೆ ನಾನು ಒಪ್ಕೊಂತೀನಿ. ಇನ್ನ ಯತ್ನಾಳ್ ಸಾಹೇಬ್ರು ಓಕೆ, ಅವ್ರು ಅಂದ್ರೆ ಒಪ್ಕೊಂತೀನಿ. ಅಶೋಕ್ ನಮ್ ಬಗ್ಗೆ ಮಾತಾಡಕ ಅಪ್ಪನ ಮಾಡಕ ಸಮಾಜಕ್ಕೆ ಅಧ್ಯಕ್ಷರೇ, ಸನ್ಮಾನ್ಯ ಉಪಾಧ್ಯಕ್ಷರೇ, ಇಲ್ಲಿ ತೆರಿಗೆಗೆ ನಮ್ಗೆ ಸಿಗೋ ಅಂತ ಈಸಿ ಮೆಥಡ್ ಅಂತ ಹೇಳಿದ್ರೆ, ಮತ್ತೆ ಅನಾರ್ಗನೈಸಿಂಗ್ ಸೆಕ್ಟರ್
ಅವ್ರದ್ದು. ನೀವು ಯಾವುದೋ ಇಂಡಸ್ಟ್ರೀಸ್ಗೆ ತೆರಿಗೆ ಜಾಸ್ತಿ ಮಾಡಿದ್ರಿ, ಅವರೆಲ್ಲ ಬರ್ತಾರೆ, ದೊಡ್ಡ ನಿಯೋಗ ಬರ್ತಾರೆ, ಅವರು ಪ್ರಿಯಾಂಕಾ ಅವರ ಮನೆಗೆ ಬರ್ತಾರೆ, ಇನ್ನೊಬ್ಬರ ಎಲ್ಲರ ಮನೆಗೆ ಬಂದ್ಬಿಟ್ಟು ನಾವು ಈ ರಾಜ್ಯವನ್ನು ಬಿಟ್ಟು ಹೈದರಾಬಾದ್ ಕಡೆ ಹೋಗ್ತೀನಿ ಅಂತ, ನಾವು ಈ ರಾಜ್ಯ ಬಿಟ್ಟು ಬಾಂಬೆಗೆ ಹೋಗ್ತೀರಿ ಅಂತ ಹೇಳಿ ಗೋ ಹಾಂ ಗೋವಾಗಿ ಬೇರೆ ಹೋಗೋದು ಅವಾಗಂದು ಫಸ್ಟ್ದದು ಎಣ್ಣೆ ಎಣ್ಣೆದದು ಹಾಂ ಹೋಗ್ತೀನಿ ಅಂತಾರೆ, ಅವ್ರಿಗೆ ನೀವು ತೆರಿಗೆ ಹಾಕಲ್ಲ. ಮತ್ತೆ ದಿನನಿತ್ಯದ ವಸ್ತುಗಳ ಮೇಲೆ ಹಾಕಕ್ ಹೋದ್ರೆ ಅಲ್ಲಿ ಜನ ವೋಟ್ ಹಾಕಲ್ಲ ನಿಮ್ಗೆ. ನೀವು ಯಾರೋ ಅಕ್ಕಿ ಬೆಲೆ ಜಾಸ್ತಿ ಮಾಡ್ತೀನಿ, ಬೆಳೆ ಎಣ್ಣೆ ಮಾಡ್ತೀನಿ, ಉಪ್ಪಿನ ಬೆಲೆ ಮಾಡ್ತೀನಿ ಅಂದ್ರೆ ಜನ ನಿಮ್ಗೆ ಓಟ್ ಹಾಕಲ್ಲ. ಓಟ್ ಬೇಕು ಈಗಲೇ ಬಹಳಷ್ಟು ಔಟ್, ಅದಕ್ಕೆ ಹೇಳಿದ್ರು ರೀಚ್ ಔಟ್ ಇದೀರಿ, ನಾವು ರೀಚ್ ಔಟ್ ಇದೀರಿ ಅದ್ರನ್ನ ಅಲ್ಲಿ ಹಾಕಕ್ಕೆ ಆಗಲ್ಲ ಟ್ಯಾಕ್ಸ್ ನಿಮ್ಮ ಕೇಂದ್ರ ಸರ್ಕಾರ. ನನ್ನ ಉದ್ದೇಶ ಏನು ಅಂತಂದ್ರೆ ನೀವು ಇನ್ ಮುಂದೆ ತೆರಿಗೆ ಹೆಚ್ಚು ಮಾಡಕ್ ಆಗದೇ ಇಲ್ಲ, ಎಲ್ಲಾ ಸೆಕ್ಟರಲ್ಲೂ ನೀವು ಏನಾಗಬೇಕೋ ಅದು ರೀಚ್ ಮಾಡ್ಬಿಟ್ಟಿದ್ದೀರಾ, ಹೊಸದಾಗಿ ನೀವು ತೆರಿಗೆ ಹಾಕಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ನಿಮ್ ಸಾಲ ತಗೋಣ ಅಂತ ಹೇಳಿದ್ರೆ ನಿಮ್ ಸಾಲ ತಗೋಣಕ್ಕೂ ಆಗಲ್ಲ ಈಗ, ಯಾಕಂದ್ರೆ ಸಾಲದ ಈಗ ನಾವೀಗ 1,05,000 ಕೋಟಿ ರೀಚ್ ಔಟ್ ಇದ್ರಿ ಈಗ ಸಾಲ, ನಾವು 1,00,000 ಕೋಟಿನ ದಾಟ್ಸವ್ರೆ. ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 1,00,000 ದಾಟಿಸಿದಂಥ 15ನೇ ಬಜೆಟ್ಗೆ, ನಮ್ಮ ದುರಾದೃಷ್ಟ ಮುಂಚೆ ಬಂದಿದ್ರೆ ಒಳ್ಳೆಯದಿತ್ತು, ಕರೆಕ್ಟಾಗಿ 15 ನಂಬರ್ಗೆ ಬಂದಾಗೆ 1,00,000 ದಾಟಿಸ್ಬಿಟ್ಟವ್ರು. ಮತ್ತೆ ಇದನ್ನು ಕೂಡ ಸಾಲ ಇನ್ನೂ ಸಾಲ ಮಾಡಿದ್ರೆ ಇನ್ನೂ ನಮ್ಮ ಬ್ಯಾಡ್ ಸ್ಟೇಜ್ಗೆ ನಾವು ಹೋಗ್ತೀರಿ. ಅದರಿಂದ ನಮ್ಗೆ ಎಲ್ಲೇನಾಗ್ತಾ ಇದೆ, ಬಂಡವಾಳದ ವೆಚ್ಚ ಕಡಿತ ಆಗಿ ನಾವು ಒಂದು ರೀತಿ ಆರ್ಥಿಕ ದುಸ್ಥಿತಿಗೆ ತಳ್ಳುವಂಥ ಪರಿಸ್ಥಿತಿಗೆ ನಾವು ಇವತ್ತು ಬಂದಿದ್ದೀರಿ. ರಾಜ್ಯದ ಒಟ್ಟು ಸಾಲ ನಮ್ಮ ಮೇಲೆ ಇರುವಂಥದ್ದು ರಾಜ್ಯದಲ್ಲಿ ಇದುವರೆಗೂ ಸಾಲ ಮಾಡಿರೋದು ಕಳೆದ ಹಲವಾರು ವರ್ಷಗಳಲ್ಲಿ 665,095 ಕೋಟಿ ತಲುಪಿದ್ದೀರಿ ನಾವು. ಆಲ್ಮೋಸ್ಟ್ ಆಲ್ ನಮ್ಮ ಟೋಟಲ್ ಕರ್ನಾಟಕ ರಾಜ್ಯದ್ದು 665,095 ಕೋಟಿ ಕರೆಕ್ಟ್ ಅಲ್ಲ, ಅಂದ್ರೆ ಕರ್ನಾಟಕದ ಜನಸಂಖ್ಯೆಯನ್ನ ನಾವು 7.5 ಕೋಟಿ ಇಟ್ಕೊಂಡ್ರು ಕೂಡ ಒಬ್ಬನ ತಲೆ ಮೇಲೆ 95,013 ರೂಪಾಯಿ ಬೀಳ್ತೈತೆ. ಈಗ ನಿಮ್ಮ ತಲೆ ಮೇಲೆ ನೀವೇನು ಸಾಲ ಮಾಡಿಲ್ಲ, ಆದರೆ 95,000 ನಿಮ್ಮ ತಲೆ ಮೇಲೆ ನಮ್ಮ ಎಲ್ಲರ ತಲೆ ಮೇಲೂ ಇದೆ. ಈ ಪರಿಸ್ಥಿತಿಗೆ ರೀಚ್ ಔಟ್ ಇದ್ದೀರಿ ಈಗ, ಅಂದ್ರೆ ಇನ್ನ ನಾವು ಸಾಲ ಮಾಡೋಕ್ಕೂ ಆಗಲ್ಲ, ಟ್ಯಾಕ್ಸ್ ಹಾಕಕ್ಕೂ ಆಗಲ್ಲ, ಸಾಧ್ಯ ಇಲ್ಲ. ಆ ಪರಿಸ್ಥಿತಿಗೆ ಇವತ್ತು ನಮ್ಮ ಸ್ಥಿತಿ ತಲುಪಿದೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಅದರಿಂದ ನಮಗೆ ಇವತ್ತು ವಿತ್ತೀಯ ಕೊರತೆ 2022-23 2.14 ಇತ್ತು, 2023-24 2.67 ಆಗಿದೆ, 2024-25 ಮೋಸ್ಟ್ಲಿ ಅದು 2.995 ಹೋಗುವಂಥ ಪರಿಸ್ಥಿತಿ ಇದೆ. 3%ಕ್ಕೆ ಹೋಗ್ಬೋದನೋ ಅಂತ ನಿಮಗೆ ಗೊತ್ತಿಲ್ಲ, ನಮ್ಮ ಇದ್ರ ಪ್ರಕಾರ ಅಷ್ಟಿದೆ. ಮತ್ತೆ ವಾರ್ಷಿಕ ಸಾಲ ಎತ್ತುವಳಿ ಏನಿದೆ, ಬೋರೋಯಿಂಗ್ಸ್ 2022-23 44,548.72 ಕೋಟಿ ತಗೊಂಡಿದ್ದು ಆ ವರ್ಷ 22-23. 23-24 85,818 ಕೋಟಿ ಸಾಲ ತಗೊಂಡಿದ್ರಿ. ಕೇವಲ 2 ವರ್ಷದಲ್ಲಿ ಸಾಲದ ಪ್ರಮಾಣ 13.6%ಗೆ ಏರಿಕೆ ಆಗಿದೆ. ಈಗ ನಾವು 1,05,000 ಬಂದಿದ್ರಿ. ವಾರ್ಷಿಕ ಬಡ್ಡಿ ಪಾವತಿ, ನಾವು ಎಷ್ಟು ಸಾಲಕ್ಕೆ ಬಡ್ಡಿ ಕಟ್ತಾ ಇದ್ದೀರಿ ಇಯರ್ಲಿ, 2022-23 28,427.15 ಕೋಟಿ ಬಡ್ಡಿ ಕಟ್ತಾ ಇರೋದು. 28,000 ಕೋಟಿಗ ಹೆಚ್ಚು ನಾವು ಬಡ್ಡಿ ಕಟ್ತಾ ಇದ್ದೀರಿ 2022-23. 23-24 30,542.79 ಕೋಟಿ ಹಿಂಗೆ ನೀವು ಮುಂದುವರೆದ್ರೆ 30,000 ಬಂದಿದ್ದೀರಿ ಈಗ, ಇದೇ ತರ ಮುಂದುವರೆದ್ರೆ ಮುಂದಿನ 3 ವರ್ಷಗಳಲ್ಲಿ ಅಂದಾಜು ನಾನು ಹೇಳೋದು, ಮುಂದಿನ 3 ವರ್ಷ ಅಂದಾಜು ನಾವು 73,000 ಕೋಟಿಗೆ ಹೋಗ್ತೀವಿ ನಾವು. ಬರೀ ಬಡ್ಡಿ ನಾವು ಅಭಿವೃದ್ಧಿಗೆ ಖರ್ಚು ಮಾಡ್ತಾ ಇರೋದೇ ಇಲ್ಲಿ 50,000 ಕೋಟಿ ಏನು ಅಭಿವೃದ್ಧಿಗೆ ಅಂದಾಜು.
ನಾವು ಬಡ್ಡಿನೇ 73,000 ರೂಪಾಯಿ ಕೋಟಿಗೆ ಹೋಗ್ತಾ ಇದ್ದೀವಿ. ಅದರಿಂದ ನಾರ್ಮಲಿ ನೋಡಿ ಉಪಾಧ್ಯಕ್ಷರೇ, ನಮ್ಮ ಕರ್ನಾಟಕ, ತಮಿಳ್ನಾಡು, ಮಹಾರಾಷ್ಟ್ರ ಈ ಥರದ ರಾಜ್ಯಗಳೇನಿದೆ, ಇದು ನಮ್ಮದು ದೇಶದ ಜಿ ಡಿ ಪಿಗಿಂತ ನಾವು ಜಾಸ್ತಿ ಇರ್ತೀರಿ. ಯಾವಾಗಲೂ ಕೂಡ ನಾವು ಅಭಿವೃದ್ಧಿ ಹೊಂದಿರುವಂಥದ್ದು. ನಾವು ಆ ಬೇರೆ ಬೇರೆ ರಾಜ್ಯಗಳ ಜಿ ಡಿ ಪಿ ಕಡಿಮೆ ಇದ್ದರೆ ನಮ್ಮ ಜಿ ಡಿ ಪಿ ಜಾಸ್ತಿ ಇರ್ತೈತೆ. ಕೋವಿಡ್ ಬಿಟ್ಟರೆ ಮೊದಲ ಬಾರಿಗೆ ನಾವು ಆ ನ್ಯಾಷನಲ್ ಆವರೇಜ್ ಇದೆಯಲ್ಲ, ಆ ನ್ಯಾಷನಲ್ ಆವರೇಜ್ಗಿಂತ ಕಡಿಮೆ ಬಂದಿದ್ರಿ. ಕರ್ನಾಟಕ 23-24 6.6 ಆಗ್ಬೋದು, ಆದರೆ ಭಾರತ ದೇಶದಿದೆ ಅಂದರೆ 7.3 ಇದೆ. ಕಳೆದ ಬಾರಿ ನಾವು ಎಷ್ಟಿದ್ರಿ? 8.1 ಇದ್ರಿ. ನಾವು ಕಳೆದ ವರ್ಷ 8.1 ಇದ್ರಿ, ಈ ಸರಿ 6.6 ಬಂದಿದ್ರಿ. ಭಾರತ ದೇಶದಿದೆ 7.3 ಇದೆ. ಅಂದರೆ ಪ್ರತಿ ಸರಿನೂ ಕೂಡ ನಾವು ದೇಶದ ಆವರೇಜ್ಗಿಂತ ಮೇಲೆ ಇದ್ದವರು. ಮೊದಲ ಬಾರಿಗೆ ನಾವು ಕೂಡ ಕೆಳಗಡೆ ಬಂದ್ವಿ. ಮೊದಲ ಬಾರಿ ಅಲ್ಲ, ಕೋವಿಡ್ ಇದ್ದಾಗ ಬಂದಿದ್ರಿ ನಾವು, ಈಗ ಮತ್ತೆ ಬರ್ತಾ ಇದ್ರಿ. ಅದರಿಂದ ನಾವು ಎಲ್ಲಿಗೆ ನಮ್ಮ ವೇಗ ಹೋಗ್ತಾ ಇದೆ, ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಿ ಅಂತ ಸರ್ಕಾರ ತಿಳ್ಕೊಬೇಕು ಅನ್ನೋದು ಅಷ್ಟೇ. ಇದರಲ್ಲಿ ಬಡ್ಜೆಟ್ಟು ಸಿದ್ದರಾಮಯ್ಯನವ್ರ ಬಡ್ಜೆಟ್ಟು ಅಲ್ಲ, ನನ್ನ ಬಡ್ಜೆಟ್ಟು ಅಲ್ಲ, ಇದು ರಾಜ್ಯದ 7.5 ಕೋಟಿ ಜನಗಳ ಮೇಲೆ ಬೀಳುವಂಥ ತೆರಿಗೆ ಮತ್ತು ಸಾಲದ ಹೊರೆ. ಅದರಿಂದ ಇದನ್ನು ನಾವು ಸರಿಪಡಿಸ್ಕೊಬೇಕು. ನಿಜ ಓಟ್ಗೋಸ್ಕರ ರಾಜಕಾರಣಕ್ಕೋಸ್ಕರ ಮಾಡೋವಂಥದ್ದು ಇದ್ದೇ ಇರ್ತದೆ, ಅದು ಬೇರೆ ಪ್ರಶ್ನೆ. ಆದರೆ ನಮ್ಮ ರಾಜ್ಯವನ್ನು ದಿವಾಳಿ ಸ್ಥಿತಿಗೆ ನಾವು ತೆಗೆದುಕೊಂಡು ಹೋಗಬಾರ್ದು. ಯಾರು ಶಂಸಲ್ಲ ಅದನ್ನು. ನಾವು ಈ ಅಭಿವೃದ್ಧಿ ರಾಜ್ಯಗಳೇನಿದೆ ಆ ದೃಷ್ಟಿಯಿಂದ ಇರಬೇಕು ಅಂತ. ಮತ್ತೆ ಪದೇ ಪದೇ ನಾವು ಯಾವುದೇ ರೀತಿ ಅನ್ಯಾಯವನ್ನು ಮಾಡಿಲ್ಲ, ಈ ಬಡ್ಜೆಟಲ್ಲಿ ಎಲ್ಲರಿಗೂ ನ್ಯಾಯವನ್ನು ಕೊಟ್ಟಿದ್ದೀರಿ. ಯಾವುದೇ ಬಡವರಿಗಿರ್ಬೋದು, ವಿದ್ಯಾರ್ಥಿಗಳಿಗಿರ್ಬೋದು, ಹಿಂದುಳಿದವ್ರಿಗಿರ್ಬೋದು, ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ ಹೇಳ್ತಾರೆ. ನಾನು ಚೆಕ್ ಮಾಡ್ಕೊಬೋದು ಒಂದ್ಸರಿ, ನನಗೆ ಸರ್ಕಾರದಿಂದ ತರಿಸಿರೋ ದಾಖಲೆಯಲ್ಲೇ ಹೇಳ್ತಾ ಇದ್ದೀನಿ. ನೀವು ಒಂದು ರೀತಿ ಬಡವರಿಗೆ, ವಿಶೇಷವಾಗಿ ಕೂಲಿ ಮಾಡುವಂಥ ಜನಕ್ಕೆ ಈ ಬಡ್ಜೆಟಲ್ಲಿ ಮೋಸ ಮಾಡಿದ್ದೀರಾ, ಅನ್ಯಾಯ ಮಾಡಿದ್ದೀರಾ, ದ್ರೋಹ ಮಾಡಿದ್ದೀರಾ. ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕ ಇಲಾಖೆಯಲ್ಲಿ ವಿದ್ಯಾರ್ಥಿ ವೇತನ, ಕಾರ್ಮಿಕ ಇಲಾಖೆಯಲ್ಲಿ ವಿದ್ಯಾರ್ಥಿ ವೇತನ, ಕಟ್ಟಡ ಕಾರ್ಮಿಕ ಮಕ್ಕಳಿಗೆ ನಮ್ಮ ಆಡಳಿತದ ಹಿಂದಿನ ಸರ್ಕಾರ ಹೆಚ್ಚಿನ ಸ್ಕಾಲರ್ಶಿಪ್ ಸೌಲಭ್ಯ ನೀಡುತ್ತಿತ್ತು. ನಿಮ್ಮ ಸರ್ಕಾರ ಕಾರ್ಮಿಕ ಬಂಧು ಅಂತ ಸುಳ್ಳು ಹೇಳಿ ಸರ್ಕಾರ ಬಂದ ನಂತರ ಕಟ್ಟಡ ಕಾರ್ಮಿಕರ ಬೆನ್ನಿಗೆ ಚೂರಿ ಹಾಕಿದ್ದೀರಾ ಅಂತ ಐತೆ. ಸ್ಕಾಲರ್ಶಿಪ್ ಬಗ್ಗೆ ನಮ್ದೇನಿದೆ, ದಿನಾಂಕ 30/10/2023 ಕಾಂಗ್ರೆಸ್ ಸರ್ಕಾರದ ಆದೇಶ. ನಮ್ಮದು 1ನೇ ತರಗತಿಯಿಂದ 5ನೇ ತರಗತಿವರೆಗೂ 1ನೇ ತರಗತಿಯಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಿದ್ದು 5,000 ರೂಪಾಯಿ ಕೊಡ್ತಾ ಇದ್ರು. 1ನೇ ತರಗತಿಯಿಂದ 5ನೇ ತರಗತಿವರೆಗೂ 5,000 ರೂಪಾಯಿ ಕೊಡ್ತಾ ಇದ್ರಿ. ಈಗ 1,100 ರೂಪಾಯಿ ಕೊಡ್ತಾರೆ. ಕಾಪಿ ಬೇಕಾದ್ರೆ ಕೊಡ್ತೀನಿ, ನನ್ನ ಹತ್ರ ಇದೆ ಕಾಪಿ, ಎರಡು ಕಾಪಿನ, ನಮ್ಮದು ಗೆಜೆಟ್ ಆಗೈತೆ, ನಿಮ್ಮದು ಗೆಜೆಟ್ ಆಗಿರೋ ಎರಡು ಕಾಪಿನೂ ನಾನು ಕೊಡ್ತೀನಿ. ಸರ್ ಅದಕ್ಕೆ ನಿಮ್ಗೆ ತಗೊಳ್ಳಿ, ಎರಡೂ ಕೊಡಪ್ಪ. ಅಲ್ಲಿ 6ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಮೊದಲು 8,000 ಕೊಡ್ತಾ ಇದ್ರು, ಈಗ 1,250 ತಂದಿದ್ದೀರಿ. ಪ್ರಥಮ ಪಿ ಯು ಸಿ ನಮ್ಮ ಸರ್ಕಾರ ಇದ್ದಾಗ 15,000 ಕೊಡ್ತಾ ಇದ್ರಿ, ಈಗ 4,600 ಬಂದಿದೆ. ಪದವಿ ನಮ್ಮ ಸರ್ಕಾರ ಇದ್ದಾಗ 25,000 ಕೊಡ್ತಾ ಇದ್ರಿ, ಈಗ 6,000 ತಂದಿದ್ದೀರ. ಇಲ್ಲಿ ಎರಡು ಕಾಪಿ ಇದೆ, ಕೊಡಬಹುದು. ಎರಡು ಕಾಪಿನೂ ಕೊಟ್ಟಿದ್ದೀನಿ ಇಲ್ಲಿ ನೋಡಿ, ಇದೆ ಎರಡು ಕಾಪಿನ ಅಲ್ಲಿ ಸಭಾಧ್ಯಕ್ಷ. ಇದೇ ರೀತಿ ಪಾಲಿಟೆಕ್ನಿಕ್ ಡಿಪ್ಲೊಮೋ ITI 20,000 ರೂಪಾಯಿ ಕೊಡ್ತಾ ಇದ್ರಿ, ಈಗ 4,600 ತಂದಿದ್ದೀರ. ಇದು MD ಮೆಡಿಕಲ್ 75,000 ಕೊಡ್ತಾ ಇದ್ರಿ, ಅದನ್ನು 12,000 ತಂದಿದ್ದೀರ. ಇಷ್ಟು ಕೂಡ ನಮ್ಮ ಯಾರು ಕೂಲಿ ಮಾಡ್ತಾರೆ, ಕೂಲಿ ಮಾಡುವಂಥವ್ರು, ಗಾರೆ ಕೆಲಸ ಮಾಡೋರು ಇವರೆಲ್ಲ, ಗಾರೆ ಕೆಲಸ ಈ ಥರದ್ದು ಕೂಲಿ ಮಾಡುವಂಥ ಜನಗಳು ಏನಿದ್ದಾರೆ, ಇವ್ರಿಗೆ ಕೊಡ್ತಾ ಇದ್ದಂಥ ಸ್ಕಾಲರ್ಶಿಪ್ ಇದು, ಇದರಲ್ಲೆಲ್ಲ ಕಡಿತ ಮಾಡಿದ್ದೀರ. ಇದು ಬಡವರ ಪರವಾದ ಸರ್ಕಾರನ, ಬಡವರ ಪರವಾದಂಥ ಬಡ್ಜೆಟಾ ಇದು? ಅಂದರೆ ಅವ್ರು ಯಾರು ಆ ಸೆಕ್ಟರ್ ಜನ ಏನಿದ್ದಾರೆ, ನಾನು ಆಗಲೇ ಹೇಳಿದೆ
ಅನಾರ್ಗನೈಸ್ ಸೆಕ್ಟರ್ ಇದ್ರೆ ಅದನ್ನೇ ಟಾರ್ಗೆಟ್ ಅಂತ ಹೇಳಿ. ಇದು ಅನಾರ್ಗನೈಸ್ ಸೆಕ್ಟರ್, ಇವ್ರ ಹತ್ರ ಯಾವ ಸಂಘನೂ ಇಲ್ಲ, ಸಂಸ್ಥೆನೂ ಇಲ್ಲ, ಏನೂ ಇಲ್ಲ, ಹೋರಾಟ ಮಾಡಕ್ಕೆ ಶಕ್ತಿನೂ ಇಲ್ಲದಂತ ಜನ ಇವರು. ಇದನ್ನು ಕೇಳಬೇಕು. ಅದನ್ನ ತಂಗಡಿಯವರು ಯಾವಾಗ ಕೇಳ್ತಾ ಇದ್ರಲ್ಲ, ಕಾಪಿ ಕಳ್ಸಿಕೊಡ್ತೀನಿ ನೋಡಿ ಚೆಕ್ ಮಾಡಿ, ತಪ್ಪಿದ್ರೆ ವಾಪಸ್. ಕಾರ್ಮಿಕ ಇಲಾಖೆ ನೀವು ಎಲ್ಲ ಮಂತ್ರಿ ಅಂದ್ರೆ ಅವಾಗೇನ ಉತ್ತರ ಕೊಡಕ್ಕೆ ಕೇಳಿದಾಗ ನಾನು ಹೇಳಿದ್ದು ಒಬ್ಬ ಮಂತ್ರಿ ಎಲ್ಲ ಇಲಾಖೆಗೆ ಉತ್ತರ ಕೊಡ್ಬೋದು ಅಂದರು. ಅದಕ್ಕೆ ನಿಮ್ಗೆ ಕೇಳ್ತೀನಿ, ತಗೊಳ್ಳಿ ಕಾಪಿ ತಗೊಳ್ಳಿ. ಈ ಈ ರೀತಿ ಕೇಂದ್ರ ಸರ್ಕಾರ ಇಷ್ಟು ನಾನು ಕರ್ನಾಟಕದ ಬಜೆಟ್ಟಲ್ಲಿ ಏನೇನು ತಪ್ಪುಗಳಾಗಿದೆ ಅನ್ನೋದನ್ನು ಹೇಳಿದ್ದೀನಿ. ಪದೇ ಪದೇ ಕೇಂದ್ರ ಸರ್ಕಾರದ ದುಡ್ಡು ಕೊಟ್ಟಿದ್ದೀರಾ ಅಂತ ದಿನೇಶ್ ಅವರು ಕೇಳಿದ್ರು, ಸನ್ಮಾನ್ಯ ದಿನೇಶ್ ಅವರು. ಅವರು ನಮ್ಮ ಯೋಜನೆಗಳು ಕರ್ನಾಟಕಕ್ಕೆ ಜಿ ಡಿ ಪಿದು ಗ್ರೋತು ಅದೆಲ್ಲ ನಾನು ಆಗಲೇ ಹೇಳಿದ್ದೀನಿ. ಜಿ ಎಸ್ ಟಿ ಏನೇನು ಹಣ ಬರುತ್ತೆ ಇವೆಲ್ಲನೂ ಕೂಡ ಮುಂದೆ ಹೇಳ್ತೀನಿ ನಾನು, ಎಷ್ಟು ಹಣ ಬರುತ್ತೆ. ಬೇರೆ ಬೇರೆ ಯೋಜನೆಗಳು ಬರೀ ಜಿ ಎಸ್ ಟಿನೇ ಅಂತಲ್ಲ, ಕರ್ನಾಟಕ ಸರ್ಕಾರಕ್ಕೆ ಬೇರೆ ಬೇರೆ ಯೋಜನೆಗಳು ಕೊಡ್ತಾ ಇದ್ದಾರೆ. ರೈಲ್ವೆ ಇರ್ಬೋದು, ರೋಡ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಹೆಲ್ತ್ ಇರ್ಬೋದು, ಇದೆಲ್ಲ ಹಣ ಬರುತ್ತೆ. ಡೈರೆಕ್ಟಾಗಿ ಹಣ ಕೊಡೋದು ಬೇರೆ, ಯೋಜನೆಗಳ ಹಣ ಕೊಡೋದು ಬೇರೆ. ಈಗ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಇದೆ, ಕೇಂದ್ರ ಸರ್ಕಾರ ಸುಮಾರು 8,000 crore ಕೊಟ್ಟಿದೆ. ಇದನ್ನ ಲೆಕ್ಕಕ್ಕೆ ತಗೊಳಲ್ಲ, ಕೇಳಿದ್ರೆ ಅದೇನು ಅಭಿವೃದ್ಧಿ ಕಾರ್ಯಕ್ಕೆ ಕೊಟ್ಟಿದ್ದಾರೆ ಅಂತ. ಯಾರ ಅಭಿವೃದ್ಧಿಗೆ? ಕರ್ನಾಟಕದ ಜನರ ಅಭಿವೃದ್ಧಿಗೆ ಕೊಟ್ಟಿರೋದು. ಈ ಥರದ ಯೋಜನೆ ಏನಿದೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ 6,679 crore ಕೊಟ್ಟಿದ್ದಾರೆ. ನಾನು ಕೇಂದ್ರ ಸರ್ಕಾರದ ಇದರಿಂದನೇ ತರಿಸಿದ್ದೀನಿ. ಬುಡಕಟ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ 875 crore ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ 648 crore ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಯೋಜನೆ 13,669 crore ಕೊಟ್ಟಿರುವಂಥದ್ದು. ಯಡಿಯೂರಪ್ಪನವರು ಕೊಟ್ಟಿದ್ರು 4,000 crore ಅದನ್ನು, 4,000 ಪ್ರತಿ ತಿಂಗಳು ಅದನ್ನು ತೆಗೆದುಬಿಟ್ಟಿದ್ದೀರಾ. ನಿಮ್ಮ ಸರ್ಕಾರ ಬಂದ ಮೇಲೆ ರೈತರ ಮೇಲೆ ಇರುವಂಥ ಕೋಪಕ್ಕೆ ತೆಗೆದಿದ್ದೀರಾ ಅಂತ ಅನಿಸುತ್ತೆ. ಕೇಂದ್ರ ಸರ್ಕಾರ ಬೇರೆ ಬೇರೆ ಯೋಜನೆಗಳಿಗೆ ಬಿಡುಗಡೆ ಮಾಡಿರುವಂಥ ಹಣ, ರಾಷ್ಟ್ರೀಯ ಹೆದ್ದಾರಿಗಳಿಗೆ ಒಟ್ಟು ರಾಷ್ಟ್ರೀಯ ಹೆದ್ದಾರಿ 6,005 crore ಆಗಿದೆ. ರಾಷ್ಟ್ರೀಯ ಹೆದ್ದಾರಿಗಳು 97,246 crore ಕರ್ನಾಟಕಕ್ಕೆ ಬಂದಿರೋದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ 8,408 crore ಬಂದಿದೆ ಕರ್ನಾಟಕಕ್ಕೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟರ್ಮಿನಲ್ 2 5,000 crore ಕೊಟ್ಟಿದ್ದಾರೆ. ಕೆಂಪೇಗೌಡ ಅಂತರಿಕ ವಿಮಾನ ನಿಲ್ದಾಣ ರನ್ವೇ ಕಾಮಗಾರಿ 2,708 crore ಕೊಟ್ಟಿದ್ದಾರೆ. 1,753 crore ಕೊಟ್ಟಿದ್ದಾರೆ. ನೈಋತ್ಯ ರೈಲ್ವೆ 2014-23 3,424 crore ಕೊಟ್ಟಿದ್ದಾರೆ ರೈಲ್ವೇಸ್ಗೆ. ಸ್ಮಾರ್ಟ್ ಸಿಟಿ 3,305 crore ಕೊಟ್ಟಿದ್ದಾರೆ. ಸ್ಟಾರ್ಟ್ಅಪ್ ಇಂಡಿಯಾ 1,845 crore ಕೊಟ್ಟಿದ್ದಾರೆ. ಅಮೃತ ಯೋಜನೆ 2,319 crore ಕೊಟ್ಟಿದ್ದಾರೆ. ಇವೆಲ್ಲ ಕೇಂದ್ರದ ಯೋಜನೆಗಳು, ರಾಜ್ಯಕ್ಕೆ ಬಂದಿರೋದು ಕೇಂದ್ರ ಸರ್ಕಾರ ಹಣ ಬಿಡುಗಡೆ ಮಾಡಿರೋದು. ಟೋಟಲ್ ಕರೆಕ್ಟಾಗಿದೆಯೋ ಗೊತ್ತಿಲ್ಲ, ಆದರೂ ಅಂದಾಜು 2,21,000 crore 2,00,000 ಹೆಚ್ಚು ಕೋಟಿ ಹಣ ಕೇಂದ್ರ ಸರ್ಕಾರದಿಂದ ಬಂದಿರೋದು. ಒಂದ್ ನಿಮಿಷ ಕೂತ್ಕೊಳ್ತೀನಿ. ಆಗ್ಲೇ ನಾನು ಏನ್ ಹೇಳಿದೆ ಸ್ಕಾಲರ್ಶಿಪ್ ಬಗ್ಗೆ ಹೇಳ್ಬಿಟ್ಟು, ಎರಡು ಬೇಡ, ಕಾಪಿ ಕೊಟ್ಟು ಕಳೆದೆ ಮಾತಾಡು ಅಂದ್ರೆ. ನಾನು ಮಾತಾಡ, ನನ್ನ ಇಲಾಖೆಗೆ ಸಂಬಂಧಪಟ್ಟಿಲ್ಲ ಅಂದ್ರು. ಅದಕ್ಕೆ ಬಿಟ್ಬಿಡು, ಯಾವ ಇಲಾಖೆ ಸಂಬಂಧಪಟ್ಟಿದ್ರಿ ಸನ್ಮಾನ್ಯ ಅಧ್ಯಕ್ಷರು? ಕರ್ನಾಟಕದವರು ಒಂದ್ ನಿಮಿಷ 2023-24 ಇನ್ನು ಆಯ್ತಾ ನಿಮ್ ಮಾತಾಡಕ್ ಸಬ್ಜೆಕ್ಟ್ ಆಯ್ತು ಗುರು. ನಿಮ್ ಇಲಾಖೆ ಗೊತ್ತಾಯ್ತಾ, ನಿಮ್ ಇಲಾಖೆ ಮಾತಾಡ್ತೀನಿ, ಅವಾಗ ಮಾತಾಡು. ನಿಮ್ ಇಲಾಖೆ ಹೇಳ್ತೀನಿ ನೋಡಿ, ಈಗ ನಿಮ್ ಇಲಾಖೆ ಹೇಳ್ತೀನಿ, ಅವಾಗ ಮಾತಾಡಿ. ನಿಮ್ ಇಲಾಖೆ ಅದು ಸನ್ಮಾನ್ಯ ಅಧ್ಯಕ್ಷರೇ, ಈ ಸರ್ಕಾರ ಎಲ್ಲಿ ಮೋಸ ಮಾಡ್ತಾ ಇದೆ, ಸರ್ಕಾರದ ಬಜೆಟ್ಗಳಲ್ಲಿ ಹೆಂಗೆ ಅಲೋಕೇಷನ್ ಅನ್ನು ಮಾಡ್ತಾರೆ. ನಾನು ಫಸ್ಟ್ ಮಂತ್ರಿ ಆಗಿದ್ದಾಗ ನಾನು ಇಲಾಖೆಗಳದೆಲ್ಲ ನೋಡ್ತಾ ಇದ್ದೆ. ಕೊನೆಗೆ ನಮ್ಮ ಇಲಾಖೆಗದು ಪರ್ಫಾರ್ಮೆನ್ಸ್ಗಳೆಲ್ಲ ಬಂದಾಗ
ನೀವು ಮಂತ್ರಿಗಳಾಗಿದ್ದಿರಲ್ಲ, ಕೊನೆಗೂ ನಮ್ಗೆ ಗೊತ್ತಾಗ್ತಾ ಇದ್ದಿದ್ದು ಮಂತ್ರಿ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಯ್ತಾ, ಕೊನೆ ಎಂಡ್ ಬಂದು ಸಿ ಎಂ ಕರೆದಾಗ ಹೇಳ್ತಾ ಇದ್ರು ಏ ಏನ್ರಿ ಮಾಡಿದಿರಾ ಇಷ್ಟು ದುಡ್ಡು ಕೊಟ್ಟಿದ್ದೀರಿ ಅಂತ, ಏನ್ರಿ ಮಾಡಿದಿರಾ ಇಷ್ಟು ನಿಮ್ಮ ಇಲಾಖೆಗೆ ಹೆಲ್ತ್ಗೆ 2,000 ಕೋಟಿ ಕೊಟ್ಟಿದ್ದೀರಿ ಅಂತ. ನೀವು ಅವಾಗ ಕರೆದು ಎಲ್ಲ ಕೇಳಿದ್ರೆ ಏನು ಖರ್ಚು ಮಾಡಿರಲ್ಲ 1,000 ಕೋಟಿ. ಕೊನೆಯಲ್ಲಿ ಹೇಳ್ತಾರೆ ದಟ್ ಈಸ್ ದ ಟೆಕ್ನಾಲಜಿ ಆಫ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್, ದಟ್ ಈಸ್ ದ ಗ್ರೇಟ್ನೆಸ್ ಆಫ್ ದ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಅವ್ರಿಗೆ ಗೊತ್ತಿದೆ ಎಲ್ಲಿ ಕೊಟ್ಟರೆ ಇದು ಖರ್ಚಾಗಲ್ಲ, ಅಲ್ಲಿನ ಸ್ಟೋರ್ ಮಾಡ್ತಾರೆ ಅಲ್ಲ, ಅದನ್ನು ಸ್ಟೋರ್ ಮಾಡ್ಕೊಂತಾರೆ ಅವರು. ಅವ್ರಿಗೆ ದುಡ್ಡು ಖರ್ಚಾಗಬಾರ್ದು, ಸೇಫ್ ಇರಬೇಕು. ಬೆಳಗ್ಗೆ 10 ಗಂಟೆಗೆ ಬರಬೇಕು, ಸಂಜೆ 5 ಗಂಟೆಗೆ ಆರಾಮ್ಸೆ ಓಡಬೇಕು. ಕ್ರಿಟಿಕಲ್ ಆದರೆ ಅವ್ರು ರಾತ್ರಿ ಎಲ್ಲ ಕೆಲಸ ಮಾಡಬೇಕು, ಕ್ರಿಟಿಕಲ್ ಆದರೆ ರಾತ್ರಿ ಎಲ್ಲ ಕೂತ್ಕೊಬೇಕು. ದಿನ ಸಮಸ್ಯೆಗಳು ಶುರುವಾತತೆ, ಹಣ ಕೊಡಿ ಹಣ ಕೊಡಿ ಅಂತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್. ನೀವು ಒಂದೊಂದು ಪ್ರಾಜೆಕ್ಟ್ ಕಳಿಸ್ತಿರೂ ನಾನು ನಮ್ಮ ಸರ್ಕಾರ ನಿಮ್ಮ ಸರ್ಕಾರ ಆಮೇಲೆ ಕಿತ್ತಾಡೋಣ, ಇದ್ದೇ ಇರ್ತದೆ ಕೊನೆಯಲ್ಲಿ ಕಿತ್ತಾಡೋದು ಅದೇ. ಆದರೆ ಕೊನೆ ನಾವು ನೀವು ಯಾವುದಾದ್ರೂ ಒಂದು ಘೋಷಣೆ ಮಾಡಿ, ಸುಮ್ಮನೆ ನಾನು ಹೇಳ್ತಾ ಇದ್ದೀನಿ ಇದ್ರದ್ದೇ ನೀವು ಒಂದು ಏನೋ ವಿದ್ಯಾನಿಧಿ ಅಲ್ಲ ಇವ್ರದು, ಹಾಂ ಅಲ್ಲ ನಿಮ್ಮದು, ಹಾಂ ವಿದ್ಯಾನಿಧಿ ವಿದ್ಯಾನಿಧಿ ಅಲ್ಲ ಈಗ ಇದು ಯುವನಿಧಿ ಯುವನಿಧಿ ಪ್ರಾರಂಭದಲ್ಲೇ ಬರಬೇಕಾಯಿತು. ಅದು ಫೈನಾನ್ಸ್ ಅವರ ಟ್ರಿಕ್ಸೇ, ಅದು ದುಡ್ಡು ಅಡ್ಜಸ್ಟ್ ಮಾಡಬೇಕಲ್ಲ. ಕೊನೆಯಲ್ಲಿ ತಂದರು ಕೂಡ ನೋಡಿ ಕೊಟ್ಟಂಗೆ, ಅದರಲ್ಲಿ ಕೊಟ್ಟಿದ್ದೀರಿ ಅಂತಲೂ ಆಗಬೇಕು, ಕೊಡ್ದಂಗೂ ಇರಬೇಕು. ನಾನು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟೆ ಇದೆ ಅಂತಲ್ಲ. ನೀವು ಯಾವುದೇ ತಗೊಳ್ಳಿ, ಯಾವುದಾನ ಒಂದು ನೀವು ಏನಾನ ಒಂದು ಪ್ರೋಗ್ರಾಮ್ ತಂದುಬಿಟ್ರೆ ಅದನ್ನು ಪ್ಲಾನ್ ಮಾಡಿ ಎಸ್ಟಿಮೇಟ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಡಿಸೆಂಬರ್ಗೆ ತಂದುಬಿಡ್ತಾರೆ. ಹಾಂ ಹಾಂ ಡಿಸೆಂಬರ್ಗೆ ತಂದುಬಿಡ್ತಾರೆ. ಇನ್ನೇನು ಅಂದಾಗ ಸರ್ ಫೈನಾನ್ಸ್ ಇಯರ್ ಸರ್ ಆಗಲ್ಲ, ಟೆಂಡರ್ ಬೇಕಾದ್ರೆ ಕರೆದ್ರು ಕರೆದ್ಬಿಡ್ತಾರೆ. ದುಡ್ಡು ರಿಲೀಸ್ ಆಗಬಾರ್ದು ಅವರಿಗೆ, ದುಡ್ಡು 300 ವರ್ಷಕ್ಕೆ ಇಲ್ಲ, ಲ್ಯಾಪ್ಸ್ ಆಗಬೇಕು, ಈ ಗೌರ್ಮೆಂಟ್ ಹೋಗ್ಬೇಕು, ಏನೋ ಒಂದು ಆಗಬೇಕು ಅವ್ರಿಗೆ. ಹಾಗೆ ಇವರ ಪರ್ಫಾರ್ಮೆನ್ಸ್ ಯುವನಿಧಿ ಕಾರ್ಯಕ್ರಮ ಅಕಾಡೆಮಿಕ್ ಇಯರ್ ಆದ್ಮೇಲೆ ಸಿಕ್ಕಿಲ್ಲ ಅಂದ್ರೆ ಅವಾಗ ಯುವನಿಧಿ ಸ್ಟಾರ್ಟ್ ಆಗ್ತದೆ. ಸೊ ಅಕಾಡೆಮಿಕ್ ಇಯರ್ ಆದ್ಮೇಲೆ 6 ತಿಂಗಳಾದ್ಮೇಲೆ ತಂದಿರೋದು ನಾವು. ಅದೇನು ಲಾಸ್ಟ್ ಫಸ್ಟ್ ಅಂತ ಅಲ್ಲ ಅಣ್ಣ, ಇಟ್ ಈಸ್ ಬೇಸ್ಡ್ ಆನ್ ದ ಕ್ರೈಟೀರಿಯಾ ದಟ್ ವಿ ಹ್ಯಾವ್ ಲೇಡ್ ಡೌನ್. 6 ಮಂತ್ಸ್ ಆಫ್ಟರ್ ದ ಅಕಾಡೆಮಿಕ್ ಇಯರ್ ಲಾಸ್ಟ್ ಇಯರ್ ಉದ್ಯೋಗ ಸಿಕ್ಕಿಲ್ಲ ಅಂದ್ರೆ ಅದು ಇವಾಗ ಆಗಿದೆ. ಮಕ್ಕಳು ಎಕ್ಸಾಮ್ ಬರೆದು ಡಿಗ್ರಿ ಪಾಸ್ ಆದ್ಮೇಲೆ ಅದು ಬರೋದು ಆ ಯೋಜನೆ. ಸ್ವಲ್ಪ ಪ್ರಿಯಾಂಕ ಅವರೇ, ಪ್ರಿಯಾಂಕ ಅವರೇ ನೀವು ಕ್ಲಾರಿಫಿಕೇಶನ್ ಮಾಡಿ, ಮತ್ತೆ ವಾದ ಮಾಡಕ್ ಹೋಗ್ಬೇಡಿ ಮತ್ತೆ ಸ್ಪೀಕರ್. ಅಲ್ಲ ನೀವು ಒಂದ್ಸರಿ ನಿಮ್ಮ ಮ್ಯಾನಿಫೆಸ್ಟೋ ತೆಗೆದ್ಬಿಟ್ಟು ನೀವು ಅದ್ರಲ್ಲಿ ನೋಡಿ. ಅಲ್ಲ ನೋಡಿ, ಯುವನಿಧಿ ಅಂತ ಹೇಳಿದ್ರೆ ಎಲ್ಲರಿಗೂ ಎಲ್ಲ ನಿರುದ್ಯೋಗಿಗಳಿಗೂ ಅಂತ ಇದೆ. 1 ವರ್ಷ ಇಲ್ಲ 2 ವರ್ಷ ಇಲ್ಲ, ಅವರ ಮ್ಯಾನಿಫೆಸ್ಟೋದಲ್ಲಿ ನೀನು ಎರಡು ನೋಡಿದ್ದೀಯ, ನೀನು ನಮ್ಮ ಮ್ಯಾನಿಫೆಸ್ಟೋನು ನೋಡಿದ್ಯಾ, ಕಾಂಗ್ರೆಸ್ ಮ್ಯಾನಿಫೆಸ್ಟೋ ನೋಡಿದ್ಯಾನಿಫೆಸ್ಟೋ ಚೆನ್ನಾಗಿರೋದು ಅಂತ ಹೇಳೋದು. ಸ್ಕಿಲ್ ಇಂಡಿಯಾನಲ್ಲಿ ಎಷ್ಟಾಗಿದೆ ಅದನ್ನು ಹೇಳ್ಬಿಡಿ, 17% ದಾಟಿಲ್ಲ. ಹೇಳ್ತೀನಿ ಅಲ್ಲಿಗೆ 2023-24 ಅನುದಾನ ಬಳಕೆ ಮಾಡಿರುವಂಥದ್ದು ನಿಮ್ಮ ಇಲಾಖೆಗಳು, ಪರ್ಫಾರ್ಮೆನ್ಸ್ ಕೇಳಿದ್ರಲ್ಲ ನಿಮ್ಮ ಇಲಾಖೆಗಳು ಬಳಕೆ ಮಾಡಿರೋದು, ಇದೆಲ್ಲ ನಿಮ್ಮಿಂದನೇ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡಿದ್ದೀನಿ ನಾನು. ನಿಮ್ಮ ಕೊಟ್ಟಿದ್ದೀರಾ ನೀವು ಪ್ಲಾನಿಂಗು ಪ್ರೋಗ್ರಾಮ್ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಬಿಡುಗಡೆ ಆದ ಅನುದಾನ 6,012 ಕೋಟಿಗಳು, 6,012 ಕೋಟಿಗಳು ಬಳಕೆಯಾಗಿರುವ ಅನುದಾನ 1479.50. ಅಧ್ಯಕ್ಷರೇ 6,000 ಬಳಕೆ ಆಗಿರೋದು 1479. ಕರೆಕ್ಟ್ ಇಲ್ಲ ಅಂದ್ರೆ ಚೆಕ್ ಮಾಡ್ತೀನಿ ಇನ್ನೊಂದ್ಸರಿ. ಆಮೇಲೆ ನಿನಗೆ ಎಷ್ಟು ಬಳಕೆಯಾಗದ ಅನುದಾನ ಕೊಟ್ಟಿದ್ದು 6,000, ಬಳಕೆ ಎಷ್ಟು ಮಾಡಿಲ್ಲ ಅಂದ್ರೆ 4,532 ಕೋಟಿ ಬಳಕೆನೆ ಮಾಡಿಲ್ಲ. ಎಷ್ಟು ಬಳಕೆ ಮಾಡಿಲ್ಲ ಅಂತ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರೆ
75.39% ಬಳಕೆನೆ ಮಾಡಿಲ್ಲ, ಬಳಕೆನೆ ಮಾಡಿಲ್ಲ. ಏನು ಕೊಡಬೇಕು ಬಜೆಟ್ ಅಲ್ಲಿ ದುಡ್ಡು? ಯಾಕೆ ಈ ರೀತಿ ಬಜೆಟ್ ಅನ್ನು ಮಾಡ್ತೀರಾ ನೀವು? ಯಾಕೆ ಮಾಡ್ತೀರಾ? ಇವ್ರಿಗೆ ಒಂದು ತೋರಿಸ್ತೀರಾ ಪ್ರೋಗ್ರಾಮ್ ಅಂಡ್ ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ಗೆ ಇಷ್ಟೊಂದು ದುಡ್ಡು ಕೊಟ್ಟಿದ್ದೀರಿ, ಬರ ಪೂರ ಭರವಸೆಗಳು, ನೀವು ಯಾಕೆ 75%? ಅಧ್ಯಕ್ಷರೇ, ಒಬ್ಬ ನಮ್ಮ ಮಕ್ಕಳು ಪಾಸ್ ಆಗಬೇಕಾದ್ರೆ ಎಷ್ಟಾಗಬೇಕು ಅಧ್ಯಕ್ಷರೇ? ಪಾಸ್ ಆಗಬೇಕಾದ್ರೆ ಮಕ್ಕಳನ್ನ ಹೊಡಿತಾರೆ ಮನೆಯಲ್ಲಿ ತಂದೆ ತಾಯಿ. 35% ಎಷ್ಟು? 35% ತಗೋಬೇಕು. 75% ಇಲ್ಲೇ ಇಲ್ಲ ಅಂದ್ರೆ 25 ಮಾರ್ಕ್ಸ್ ತಗೊಂಡವ್ರೆ. ಏನ್ ಹೇಳ್ತೀರಾ ಈ ಡಿಪಾರ್ಟ್ಮೆಂಟ್ಗೆ? ಏನ್ ಹೇಳ್ತೀರಾ ಈ ಡಿಪಾರ್ಟ್ಮೆಂಟ್ಗೆ? ನೀವೇ ಹೇಳಿ ಅಧ್ಯಕ್ಷ. ನಾನು ಅವ್ರು ಕೊಟ್ಟಿರೋ ಸ್ಟಾಟಿಸ್ಟಿಕ್ಸ್ ಅವ್ರು ಕೊಟ್ಟಿರೋದೇ ನಾನು ಹೇಳ್ತಾ ಇದ್ದೀನಿ. ಅದು ಎರಡನೇದು ಟೂರಿಸಮ್ ಆನ್ ಡೆವಲಪ್ಮೆಂಟ್ ಇಲ್ಲ. ಅವರು ಟೂರಿಸಮ್ ಡೆವಲಪ್ಮೆಂಟ್ ಅವ್ರು ಕೊಡೋದೇ ಅನುದಾನ ಕಡಿಮೆ, ದುಡ್ಡು ಕೊಟ್ಟಿಲ್ಲ ಟೂರಿಸಮ್ಗೆ, ಡೆವಲಪ್ ಆಗಿಲ್ಲ, ಮಂಗಳೂರು ಬೀಚ್ಗಳಾಗಿಲ್ಲ, ಮಲೆನಾಡು ಪ್ರದೇಶ ಆಗಿಲ್ಲ, ದೇವಸ್ಥಾನಗಳಾಗಿಲ್ಲ. ಅರ್ಜಿ ಕೊಟ್ಟರೆ ಇಲ್ಲಿ ನಮ್ಮ ಮಂತ್ರಿಗಳು ರೆಡಿಮೇಡ್ ಉತ್ತರ, ಮುಂದಿನ ಸಮಯ ನೋಡಿ ಪರಿಶೀಲಿಸಲಾಗುವುದು, ಮುಂದೆ ಅನುದಾನವನ್ನು ಕೊಡಲಾಗುವುದು ಎಲ್ಲ. ಇಲ್ಲಿ ನೋಡಿ 381 ಕೋಟಿ ಬಳಕೆಯಾಗಿರುವ ಅನುದಾನ, 127 ಕೋಟಿ 127.80 ಬಳಕೆ ಮಾಡದೇ ಇರೋದೆಷ್ಟು ಅಂದರೆ 253.12 253 ಕೋಟಿ ಬಳಕೆನೆ ಮಾಡಿಲ್ಲ. ಅಂದರೆ 66% ದುಡ್ಡನ್ನ ಯೂಸೇ ಮಾಡಿಲ್ಲ ಇವರು. ಆ ಇಲಾಖೆನ ಯಾಕೆ ಇಟ್ಕೊಂಡಿದ್ದೀರಾ? ಮುಚ್ಚಾಕಿ ಏನಕ್ಕೆ ಬೇಕು? ಈಗ ದುಡ್ಡು ಬಳಕೆ ಆಗಿಲ್ಲ ಅಂತ ಹೇಳಿದ್ಮೇಲೆ ಆ ಇಲಾಖೆಗೆ ಏನಕ್ಕೆ ಬೇಕು? ಇದ್ರ ನಾನು ಅದನ್ನೇ ಈ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ತಾವು ಮಂತ್ರಿ ಆಗಿದ್ದೀರಿ, ಅದು 1716 ಕೋಟಿ 10,716 ಕೋಟಿ ಅದಕ್ಕೆ ಕೊಟ್ಟಿರೋದು. ಬಳಕೆ ಆಗಿರುವ ಅನುದಾನ 5,056.12 ಕೋಟಿ, ಬಳಕೆ ಆಗದೇ ಇರೋದು 5,660.80 52% ಯೂಸ್ ಮಾಡಿಲ್ಲ. ಯಾವುದು? ಯಾರಿಗೆ ಅನ್ನ ಕೊಡಬೇಕು, ಯಾರಿಗೆ ಊಟ ಸಿಗಬೇಕು ಅಂತ ಇಲಾಖೆ ಇದು. ಅಂದರೆ ವೆರಿ ಆಕ್ಟಿವ್ ಆಗಿರಬೇಕಾದಂಥ ಇಲಾಖೆ. ಮತ್ತು ಇನ್ನು ಹೊಸ ಹೊಸ ಯೋಜನೆಗಳನ್ನು ತಂದು ಇನ್ನಷ್ಟು ಬಡವರಿಗೆ ಈ ಅನ್ನ ಕೊಡುವಂಥದ್ದು, ಅವರಿಗೆ ಉಪಯೋಗ ಆಗುವಂಥ ಸ್ಕೀಮ್ಸ್ ಮಾಡುವಂಥದ್ದು ಕೊಡುವಂಥದ್ದು. ಅಧ್ಯಕ್ಷರು ಇದಕ್ಕೇನು ಹೇಳಬೇಕು? ಫುಡ್ ಆ್ಯಂಡ್ ಸಿವಿಲ್ಗೆ ಯೂಸೇ ಮಾಡಿಲ್ಲ, 50% ಹಣ ಯೂಸ್ ಮಾಡಿಲ್ಲ. ಬಿಡಿ, ಏನೋ 10% 5% ಯೂಸ್ ಮಾಡಿಲ್ಲ ಅಂದರೆ ಎಕ್ಸಾಂಪ್ಷನ್ ಕೊಡೋಣ ಅವ್ರಿಗೆಲ್ಲರಿಗೂ, ಏನೋ ಕಾರಣಕ್ಕೋಸ್ಕರ ಆಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಹೇಳ್ತೀರಲ್ಲ ಫುಡ್ ಮಿನಿಸ್ಟರ್? ಹೇಳಿ, ನೀವು ಹೇಳಿದ್ರೆ ನಾನು ಕೂತ್ಕೊಂತೀನಿ. ಅಲ್ಲ, ಮೈಕ್ ಆನ್ ಮಾಡಿ ಸರ್. ಇದು ಯಾವತ್ತಿನ ಡೇಟ್ವರೆಗೂ ಮಾಡಿಕೊಂಡಾಗ ಅದನ್ನು ಹಕ್ಕಿ ಕೇಂದ್ರ ಸರ್ಕಾರದವರು ಕೊಡೋಕ್ಕಾಗದೇ ಇದ್ದ ಕಾರಣ ನಾವು ಹಣವನ್ನು ಕೊಡುವಂಥ ವ್ಯವಸ್ಥೆ ಮಾಡಿಕೊಂಡಿವಿ. ಡಿ ಬಿ ಟಿ ಮುಖಾಂತರ 1,16,00,000 ಕಾರ್ಡ್ಗಳಿಗೆ ನಾವು ಹಣವನ್ನು ಕ್ರಮಬದ್ಧವಾಗಿ ಕೊಟ್ಟಿವಿ. 95% ಕಾರ್ಡ್ಗಳು ಕೊಟ್ಟಿದ್ದೀವಿ. ಆ ಕೊಡುವಂಥ ಕಾಲದಲ್ಲಿ ಕ್ರಮಬದ್ಧವಾಗಿ ಕೊಟ್ಟಿದ್ದೀವಿ. 5 ತಿಂಗಳಲ್ಲಿ ಖರ್ಚು ಮಾಡಿದ್ವಿ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಈಗ ಜನವರಿ ಕೊಡ್ತಾ ಇದ್ವಿ. ಅಂದರೆ 5-6 ತಿಂಗಳಿಗೆ ನಾವು ಖರ್ಚು ಮಾಡಿರೋದು. ಮಾನ್ಯ ವಿರೋಧ ಪಕ್ಷದ ನಾಯಕರು ವರ್ಷದಲ್ಲಿ ಅಂತ ಹೇಳಿದ್ರಲ್ಲ, ವರ್ಷಕ್ಕೆ ಅಂದಾಜು ಮಾಡ್ಕೊಂಡಿದ್ದೀವಿ 10,700. ಆದರೆ ಆ್ಯಕ್ಚುಲಿ ಖರ್ಚಾಗ್ತಾ ಇರೋದು 100-95% ಕಾರ್ಡ್ಗಳು ಕೊಡ್ತಾ ಇದ್ದೀವಿ. ಕೊಡೋವಾಗ ಎಷ್ಟು ಖರ್ಚಾಗಿದೆ ಅಷ್ಟು ಖರ್ಚಾಗಿದೆ. ನಾವು ಬಡ್ಜೆಟ್ನಲ್ಲಿ ಪ್ರಾವಿಜನ್ ಮಾಡಿರೋ ದುಡ್ಡು ಹಣ ಎಲ್ಲ ಖರ್ಚು ಮಾಡಬೇಕು ಅಂತ ಅಲ್ಲ, ಗ್ರಾಹಕರಿಗೆ ಸೇರಿದೆಯಾ ಇಲ್ಲ ಅನ್ನೋದೇ ಮುಖ್ಯ. ಅದರಲ್ಲಿ 100-95% ಇರ್ಬೋದು. ಕೇಂದ್ರದ ಸಚಿವರಾಗಿದ್ರು, ಇಲ್ಲೂ ಕೂಡ ಸಚಿವರಾಗಿದ್ದಾರೆ. ನಿಮಗೆ ನಂದೇನು ಇದಿಲ್ಲ, ನಾನು ಇದನ್ನ ಫೆಬ್ರವರಿವರೆಗೂ ಕೊಟ್ಟಿದ್ದೀನಿ. ನನಗೆ ಇರುವಂಥ ಕಾಮನ್ ನಾಲೆಡ್ಜ್ ನನಗೆ ನಿಮಗೆ ಎಲ್ಲರಿಗೂ ಕಾಮನ್ ಅಂತ ಹೇಳಿದ್ರೆ, ಬಡ್ಜೆಟಲ್ಲಿ ನಾವು ಪ್ರಾವಿಜನ್ ಏನು ಮಾಡ್ತೀರಿ? ಸುಮ್ಮನೆ ಮಾಡಲ್ಲ ಯಾರು, ಸುಮ್ಮನೆ ಮಾಡ್ತೀರಾ? ನಾವು ಅಧಿಕಾರಿಗಳು, ಮುಖ್ಯಮಂತ್ರಿ ಸಭೆ ಕರೀತಾರೆ, ಅಧಿಕಾರಿಗಳು ಮೀಟಿಂಗ್ ಮಾಡ್ತೀರಿ, ಎಷ್ಟು ಬೇಕಾಗ್ಬೋದು, ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಬೇಕಾಗ್ಬೋದು, ಯಾವ್ಯಾವ ಹೆಡ್ಸ್ ಇದೆ,
ಆ ಎಡ್ ಪ್ರಕಾರ ಅಲರ್ಟ್ ಮಾಡುವಂಥದ್ದು. ಸುಮ್ಮನೆ ಹಾಗೆ ಕೊಡಲ್ಲ, ಖರ್ಚು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀನಿ ನಾನಷ್ಟೇ. ನೀವು ಮಾಡಿಲ್ಲ ಅನ್ನೋದಕ್ಕೆ ಕ್ಲಾರಿಫಿಕೇಶನ್. ಹೌಸಿಂಗ್ ಡಿಪಾರ್ಟ್ಮೆಂಟು, ಹೌಸಿಂಗ್ ಡಿಪಾರ್ಟ್ಮೆಂಟ್ಗೂ ಕೂಡ ಬಂದಿಲ್ಲ ಮಂತ್ರಿಗಳು. 5849.61 ಕೋಟಿ ಕೊಟ್ಟಿದ್ದಾರೆ ಹೌಸಿಂಗ್ ಡಿಪಾರ್ಟ್ಮೆಂಟ್, ಖರ್ಚು ಮಾಡಿರೋದು 2830.24, ಉಳಿದಿರೋದು 3019.37. 3,000 crore ಇನ್ನೂ ಖರ್ಚು ಮಾಡಿಲ್ಲ ಫೆಬ್ರವರಿ. ಇನ್ನೆಷ್ಟು ದಿನ ಇದೆ ನಮಗೆ? ಇನ್ನು 20 ದಿನ ಇರ್ಬೋದಾ? ಅಷ್ಟೇ, 20 ದಿನದಲ್ಲಿ 3,000 crore ಖರ್ಚು ಮಾಡ್ತಾರೆ ಇವರು. ಹೆಂಗ್ ಮನೆ ಕಟ್ಬಿಡ್ತಾರೆ, ಎಲ್ಲಿ ಕಟ್ಬಿಡ್ತಾರೆ? ಹೋಗಿ ಮನೆ ಕಟ್ಟೇ ಇಲ್ಲ, ಇನ್ನ 3,000 ಅರ್ಧ ದುಡ್ಡು ಹಂಗೆ ಉಳಿದಿದೆ ಇವರು. ಅಂದ್ರೆ ಪ್ರತಿಯೊಂದು ಇಲಾಖೆಯಲ್ಲೂ ಈಗ ಅರ್ಬನ್ ಡೆವಲಪ್ಮೆಂಟ್ 22,790 crore ಕೊಟ್ಟಿದ್ದಾರೆ, ಇನ್ನೂ 10,765 crore ಹೆಂಗೆ ಉಳಿದಿದೆ? ಖರ್ಚು ಮಾಡೇ ಇಲ್ಲ ಅರ್ಬನ್ ಡೆವಲಪ್ಮೆಂಟ್. ಎಷ್ಟು ಭಾಳ ನೀರಿಲ್ಲ, ರಸ್ತೆ ಇಲ್ಲ, ಕುಡಿಯೋ ನೀರು, ಸ್ಯಾನಿಟರಿ ವ್ಯವಸ್ಥೆಗಳು ಸರಿ ಇಲ್ಲ, ಕ್ಲೀನಿಂಗ್ ಇಲ್ಲ. ನೋಡಿ ಎಷ್ಟು ದುಡ್ಡು, 10,000 crore ಉಳಿದಿದೆ ಅಲ್ಲಿ ಫೆಬ್ರವರಿ. ಇನ್ನು ಹೆಂಗೆ ಖರ್ಚು ಮಾಡ್ತಾರೆ ಇನ್ನು 20 ದಿನದಲ್ಲಿ? ಹೆಂಗೆ ಮಂತ್ರ ಮಾಡಬೇಕಷ್ಟೇ, ಇದಲ್ಲ ಮಂತ್ರ ಏನಾನ ಹುಡುಕಿ ಮಂತ್ರ ಮಾಡಿದ್ರೆ ಏನಾನ ಖರ್ಚು ಮಾಡ್ಬೋದಷ್ಟೇ. ಈ ಪರಿಸ್ಥಿತಿ ಈ ಬ್ಯಾಕ್ವರ್ಡ್ ಕ್ಲಾಸಸ್ಸು ಅಷ್ಟೇ, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲೂ ಅಷ್ಟೇ 3,072 crore ಕೊಟ್ಟಿದ್ದಾರೆ, 1,439 crore ಖರ್ಚು ಮಾಡಿದ್ದಾರೆ, 46% ಇನ್ನೂ ಹಂಗೆ ದುಡ್ಡು ಉಳಿದಿದೆ. ಅಧ್ಯಕ್ಷರು ಹಿಂಗೆ ಇದೆ, ನಾನು ಹೇಳ್ತಾ ಹೇಳೋಕ್ಕೆ ನಿಮಗೆ ಹೇಳಿದ್ರೆ ಎಲ್ಲ ಇನ್ನೂ ಭಾಳಷ್ಟು ಡಿಪಾರ್ಟ್ಮೆಂಟ್ ಅಗ್ರಿಕಲ್ಚರ್ದು ಅಷ್ಟೇ. ಇಲ್ಲ ಇಲ್ಲ, ಚೆಲುವರಾಯ ಸ್ವಾಮಿಯವರು ಇಲ್ಲ. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು 4,196.55 crore ಅನುದಾನ ಬಿಡುಗಡೆ ಕೋಟಿಗಳಲ್ಲಿ, ಖರ್ಚು ಮಾಡದೇ ಇರೋದು 1,750 crore. 1,750 crore ಖರ್ಚು ಮಾಡದೇ ಇರೋದು ಅಂದ್ರೆ 41.71% ಖರ್ಚೇ ಮಾಡಿಲ್ಲ ದುಡ್ಡು ಅಗ್ರಿಕಲ್ಚರ್ದು. ನಿಮ್ಗೆ ಗೊತ್ತಿದೆ ಎಷ್ಟು ರೈತರು ಬವಣೆ ಇದೆ, ಆತ್ಮಹತ್ಯೆ ಮಾಡ್ಕೊಂತ ಇದ್ದಾರೆ, ಸೂಸೈಡ್ಸ್ಗಳಾಗ್ತಾ ಇದೆ ಎಲ್ಲ ಕಡೆ, ಖರ್ಚೇ ಮಾಡಿಲ್ಲ. ಇನ್ನು 20 ದಿನದಲ್ಲಿ ಖರ್ಚು ಮಾಡಬೇಕು, 20 ದಿನದಲ್ಲಿ ಹೆಂಗೆ ಖರ್ಚು ಮಾಡ್ತಾರೆ? ಇದು ಎಲ್ಲ ಇಲಾಖೆ ಐತೆ, ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ ಇದೆ, ಸ್ಕಿಲ್ ಡೆವಲಪ್ಮೆಂಟ್ ಇದೆ, ರೂರಲ್ ಡೆವಲಪ್ಮೆಂಟು, ಬೇರೆ ಬೇರೆದೆಲ್ಲ ಇದೆ. ನಮ್ಮ ಹತ್ರ ಎಲ್ಲ ಪಟ್ಟಿನ ಕೊಟ್ಟಿದ್ದು, ನಾನೆಲ್ಲ ಹೇಳಿ ನಿಮಗೆ ತೊಂದರೆ ಮಾಡೋಕ್ಕೆ ಹೋಗಲ್ಲ. ನನಗನ್ಸ್ತೈತೆ ಈ ಬಡ್ಜೆಟಲ್ಲಿ, ಈ ಬಡ್ಜೆಟ್ ಏನು ಅನಿಸುತ್ತೆ, ಈ ಬಡ್ಜೆಟಲ್ಲಿ ಭವಿಷ್ಯದ ಗ್ಯಾರಂಟಿ ಇಲ್ಲ. ಈ ಬಡ್ಜೆಟ್ಗೆ ಭವಿಷ್ಯದ ಗ್ಯಾರಂಟಿ ಇಲ್ಲ, ಜನರಿಗೆ ಬದುಕಿನ ವಾರಂಟಿ ಇಲ್ಲ. ಭವಿಷ್ಯದ ಗ್ಯಾರಂಟಿ ಇಲ್ಲ, ಜನರಿಗೆ ಬದುಕಿನ ವಾರಂಟಿ ಇಲ್ಲ, ಯುವಜನರಿಗೆ ಜೀವನದ ಶ್ಯೂರಿಟಿ ಇಲ್ಲ. ಈ ಬಡ್ಜೆಟ್ ಪೂರ್ತಿ ಸಾಲ ಸಾಲ ಸಾಲ, ಶೂಲ 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 ಇಷ್ಟೆ. ಆ ರೀತಿ ಇವತ್ತು ಸಾಲದ ಸುಳಿಯಲ್ಲಿ ಸಿಕ್ಕಿದರೆ ಒಂಥರ ಸಿದ್ದುನಾಮಿಕ್ಸ್ ಅಂದರೆ ಸಾಲ ಸಾಲ ಮಾಡೋ ಅಂಥದ್ದು ಈ ಒಂದು ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯನವರ ಬಡ್ಜೆಟ್ಟು ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಹೀಗೆ ಇದನ್ನು ನಮ್ಮ ರಾಜ್ಯ ಬರಗಾಲ ಬಂದು ರೈತರು ಸಂಕಷ್ಟದಲ್ಲಿದ್ದಾರೆ, ಪರಿಹಾರ ಸಿಗ್ತಿಲ್ಲ, ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ನಮ್ಮ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಅಭಿವೃದ್ಧಿ ಇಲಾಖೆಗೆ ನಮ್ಮ ಬಿಜೆಪಿ ಸರ್ಕಾರ ಇದ್ದಾಗ 2022-23 1,534 crore ವೆಚ್ಚ ಮಾಡಿದ್ದು. ಕಳೆದ ವರ್ಷ 2023-24 1,038 crore ನಿಗದಿ ಮಾಡಿದ್ದೀರ, ಈ ವರ್ಷ 940 crore ಮಾಡಿದ್ದೀರ. ನಾವಿದ್ದಾಗ 1,534 crore ಕೊಟ್ಟಿದ್ದು, ಈಗೇನಾಗಿದೆ 940 crore ಬಂದು ನಿಂತಿದೆ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ. ಅಂದರೆ ಕಡಿಮೆ ಮಾಡ್ತಾ ಬಂದಿದ್ದಾರೆ. ಕೈಮಗ್ಗ ಮತ್ತು ಜವಳಿ ನಿಮ್ಮದು ನೇಕಾರರು ಬೆಳಗ್ಗೆ ಮಾತಾಡಿದ ಕೂಗ ಜೋರು ಮಾಡಿದ್ರು ನೇಕಾರರು. ನಮ್ಮ ನೇಕಾರರ ಪ್ಯಾಕೇಜ್ ಒಂದು ಯೋಜನೆ ಮಾಡಿ ಬಿಜೆಪಿ ಸರ್ಕಾರ ಇದ್ದಾಗ 2022-23 125.77 crore ವೆಚ್ಚ ಮಾಡಿತ್ತು ನೇಕಾರರ ಪ್ಯಾಕೇಜ್ ಒಂದು ಕೊಟ್ಟು. 2020-23 ನಮ್ಮ ಇವರು ಸಿದ್ದರಾಮಯ್ಯನವರ ಬಜೆಟಲ್ಲಿ 103 crore ಇಟ್ಟಿದ್ರು. ನಾವು 125 crore ಕೊಟ್ಟಿದ್ರಿ ಕಳೆದ ಬಾರಿ ಬಜೆಟಲ್ಲಿ, ಅದು 103 crore ಬಂತು. ಈ ಬಜೆಟಲ್ಲಿ ಅದು ಕಾಣೆ ಆಗೋಗ್ಬಿಟ್ಟಿದೆ.
ನೇಕಾರರಿಗೆ ಏನು ಇಲ್ಲ, ಕೊಟ್ಟಿದಾರನಪ್ಪ ಏನು ಕೊಟ್ಟಿಲ್ಲ, ನೇಕಾರರಿಗೆ ಏನು ಕೊಟ್ಟಿಲ್ಲ. ನಾವಿದ್ದಾಗ 125 crore ಕೊಟ್ಟಿದ್ರು. ಹಾ, ಆಮೇಲೆ ನಮ್ಮ ಸರ್ಕಾರ 2023-24 ನೇಕಾರರ ಸಾಲವನ್ನು ಮನ್ನಾ ಮಾಡಿದ್ರಿ, ನೇಕಾರ ಸಾಲ ಮನ್ನಾ ಮಾಡಿದ್ರಿ. 3.68 crore ಹಣವನ್ನು ನಾವು ಬಜೆಟಲ್ಲಿಟ್ಟು ನಾವು ರೈತರ ಸಾಲ ಅದು ನೇಕಾರರ ಸಾಲ ಮನ್ನಾ ಮಾಡಿದ್ವಿ. ಮನ್ನಾ ಮಾಡಿರ್ತಾನಪ್ಪ ಮಾಡಿದ್ರು, ಇವಾಗ ಮಾಡಿದಾರ ಇಲ್ಲ ಏನಿಲ್ಲ ನನಗೆ ಗೊತ್ತಿಲ್ಲ. ಈಗ ಬರ್ತಾ ಬರ್ತಾ ಏನಾಗಿದ್ರೆ ಕೊನೆಗೆ ಪೊಲೀಸವ್ರಿಗೂ ಬಂದ್ಬಿಟ್ಟಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟು. ಏನು ಲಾ ಆರ್ಡರ್? ಅದಕ್ಕೆ ಮೊನ್ನೆ ಹೇಳಿದೆ ಕಾನೂನು ಸುವ್ಯವಸ್ಥೆ ಕುಸ್ತಿದೆ ಅಂತ ಹೇಳಿದೆ ನಾನು. ಏ ಕುಸ್ತಿದಾರೆ, ಯಾಕೆ ಕುಸ್ತಿದೆ ಅಂತ ಹೇಳಿದ್ರು. ನೀವೇ ಪರ್ಮಿಷನ್ ಕೊಟ್ಟರೆ ಇನ್ನೂ ಉತ್ತರ ಕೊಟ್ಟಿಲ್ಲ, ಕೊಡ್ತಾರೆ ಕೊಡ್ತಾರೆ ಅಂತ ಅನಿಸ್ತೈತೆ. ಪೊಲೀಸ್ ಇಲಾಖೆ ಬಗ್ಗೆ ಇವ್ರಿಗೆಷ್ಟು ಅಭಿಮಾನ. KSRP ಮೂಲಭೂತ ಸೌಲಭ್ಯಗಳಿಗೆ 40-55 ಹೆಡ್ಡಲ್ಲಿಟ್ಟಿರುವಂಥದ್ದು. ನಮ್ಮ ಸರ್ಕಾರ ಸುಮಾರು 9.26 crore ವೆಚ್ಚ ಮಾಡಿತ್ತು, ಖರ್ಚು ಮಾಡಿದ್ರಿ ನಾವು 9.26 crore ಖರ್ಚು ಮಾಡಿದ್ರಿ. ನೀವು ಹಿಂದಿನ ಬಜೆಟಲ್ಲಿ, ಹೋದ ಸರಿ ಬಜೆಟಲ್ಲಿ ನೀವು ಅದನ್ನು 3.56 crore ಇಳಿಸ್ತೀರಿ. ಸುಮಾರು 10 crore ಇದ್ದಿದ್ದನ್ನ ನೀವು 6 crore ಮೈನಸ್ ಮಾಡಿಬಿಟ್ರಿ. ಈ ಸರಿಗೇನು ಬಂದಿದ್ದಾರೆ KSRPಗೆ, ಅದೇ ಸ್ಟ್ರೈಕ್ ಆದರೆ ಲಾಠಿ ತಗೊಂಡು ಬಾರಿಸ್ಬೇಕಲ್ಲ ಎಲ್ಲರಿಗೂ, ಅವ್ರಿಗೆ ಈ ಸರಿ ಬಜೆಟಲ್ಲಿ 1 lakh ಇಟ್ಟಿದ್ದೀರ. 1 lakh ಕೋಲ್ ತಗೊಳಕ್ಕೆ ಅಟ್ಲೀಸ್ಟ್ KSRP ಅವ್ರಿಗೆ ಒಂದು ಕೋಲ್ ತಗೊಳಕ್ಕಾದ್ರೂ ದುಡ್ಡು ಕೊಡಬೇಕಲ್ಲ. 1 lakh KSRPಗೆ ದುಡ್ಡು ಎಲ್ಲಿಂದ ತಗೊಂತೀರ? ಇಟ್ಟಿರೋದು ಬಜೆಟಲ್ಲಿ. ಮೊದಲೆಲ್ಲ ಇಟ್ಟಿದ್ದು 10 crore ಇಡ್ತು ತಗೊಳಕ್ಕೆ, ಗಾರ್ಡ್ ತಗೊಳಕ್ಕೆ, ಟೋಪಿ ತಗೊಳಕ್ಕೆ, ಹಾಂ ಎಲ್ಲ ಹಿಡಿದೆ. ಈಗ 1 lakh ಅಂದರೆ ಪೊಲೀಸರನ್ನ ಯಾವ ಸ್ಥಿತಿಗೆ ಈ ಸರ್ಕಾರ ಈ ಬಜೆಟಲ್ಲಿ ತಂದಿದೆ ಅನ್ನೋದನ್ನ ದಯವಿಟ್ಟು ನಾನು ತಿಳಿಸ್ತಾ ಇದ್ದೀನಿ. ಅದಕ್ಕೆ ರಾಜ್ಯದಲ್ಲಿ ಈ ಗಲಾಟೆ ಮಾಡೇ ಮಾಡ್ತಾರೆ ನಿನ್ನ ಇಲಾಖೆದಪ್ಪ. ರಾಜ್ಯದಲ್ಲಿ ನಾನಾ ಮಠ ದೇವಾಲಯಗಳಿಗೆ CM ವಿಶೇಷ ಅನುದಾನ. BJP ಸರ್ಕಾರ ಇದ್ದಾಗ ಎತ್ನಾಳ್ರೆ 154.80 crore ವೆಚ್ಚ ಮಾಡಿತ್ತು ಮಠ ಮತ್ತು ದೇವಾಲಯಗಳಿಗೆ. 154.80 crore ಆದರೆ ಈ ಬಜೆಟಲ್ಲಿ, ನನ್ನ ಹೆಸರು ರಾಮ ಇದ್ದಾನೆ ನನ್ನ ಹೆಸರಲ್ಲಿ ಅಂತ ಒಬ್ರು ಅಂದರು, ಇನ್ನೊಬ್ಬರು ಕೋಪ ಬಂದ್ಬಿಡ್ತು, ಏಯ್ ನನ್ನ ಹೆಸರಲ್ಲಿ ಶಿವ ಇದ್ದಾನೆ ಅಂತ ಇನ್ನೊಬ್ರು ಅಂದರು, ನಾನು ಶಿವನ ಕುಮಾರ ಅಂತ ಹೇಳಿದ್ರು. ಆ ಶಿವ ಮತ್ತು ರಾಮ ಇಬ್ಬರು ಸೇರಿ 30 crore ಇಟ್ಟಿದ್ದೀರ. ಓ ಸರಿ ಇಟ್ಟಿದ್ದೆಷ್ಟು? 154 crore ಮಠಮಾನ್ಯಗಳಿಗೆ, ಮಠ ಮತ್ತು ದೇವಾಲಯಗಳಿಗೆ ವಿಶೇಷ ಸಹಾಯಧನ. ಎಲ್ಲಿ? ಹಾ ಶಿವರಾಜ, ರಾಜ ಶಿವನಿಗೆ ರಾಜ. ಶಿವನು ಇದ್ದಾನೆ, ರಾಮನು ಇದ್ದಾನೆ, ಆಂಜನೇಯನು ಇದ್ದಾನೆ, ನಿಮ್ಮಲ್ಲಿ ಯಾರಿದ್ದಾರೆ ಹೇಳಿ? ಅದಕ್ಕೆ ಪಂಗನಾಮ ಇಟ್ಟಿರೋದು ಈಗ ಯಾರಿದ್ದಾರೆ ನಿಮ್ಮಲ್ಲಿ? ಅದಕ್ಕೆ ಪಂಗನಾಮ ಇಟ್ಟಿರೋದು ಈಗ ಹೇಳ್ರಿ. ಮಠ ಮಂದಿರಗಳಿಗೆ ಪಂಗನಾಮ ಇಟ್ಟಿರೋದು ಅದಕ್ಕೆ ಹಿಂದೆ ಅದಕ್ಕೆ ಪಂಗನಾಮ ಇಟ್ಟಿರೋದು. ಹೇಳ್ತೀನಿ ಒಂದೆರಡು ನಿಮಿಷ ಸರ್. ಹಿಂದೆ 100 crore ಆಂಜನಾದ್ರಿ ಕೊಟ್ರು, 1 rupee ದುಡ್ಡು ಖರ್ಚಾಗ್ಲಿಲ್ಲ. ನಾನು ಈ ಸದ್ಯ ಜಿಲ್ಲಾ ಮಂತ್ರಿ. ನೀನು ಇಟ್ಟಿದ್ಯಾ? ಇನ್ನೂ ಖರ್ಚು ಮಾಡಿಲ್ಲ. ಇಲ್ಲ ಖರ್ಚು ಮಾಡಲ್ಲ ಸರ್, ದುಡ್ಡೇ ಕೊಟ್ಟಿಲ್ಲ. ಬೇರೆ ಏನ್ ಮಾಡಿದ್ರಿ ಅಂದ್ರೆ ಆಂಜನಾದ್ರಿ 100 crore ಕೊಟ್ಟಿ ಅಂತ ಬೆಳಗಾವದ ಪೋಸ್ಟರ್ ಹಚ್ಚಿದ್ರಿ. ಕೊಪ್ಪಳ ಜಿಲ್ಲಾದಾಗ ಗಂಗಾವತಿಯ ಪೋಸ್ಟರ್ ಹಚ್ಚಲಿಲ್ಲ ನೀವು. ಎಲ್ಲಿ ಹಚ್ಚಿದ್ರಿ? ಬೆಳಗಾವದಾಗ ಹಚ್ಚಿದ್ರಿ. ಅಲ್ಲಿ ಬೆಳಗಾವದವ್ರಿಗೆ ಗೊತ್ತಿಲ್ಲಲ್ಲ ಆಂಜನಾದ್ರಿ 100 crore ಕೊಟ್ರ ಅಂತ ಬೆಳಗಾವದ್ರ ಅಂತಾರ. ನಾವು ಕೊಪ್ಪಳದವರು, ನಾವೇ ಹುಡುಕಾಕತ್ತೀವಿ. 100 crore ಏನಿಲ್ಲ, ಚಂಬಿಲ್ಲ ಅಲ್ಲಿ. ಈ 3 ನಾಮ ಅಲ್ಲೇ ಇದ್ದಿದ್ದು. ಈಗ ನಾವು ಈ ಬಜೆಟ್ನೊಳಗೆ 100 crore ಕೊಟ್ಟಿದ್ದೀವಿ. ಮತ್ತೆ ಇನ್ನ ಒಂದು ಹೇಳಿದ್ರಿ ಹಿಂದುಳಿದ ವರ್ಗದ ಬಗ್ಗೆ. ಇಲ್ಲ ಸರ್, ಅವ್ರು ಹೇಳಿದಾರೆ. ಇನ್ನೇ ಒಂದ್ ಸೆಕೆಂಡ್, ಇನ್ನೊಂದು ಕೇಳಿ ಸರ್, ಒಂದ್ ಸೆಕೆಂಡ್. ವಿರೋಧ ಪಕ್ಷ ನಾಯಕರು ನೀವೆಲ್ಲ ನಮ್ಗೆ, ನೀವೆಲ್ಲ ಸೀನಿಯರ್, ನಾವೆಲ್ಲ ಯುವಕ, ಇನ್ನೂ ಸ್ವಲ್ಪ ಪ್ರೋತ್ಸಾಹ ಮಾಡಬೇಕು, ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಬೇಕು ನನಗೆ ಸರ್. ಇನ್ನೊಂದು ಹೇಳಿದ್ರಿ ಹಿಂದುಳಿದ ವರ್ಗ. ಹಿಂದುಳಿದ ವರ್ಗದೊಳಗ 3 ನೀವು ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. 3 ಸ್ಕಾಲರ್ಶಿಪ್ ಕೊಟ್ಟಿಲ್ಲ ನೀವು.
ನಾವು ಅದನ್ನು ಈ ವರ್ಷ ಸ್ಕಾಲರ್ಶಿಪ್ ಮೂರು ವರ್ಷ ಪ್ಲಸ್ ನಾಲ್ಕನೇ ವರ್ಷಕ್ಕೆ ಸ್ಕಾಲರ್ಶಿಪ್ ಕೊಟ್ಟಿವಿ. ಇದು ಯಾರ್ದು ಕೆಲಸ? ಅದು ಒಂದು ಇಲ್ಲ, ನೀವು ಇದ್ದೀರಿ. ನಾನು ಕಾರ್ಮಿಕ ಇಲಾಖೆ ಮೂರು ವರ್ಷ ಸಾಹಿತಿಗಳಿಗೆ ಪ್ರಶಸ್ತಿ ಕೊಟ್ಟಿಲ್ಲ ನೀವು. ಅಲ್ಲ ರೀ, ಮೂರು ವರ್ಷ ಪ್ರಶಸ್ತಿ ಕೊಟ್ಟಿಲ್ಲ ನಾವು. ಮೂರು ವರ್ಷ ಪ್ಲಸ್ ಈ ವರ್ಷ ಸೇರಿ ನಾಲ್ಕು ವರ್ಷದ ಪ್ರಶಸ್ತಿ ನಾವು ಕೊಟ್ಟಿವಿ. ನೀವು ಹೇಳ್ತಾ ಇರೋದು ಹೋದ ಮೂರು ವರ್ಷದಿಂದ ಹೆಂಗ್ ಕೊಡಕ್ ಸಾಧ್ಯ ಆಗ್ತದೆ? ನಾವು ಕೊಟ್ಟಿವಿ ಸರ್, ನಾವು ಕೊಟ್ಟಿವಿ ಸರ್. ನೀವು ತರಿಸಿ ಇಲ್ಲ, ನಾನು ಡಾಕ್ಯುಮೆಂಟ್ ಸಮೇತ ಎರಡು ಇಲಾಖೆ ನಿಮ್ಗೆ ಕಳಿಸ್ತೀನಿ. ಇಲ್ಲಿ ನಿಮ್ ವಿಚಾರ, ನಮ್ಗೆ ಸುಳ್ಳು ಟ್ರೈನಿಂಗ್ ಕೊಟ್ಟಿಲ್ಲ ಸರ್. ಖರ್ಗೆ ಸಾಹೇಬ್ರೆ, ಅದು ನಿಮ್ಗೆ ಸುಳ್ಳು ಹೆಂಗ್ ಟ್ರೈನಿಂಗ್ ಕೊಟ್ರ ಹಂಗ ನಮ್ ಲೀಡರ್ ಸುಳ್ಳು ಹೇಳಿ ಕೊಡ್ಬೇಕಂದ್ರೆ ಎಷ್ಟು ಬಜೆಟ್ ಇರಬೇಕು ಹೇಳ್ರಿ ಅಂತ ಹೇಳಿದ್ರೆ ನಮ್ ನಾಯಕರು ನಮ್ ಲೀಡರ್ ಕೊಡ್ಬೇಕಂದ್ರೆ ಎಷ್ಟು ಬಜೆಟ್ ಇರಬೇಕು? ನಿಮ್ ಬಜೆಟ್ ಎಷ್ಟೈತೆ ನೋಡ್ಕೋರಿ. ಇಲ್ಲ ಸರ್, ಸ್ವಲ್ಪ ಗೊತ್ತಾಗ್ಬೇಕು ಈಗ. ಅವ್ರ ಎರಡು ವರ್ಷ ಕೋವಿಡ್ ಪೀರಿಯಡ್ ಇತ್ತು, ಅದ್ರಲ್ಲಿ ಎರಡು ವರ್ಷ ಕೋವಿಡ್ ಕೊಟ್ಟಿಲ್ಲ. ಟ್ರೈನಿಂಗ್ ಕೊಟ್ಟಾರ ಶಿವರಾಜಣ್ಣ, ನಮಗೆ ನಮ್ಮ ನಾಯಕರು ಸುಳ್ಳು ಹೇಳ ಟ್ರೈನಿಂಗ್ ಕೊಟ್ಟಿಲ್ಲ. ಶಿವರಾಜಣ್ಣ ಸುಳ್ಳು ಹೇಳಕತ್ತಾರ. ಬೆಲ್ಲದ್ರೆ ನಿಮ್ಮ ಭೋವಿ ನಿಗಮಕ್ಕೂ ಕೊಟ್ಟಿಲ್ಲ, ಶಿವರಾಜಣ್ಣ ಕೊಟ್ಟಿಲ್ಲ. ನಿಮ್ಮ ಭೋವಿ ನಿಗಮಕ್ಕೂ ಹಿಂದಿನ ಸರ್ಕಾರ ಸ್ವಲ್ಪ ನಿಮ್ ಲೆಜಿಸ್ಲೇಟಿವ್ ಪಾರ್ಟಿ ಕೇಳಿದ್ರೆ ಶಿವರಾಜಣ್ಣ ಆಮೇಲೆ ಸಿದ್ದಾವ್ ಐನೂರಿಂದ ಏಳ್ನೂರು ಕೋಟಿ ಕಾಮಗಾರಿ ಇದೆ, ಅದನ್ನು ಕೊಡ್ಸೋಣ ದಯವಿಟ್ಟು. ಆಯ್ತು, ಇದೆಲ್ಲ ಕಾಗದಲ್ಲಿ ಮಾತಾಡ್ತೀರಲ್ಲ, ದಯವಿಟ್ಟು ಕೊಡ್ಸೋಣ. ಯಾರು ಮಾತಾಡ್ತೀರಾ ಸರ್? ಹೇಗ್ ಬಂತು ಇದು? ಸಿಎಂ ವಿವೇಚನಾ ಕೋಟಾ ಕರೆಕ್ಟ್ ಸರ್? ಹೆಂಗೆ ಐನೂರ ಆರ್ನೂರು ಕೋಟಿ ರೂಪಾಯಿ ಬಂತು ಹೇಳಿ? ದಯವಿಟ್ಟು ಹೇಗ್ ಬಂತು ಐನೂರು ಕೋಟಿ ರೂಪಾಯಿ ನಿಮ್ಗೆ? ಫೈನಾನ್ಸ್ ಡಿಪಾರ್ಟ್ಮೆಂಟ್ ತದ್ವಿರುದ್ಧವಾಗಿ ಎಷ್ಟು ಬಂದಿದೆ ಹೇಳಿ? ಐನೂರು ಕೋಟಿ ರೂಪಾಯಿ ಜಸ್ಟಿಫೈ ಮಾಡ್ಲಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಈ ಬಜೆಟ್ನಲ್ಲಿ ಸನ್ಮಾನ್ಯ ಅಧ್ಯಕ್ಷರ, ಇದಾದ್ಮೇಲೆ ಅದು ಅರ್ಧ ಗಂಟೆ ಚರ್ಚೆಗೆ ಅದಕ್ಕೆ ಕೊಡೋಣ. ಯಾರು ಬೊಮ್ಮಾಯಿ ಅವರು ಕೊಟ್ಟಿರೋದು, ಬೊಮ್ಮಾಯಿ ಅವರು ಬರ್ಲಿ, ಬೊಮ್ಮಾಯಿ ಅವ್ರು ಕೇಳೋಣ. ಯಾಕೆ ಕೊಟ್ರಿ, ಏನ್ ಕೊಟ್ರಿ, ಸ್ಪೆಷಲ್ ಆಗಿ ಯಾಕೆ ಕೊಟ್ರಿ ಅಂತ ಕೇಳೋಣ ಅವ್ರಿಗೆ. ಅವರೇ ಕೊಟ್ಟಿರೋದಲ್ವಾ, ಅವ್ರನ್ನ ಕೇಳಿ, ಅವರೇ ಬರ್ಲಿ ಮಾಡುವ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಬಯಸ್ಕೊಳಕ್ ರೆಡಿ ಇದೀವಿ, ಬಯ್ಯಕ್ ರೆಡಿ ಇಲ್ಲ. ಈ ಈ ಕಾಲದಲ್ಲಿ ಏನಿದೆ ನಿಮ್ಮ ಬಜೆಟ್ ಅಲ್ಲಿ? ಈ ತರ ದೇವಾಲಯಗಳಿಗೂ ಕೂಡ ಅನ್ಯಾಯ ಮಾಡಿರುವಂತದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. 154 ಇರೋದನ್ನ 30 ಕೋಟಿಗೆ ಇಳಿಸಿದಿರ. ಎರಡನೇದು ಮತ್ತೆ ದೇವಾಲಯ ಮತ್ತು ಇದು ವಿಶೇಷ ಸಹಾಯಧನ, ಅದು ಬಿಡಿ. ದೇವಾಲಯ ಮತ್ತು ಇತರ ಧಾರ್ಮಿಕ ಸಂಸ್ಥೆಗಳಿಗೆ ನಮ್ಮ ಸರ್ಕಾರ ಇದ್ದಾಗ 274 ಕೋಟಿ ವೆಚ್ಚ ಮಾಡಿತ್ತು. 274 ಕೋಟಿ ದೇವಾಲಯ ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ 274 ಕೋಟಿಯನ್ನು ವೆಚ್ಚ ಮಾಡಿತ್ತು ನಮ್ಮ ಬಜೆಟಲ್ಲಿ. ಅದನ್ನು ನೀವು ಈಗ 17 ಕೋಟಿ ಇಟ್ಟಿದ್ದೀರ, ಅಂದರೆ 90% ಡಿಸ್ಕೌಂಟು. ಇದು ಹಿಂದೂಗಳ ಬಗ್ಗೆ ನಿಮಗಿರುವಂಥ ಗೌರವ, ಪ್ರೀತಿ, ರಾಮ ಶಿವ ಎಲ್ಲ ಇದು. ಆಮೇಲೆ ವಕ್ಮಂಡಳಿಗೆ, ಅಧ್ಯಕ್ಷರೇ, ವಕ್ಮಂಡಳಿಗೆ
ನೂರು ಕೋಟಿ ಕೊಟ್ಟಿದ್ದಾರೆ, ನೂರು ಕೋಟಿ ಒಕ್ಮಂಡಿಲಿಗೆ. ನಾನು ಹಾಗೆ ಬರ್ತೀನಿ, ಒಂದೇ ನಿಮಿಷ ಮುಗಿಸ್ಬಿಟ್ಟು, ಈಗ ಮುಗ್ದಾಯ್ತು ಲಾಸ್ಟ್ ಇನ್ನೊಂದೇ ಪೇಜ್. ಓ ಹೌದಾ, ಬ್ರಾಹ್ಮಣರು ಪರಶುರಾಮ ಅರ್ಧಕ್ಕೇನೆ ನಿಲ್ಲಿಸ್ಬಿಟ್ಟು ಭುಜ ಇಲ್ಲ ತಲೆ ಏನಿಲ್ಲ ರಾಜಕಾರಣ ಮಾಡ್ತೀರಾ ಅಂದ್ರೆ ನಮ್ ಸಂಬಂಧ ಇಲ್ಲ, ನಿಲ್ಲಿಸ್ಬಿಟ್ಟು ಮುಕ್ತಾಯ ಮಾಡಕ್ಕಾಗ್ದೇನೆ ನಾಚಿಕೇಡಿನ ಸಂಗತಿ. ಮನೆ ಅಧ್ಯಕ್ಷ ಚರ್ಚೆ ಮಾಡೋಣ, ಪರಶುರಾಮ ಚರ್ಚೆ ಮಾಡಕ್ ತಯಾರಿ. ಯಾರ ಕ್ಷೇತ್ರ ಅದು? ಇವ್ರಿ ಈಗ ರಾಜಕಾರಣಿಯಾಗಿ ಅಲ್ಲ ದಿನೇಶ್ ಮಾಡಿದ್ರು ಅದು. ನಾನು ಸ್ವಾಗತ ಮಾಡ್ತೇನೆ, ಈ ರೀತಿ ಒಂದು ಅವಮಾನ ಮಾಡಿ. ನಾನು ಸ್ವಾಗತ ಮಾಡ್ತೇನೆ. ನೋಡಿ, ಚರ್ಚೆ ಮಾಡಕ್ ತಯಾರಿದ್ದೀರಿ ಅಂದ್ರೆ ನಾನು ಚರ್ಚೆ ಮಾಡಕ್ ತಯಾರಿದ್ದೀನಿ. ಸ್ವಾಗತ ಮಾಡಕ್ ವಸ್ತುಸ್ಥಿತಿ ಹೇಳ್ತೀನಿ, ಸ್ವಾಗತ ಮಾಡ್ತೀನಿ. ಈಗ ನಿಮ್ದೇ ಸರ್ಕಾರ ಇನ್ಕ್ವೈರಿ ಕೊಟ್ಟಿದೆಯಲ್ಲ, ಇನ್ಕ್ವೈರಿ ಸಿದ್ಧಿಲ್ಲ. ಏನ್ ಮಾಡಿದ್ರಿ? ಎನ್ಕ್ವೈರಿ ಸಿದ್ಧ ಇಲ್ವಲ್ಲ ನಿಮ್ಗೆ? ಎನ್ಕ್ವೈರಿ ಮೇಲೆ ನಂಬಿಕೆ ಇಲ್ವಾ? ಆರಾಧನೆ ಯೋಜನೆ ಶುರು ಆಗಿದ್ದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ, ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ. ಆಯ್ತಾ, ಅವ ಅಲ್ಲಿವರೆಗೂ ಆರಾಧನೆ ಯೋಜನೆ ಇರಲಿಲ್ಲ. ಅವಾಗ ನಾವು ಶುರು ಮಾಡ್ಲಿಲ್ವಾ? ಅವಾಗ ನಾವು ಓಟ್ಗೋಸ್ಕರ ಮಾಡಿದ್ವಾ? ಅದು ತಸ್ತಿ ಕಲಿ ಇವತ್ತು ಮತ್ತೆ ನಮ್ಮ ಮುಜರಾಯಿ ಮಿನಿಸ್ಟರ್ ಇದ್ದಾರೆ ಇಲ್ಲಿ, ಅರ್ಚಕರಿಗೆ ಎಲ್ಲ ಸಹಾಯ ಮಾಡುವಂತಕ್ಕೆ ಕ್ರಮ ತಗೊಂಡಿದ್ದಾರೆ. ಅವ್ರಿಗೆ ಬದುಕಿನಲ್ಲಿ ಅವ್ರಿಗೆ ಭದ್ರತೆ ಕೊಡುವಂತ ಕ್ರಮ ತಗೊಂಡಿರ್ತಕ್ಕಂಥದ್ದು ದೊಡ್ಡ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ನಮ್ಮ ರಾಮಲಿಂಗಾರೆಡ್ಡಿ ಅವರು. ಅರ್ಚಕರ ಪರವಾಗಿ ಆ ತೀರ್ಮಾನ ತಗೊಳ್ಬೇಕಾದ್ರೆ ನಮ್ಗೇನ್ ಅದು ಹಿಂದೂ ಧರ್ಮದ ಬಗ್ಗೆ ಭಕ್ತಿ ಇಲ್ವಾ? ದುಡ್ಡು ನೀವ್ ಮಾಡಕ್ಕಾಗ್ತಾ ನಿಮ್ಗೆ? ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕಳೆದ ಬಾರಿ ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಏನು ತಸ್ತೀಕು ಅರ್ಚಕರಿಗೆ ಬರ್ತಾ ಇತ್ತು? ಅದು 24,000 ಇದ್ದದನ್ನ 36,000 ಮಾಡಿ, ಅದ್ 36,000 ಇದ್ದದನ್ನ 48,000 ಮಾಡುದು. ಎರಡು ಬಾರಿ ಹೆಚ್ಚು ಮಾಡ್ದೋ ನಾವು. ಅವಾಗ ಮಾಡಿದಾಗ ಅಂದ್ರೆ ನಮ್ ಅದೇನ್ ತೋರಿಸುತ್ತೆ ಹೇಳಿದ್ರೆ, ನೀವು ದಯವಿಟ್ಟು ಧರ್ಮಕ್ಕೂ ರಾಜಕೀಯ ತರಬೇಡಿ, ಧರ್ಮಕ್ಕೂ ರಾಜಕೀಯ ನೀವು ಮಿಕ್ಸ್ ಮಾಡಬೇಡಿ. ನಮಗೂ ಅಷ್ಟೇ ಭಕ್ತಿ ಇದೆ, ನಿಮ್ಗೂ ಅಷ್ಟೇ ಭಕ್ತಿ ಇದೆ. ಆದ್ರೆ ನಿಮ್ಗೆ ಸ್ವಾರ್ಥ ಇದೆ, ನಿಮ್ಗೆ ಓಟ್ ಬೇಕು, ನಮ್ಗೆ ಅದರಿಂದ ಓಟ್ ಬೇಡ, ನಿಮ್ಗೆ ಅದರಿಂದ ಓಟ್ ಬೇಕು ಅಷ್ಟೇ. ಬಜೆಟ್ ದಾಗ ಇದಕ್ಕೆಲ್ಲ ಕಟ್ ಮಾಡ್ತಾರೆ. ಒಪ್ಪಿಗೆ ಕೊಡ್ಲಿಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಒಫ್ಗೆ ಕೊಡಬಾರ್ದಂತ ಏನಾದ್ರು ಇದೆಯೇನಪ್ಪ? ಒಫ್ಗೆ ಕೊಡಬಾರ್ದಂತ ದುಡ್ಡು ಇಟ್ಟಿದ್ದು ನಾನು ರಾಮಾಯಣ ಮ್ಯೂಸಿಯಂ ಮಾಡಬೇಕು. ಈ ಬಜೆಟ್ ನಾವು ಹೇಳ್ತಾ ಇರೋದು, ಈ ಬಜೆಟ್, ಈ ಬಜೆಟ್, ಈ ಬಜೆಟ್ ಏನು ಅಂತ ರಾಮಾಯಣ ಮ್ಯೂಸಿಯಂ ಮಾಡಿಲ್ಲ, ವಾಲ್ಮೀಕಿ ಮ್ಯೂಸಿಯಂ ಮಾಡಿಲ್ಲ, ಇವಾಗ ರಾಮನ ಹೆಸರಲ್ಲಿ ಅಷ್ಟೇ ಸಂತೋಷ ಆಗ್ತಾ ಇದೆ. ಇಲ್ಲ ಹೌದು, ನೋಡಿ ನೋಡಿ, ನಾವು ಇರನ್ನ ನಾವು ಇತಿಹಾಸ ಚೇಂಜ್ ಮಾಡಕ್ ಆಗಲ್ಲ, ಕಲ್ಚರ್ ಚೇಂಜ್ ಮಾಡಕ್ ಆಗಲ್ಲ, ಅದನ್ನ ನಾವು ಕಲೀಲಿಕ್ಕೆ ತಯಾರಿದ್ದೀವಿ, ಕಲ್ತಿದೀವಿ. ಅದರಲ್ಲಿ ರಾಜಕೀಯ ಮಾಡಕ್ ಹೋಗ್ತಾ ಇಲ್ಲ ನಾವು. ನಾನೇ ರಾಮಾಯಣ ಮ್ಯೂಸಿಯಂ ಅನೌನ್ಸ್ ಮಾಡಿ ಲ್ಯಾಂಡ್ ಅನ್ನ ನಾವು ಹಸ್ತಾಂತರ ಮಾಡಿ ರೊಕ್ಕ ಇಟ್ಟು ಹೋಗಿದ್ನಲ್ಲ, ಏನಾಯ್ತು ಸರ್? ಈಗ ನಾನೇ ಮಾತಾಡಲ್ಲ ಸಭಾಧ್ಯಕ್ಷರೇ. ತಸ್ತಿ ಕಣ 2012 ಅಲ್ಲ, ಈಗ ಬಜೆಟ್ ನಾನು ಮಾತಾಡ್ತಾ ಇರೋದು ತಸ್ತಿಕ್ ಅಲ್ಲ, ತಸ್ತಿಕ್ ವಿಚಾರ ಬಂತಲ್ಲ ಅದಕ್ಕೆ. ಇಲ್ಲ, ತಸ್ತಿಕ್ ನಾನು ಮಾತಾಡಿಲ್ಲ, ಅದು ಇವ್ರು ಯಾರೋ ಮಾತಾಡ್ತಾ ಇಲ್ಲ, ಅವ್ರು ಮಾತಾಡ್ತಾ ಇದಾರೆ. ನಾನು ಬಜೆಟ್ ಅಲ್ಲಿ ಹೇಳ್ತಾ ಇರೋದು, ಬಜೆಟ್ ಅಲ್ಲಿ ಮಾತಾಡಿ. ಆಮೇಲೆ ಸಭಾಧ್ಯಕ್ಷರೇ, ಈಗ ಡೌಟ್ ರಾಮಲಿಂಗರೆಡ್ಡಿ ಮಾತಾಡ್ತೇವೆ. ಇದ್ದಾಗ 600 crore ದೇವಸ್ಥಾನಗಳಿಗೆ ಮಠಗಳಿಗೆ ಅಂತ ಸ್ಯಾಂಕ್ಷನ್ ಮಾಡಿದ್ರು, ಒಂದ್ ಪೈಸಾ ಹಣನು ಬಿಡುಗಡೆ ಮಾಡಲಿಲ್ಲ. ಓಕೆ, ನಾನು ಹೇಳ್ತೀನಿ ನೋಡಿ, 600 crore. ಆಮೇಲೆ
485 ಕೋಟಿ ಒಂದು ಮಾಡಿದ್ದಾರೆ, ಅದರಲ್ಲಿ ಅರ್ಧ ಅರ್ಧ ದುಡ್ಡು ಬಿಡುಗಡೆ ಮಾಡಿದಾರೆ, ಇನ್ನು ಅರ್ಧ ದುಡ್ಡು ಬಿಡುಗಡೆ ಮಾಡಿಲ್ಲ. ನೀವು ಅದನ್ನು ಮಾಡಿಲ್ಲ, ಸೊನ್ನೆ ಮಾಡಿದಿರಲ್ಲ, ಏನು ಇಲ್ಲ, ಅರ್ಧ ಬಿಡುಗಡೆ ಮಾಡಿದ್ದೆ ಇಲ್ಲ, ಇನ್ನು ಆದೇಶ ಆಯ್ತು. ಅರ್ಧ ಹೊಸ ಕೋಟಿ ಕೊಟ್ಟರೆ ನಾವು ರಾಮಲಿಂಗಾರೆಡ್ಡಿಯವರು ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ, ಬೊಮ್ಮಾಯಿ ಅವರು 600 ಕೋಟಿ ಮುಜರಾಯಿ ಸಚಿವರು ಕೊಡಬೇಕು, ಮುಜರಾಯಿ ಸಚಿವರು ಸ್ವಾಮೀಜಿಗಳು ಅದಕ್ಕಿಂತ ತಲೆ ವಿಚಾರ ಏನಿದೆ ಇಸ್ಕೊಂಡಿದ್ದಾರೆ ಗೊತ್ತಾಗಿದೆಯಲ್ಲ. ಈಗ 40% ಯಾರು ಹೇಳಿದ್ರು, ನಾವ ಹೇಳಿದ್ರೆ ಈಗ ನಾವು ಹಿಂದೂ ನಾವು ಹಿಂದೂ ನಮ್ಮ ಪಾರ್ಟಿ ಅವ್ರು ಏನ್ ಹೇಳಿಲ್ಲ ಲಂಚ ಇಸ್ಕೊಂಡಿದ್ದಾರೆ ಅಂತ. ನಿಮ್ ಪಾರ್ಟಿ ಹಾಸನ ಅಧ್ಯಕ್ಷ ಶಿವರಾಮ್ ಅವ್ರು ಹೇಳಿದ್ರು 50% ಲಂಚ ಇಸ್ಕೊಂತೀರ ಅಂತ. ಕ್ರಮ ತೆಗೆದುಕೊಂಡ್ರ ನೀವು ಹಿಂದೂ ವಿರೋಧಿ ಕ್ರಮ ತೆಗೆದುಕೊಂಡ್ರ ಅವ್ರ ಮೇಲೆ ಬಿಡಿ. ಹಿಂದೂ ವಿರೋಧಿ ಆದ್ರೆ ನಮ್ಗೆ ವೋಟ್ ಹಾಕಿರೋರು ಕೂಡ ಹಿಂದೂ ವಿರೋಧಿ. ಸೊ ನಿಮ್ಮ ಪ್ರಕಾರ ಕರ್ನಾಟಕ ರಾಜ್ಯದ 47% ಜನ ಹಿಂದೂ ವಿರೋಧಿ. ನೀವೇ ಹಿಂದೂಗಳು ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾರು ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು ಬೊಮ್ಮಾಯಿ ಅವರು 600 ಕೋಟಿ ಕೊಟ್ಟಿದ್ರು, ಅದರಲ್ಲಿ ಅರ್ಧ ಬಿಡುಗಡೆ ಮಾಡಿದ್ದಾರೆ ಅಂತ. ಒಂದು ಪೈಸಾನು ಬಿಡುಗಡೆ ಮಾಡಿಲ್ಲ, ಪೈಸಾನು ಮಾಡಿಲ್ಲ ಅಂತ ಹೇಳಿದ್ರು. ಒಂದು ಪೈಸಾ ಬಿಡುಗಡೆ ಮಾಡಲಿಲ್ಲ, ಆದ್ರೆ 485 ಕೋಟಿ ಒಂದು ಬಿಡುಗಡೆ ಮಾಡಿದ್ರು, ಅದ್ರಲ್ಲಿ ಅರ್ಧ ಮಾಡಿದ್ರು, ಇನ್ನು ಅರ್ಧ ಸಾಲ ಇಟ್ಬಿಟ್ಟು ಹೋಗಿದ್ದಾರೆ. ಇರಪ್ಪ ಒಂದೇ ನಿಮಿಷ, ಒಂದೇ ನಿಮಿಷ, ನಾನು ದಾಖಲೆಯನ್ನ ತಗಿಸ್ಕೊಂಡು ನೋಡಿರೋದು. ಓಕೆ, ಸಿಎಂ ಅವರ ವಿಶೇಷ ಸಹಾಯಧನ ಅನುದಾನ ಬಿಜೆಪಿ ಸರ್ಕಾರದಿಂದ 154.80 ಕೋಟಿ ವೆಚ್ಚ ಮಾಡಿತ್ತು ಅಂತ ಇರೋದು. ವೆಚ್ಚ ಮಾಡಿರೋದು, ಇಷ್ಟು ದುಡ್ಡು ವೆಚ್ಚ ಆಗಿರೋದು, ಬಿಡುಗಡೆ ಆಗಿರೋದಲ್ಲ, ವೆಚ್ಚ ಮಾಡಿರೋದನ್ನ ನಾನು ಹೇಳಿದ್ದೀನಿ. ಬಿಡುಗಡೆ ಜಾಸ್ತಿ, ಸ್ಯಾಂಕ್ಷನ್ ಜಾಸ್ತಿ ಕೊಟ್ಟಿರೋದು, ಇಷ್ಟು ವೆಚ್ಚ ಅಂತೂ ಮಾಡಿದಿರಿ. ಆದ್ರೆ ನೀವೇನ್ ಮಾಡಿದ್ರಿ, 30 ಕೋಟಿ ಇಟ್ಟಿದ್ದೀರಾ ನೀವು. ತಾರತಮ್ಯ ಅಲ್ವಾ, ಮೋಸ ಅಲ್ವಾ, ಬೇಡ ಅದಕ್ಕೆ ಬರ್ತೀನಿ. ಅದು ಮತ್ತೆ ದೇವಾಲಯ ಮತ್ತು ಇತರ, ತಾವು ಮಂತ್ರಿಗಳಿದ್ದೀರಾ, ದೇವಾಲಯ ಮತ್ತು ಇತರ ಧಾರ್ಮಿಕ ಸಂಸ್ಥೆಗಳಿಗೆ ನಮ್ಮ ಸರ್ಕಾರ 274 ಕೋಟಿ ವೆಚ್ಚ ಮಾಡಿತ್ತು. ನೀವು ಈಗ ಬಜೆಟ್ ಅಲ್ಲಿ 17 ಕೋಟಿ ಇಟ್ಟಿದ್ದೀರಾ. ಇದು ನಿಮ್ಮ ಹಿಂದೂಗಳ ಬಗ್ಗೆ ಇರುವಂತ ಗೌರವನ ಇದು? ಇದು ಬಡ್ಜೆಟ್ ಪುಸ್ತಕದಲ್ಲಿ ನಾನು ಓದಿ ಹೇಳ್ತಾ ಇದ್ದೀನಿ, ಚೆಕ್ ಮಾಡಿ. ರಾಮಲಿಂಗಾರೆಡ್ಡಿ ಅವರು, ಗೌರವಾನಿತ ರಾಮಲಿಂಗಾರೆಡ್ಡಿ ಅವರು, ನಮ್ಮ ಸರ್ಕಾರ 274 ಇಟ್ಟಿತ್ತು, ನೀವು 17 ಕೋಟಿ ತಂದಿದ್ರ. ಬೊಮ್ಮಾಯಿ ಅವರು 485 ಕೋಟಿ ಬಿಡುಗಡೆ ಮಾಡಿದ್ದು ಬಜೆಟ್ ಅಲ್ಲಿ ಇರಲಿಲ್ಲ, ಆಮೇಲೆ ಸ್ಪೆಷಲ್ ಗ್ರಾಂಟ್ ಅಂತ ಕೊಟ್ರು. ಮುಂದೆ ನಮ್ಮ ಸಿಎಂ ಸ್ಪೆಷಲ್ ಗ್ರಾಂಟ್ ಕೊಡ್ತಾರೆ. ಬೆಲ್ಲದವರೇ, ಪ್ರತಿಪಕ್ಷ ನಾಯಕರೇ, ಸ್ವಲ್ಪ ಬೇಗ ಮುಗಿಸಿ ಕೌಜಲಕ್ಕೆ ನೀವು ಕಂಟಿನ್ಯೂ ಮಾಡಿ. ನಾವು ಗುಡಿಗಳು ಕೊಟ್ಟಿವಿ, ನೀವು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ಹಾಗೆ ಬರ್ತಾ ಇದ್ರೆ ಹಿಂದೂ ರುದ್ರಭೂಮಿಗಳ ನಿರ್ವಹಣೆ ಮತ್ತು ಅಭಿವೃದ್ಧಿಗೆ ನಮ್ಮ ಸರ್ಕಾರ 24.7 ಕೋಟಿ ವೆಚ್ಚ ಮಾಡಿತ್ತು, ಖರ್ಚು ಮಾಡಿದ್ರಿ, 24.7 ಕೋಟಿ ವೆಚ್ಚ ಮಾಡಿತ್ತು. ಆದರೆ ನಮ್ಮ ಈಗ ಸಿದ್ದರಾಮಯ್ಯನವರ ಬಜೆಟಲ್ಲಿ 10 ಕೋಟಿ ಇಟ್ಟಿದ್ದೀರ, ವಕ್ ಮಂಡಳಿಗೆ 100 ಕೋಟಿ ಬಿಡುಗಡೆ ಮಾಡಿದ್ರ. ಈಗ ಹೇಳಿ, ಯಾರು ಯಾರು ಹೇಳಿ? ಈಗ ನೀವು ಸ್ಮಶಾನಕ್ಕೆ ಒಂದು ಊರಲ್ಲಿ, ಈಗ ಮೊನ್ನೆ ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗೂ ಕೂಡ ಹೈಕೋರ್ಟ್ ನಮಗೆ 4-5 ಸಾರಿ ಚೀಮಾರಿ ಹಾಕಿದ್ರು, ಪ್ರತಿ ಹಳ್ಳಿಯಲ್ಲೂ ಕೂಡ ಒಂದು ಸ್ಮಶಾನ ಇರಬೇಕು ಅಂತೇಳಿ 6 ತಿಂಗಳು ಟೈಮ್ ಕೊಟ್ಟರು. ನಾವು ಅದನ್ನು ಎಕ್ಸ್ಟೆಂಡ್ ಮಾಡಿದ್ವಿ, ಇನ್ನೊಂದು 6 ತಿಂಗಳು ಕೊಡಿ ಅಂತ. ಒಂದು ನಿಮಗೂ ಗೊತ್ತಿದೆ, ಹಳ್ಳಿಗಳ ಕಡೆ ಇವತ್ತು ಬೆಲೆಗಳು ಏನು ಜಾಸ್ತಿ ಆಗಿದೆ, ಒಂದೊಂದು ಎಕರೆ ತೊಗೊಬೇಕಾದ್ರೆ 30-40 ಲಕ್ಷ ಹೇಳ್ತಾರೆ. ಹಾಂ, ಕೆಲವು ಕಡೆ ಕೋಟಿ ಏನು ಇನ್ನೂ ಜಾಸ್ತಿನೇ ಇದೆ. ನೀವು 10 ಕೋಟಿ ಕೊಟ್ಟರೆ ಒಂದು ತಾಲೂಕಿಗೂ ಆಗಲ್ಲ, 10 ಕೋಟಿ ಒಂದು ತಾಲೂಕಿಗೂ ಆಗಲ್ಲ. ಇನ್ನು 224 ಕಾನ್ಸ್ಟಿಟ್ಯೂನ್ಸಿಗೆ ಏನು ಕೊಡ್ತೀರ ನೀವು? ನೀವು ಒಕ್ ಬೋರ್ಡ್ಗೆ 100 ಕೋಟಿ ಕೊಟ್ಟಿದ್ರೆ ನಾನು ಬೇಡ ಅಂತ ಹೇಳಲ್ಲ, ಕೊಡಿ 100 ಕೋಟಿ ಕೊಡಿ.
ಅವರು ನಮ್ಮ ಸಮಾಜದವ್ರೆ ಕೊಡಿ. ಇಲ್ಲಿ ಯಾಕೆ 10 ಕೋಟಿ, ಅಲ್ಲಿ 100 ಕೋಟಿ, ಇಲ್ಲಿ 10 ಕೋಟಿ? ನೆನ್ನೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು ನಮ್ಮ ಸ್ಥಾಪನೆ ಮಾಡೋದಕ್ಕೆ 4 ಕೋಟಿ ರೂಪಾಯಿಗೆ 136 ಕೋಟಿ ಕೊಟ್ಟಿದೀವಿ. ಕ್ಯಾಬಿನೆಟ್ ಅಲ್ಲಿ ಪಾಸ್ ಆಗಿದೆ, ಆರ್ಡರ್ ಆಗಿದೆ. ದಯವಿಟ್ಟು ಇದು ನೀವು ಮಾಡಿದ್ರ, ನೀನು ಎಜುಕೇಶನ್ ಮಿನಿಸ್ಟರ್ ಮಾಡಿದ್ರ, ಎಜುಕೇಶನ್ ಏನಾನ ಇದ್ರೆ ಎಜುಕೇಶನ್ ಕೂತ್ಕೋ. ನಾನು ಇದನ್ನ ಕೇಳ್ತಾ ಇರೋದು, ಮೊನ್ನೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು ಬಿಲ್ ಮಾಡೋವಾಗ ಅವ್ರದ್ದೆಲ್ಲ ಬಿಲ್ ಪಾಸ್ ಮಾಡಿಕೊಟ್ರೆ ನೀವು ನಮ್ಗೆ ಅಭಿನಂದನೆ ಸಲ್ಲಿಸ್ತೀರಿ ಅಷ್ಟೇ, ನಮ್ಗೆ ಗ್ಯಾರಂಟಿ ಅಷ್ಟೇ. ಅವ್ರಿಗೇನೇನೋ ಗ್ಯಾರಂಟಿ ಇದೆ, ನಮ್ಗೆ ಬಿಲ್ ಮಾಡಿಕೊಟ್ಟಿದ್ದಕ್ಕೆ ಒಂದು ಗ್ಯಾರಂಟಿ ಅಷ್ಟೇ. ಏನೋ ತಿಂಡಿ ಕೊಡಿಸ್ತೀರಿ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನು ಗ್ಯಾರಂಟಿ ಇಲ್ಲ. ಮಾತಾಡೋವಾಗ ರಾಮಲಿಂಗಾರೆಡ್ಡಿ ಅವರು ಏನು ಹೇಳಿದ್ರು, ದೇವಸ್ಥಾನದ ಆಸ್ತಿಗಳು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತೈತೆ ಅಂತ. ಬೆಂಗಳೂರಲ್ಲೇ ನೀವು ಲೆಕ್ಕ ಹಾಕಿದ್ರೆ 1 ಲಕ್ಷ ಕೋಟಿಗೂ ಜಾಸ್ತಿ ಆಗ್ತೈತೆ, ಅಷ್ಟು ಜಮೀನಿದೆ. ಮನೆಯೂ ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಆಯಿತು. ನಮ್ಮೂರಲ್ಲೇ ಯಾರಿಗೋ ಲೀಸ್ ಕೊಟ್ಬಿಟ್ಟಿದ್ರು ಹಿಂದೆ, ಹಿಂದೆ ಸರ್ಕಾರ ಇದ್ದಾಗ, ಬೇರೆ ಯಾರು ಬೇರೆ ಹೆಸರು ಹೇಳೋದು ಬೇಡ, ಯಾಕಿಲ್ಲ ಅವ್ರು ಬದುಕಿಲ್ಲ. ಲೀಸ್ ಕೊಟ್ಬಿಟ್ಟಿದ್ರು ಸುಮಾರು 2 ಎಕರೆ ಜಮೀನು, ಅದ್ರ ಬೆಲೆ ಸುಮಾರು 400-500 ಕೋಟಿ. ಲೀಸ್ಗೆ ಎಷ್ಟು ಕೊಟ್ಟಿದ್ರು? 1 ಲಕ್ಷ 2 ಲಕ್ಷ ಲೀಸ್. 400 ಕೋಟಿ ಬೆಲೆ ಬಾಳೋದು ಬೆಂಗಳೂರು ಸಿಟಿ ಒಳಗೆ. ನಾನು ಹೇಳ್ತಾ ಇರೋದು ಗೋಕುಲ, ಯಶವಂತಪುರದ ಹತ್ತಿರ ಇರೋ ಗೋಕುಲದಲ್ಲಿ. ಅದನ್ನ ರಕ್ಷಣೆ ಮಾಡಬಾರ್ದ ನೀವು? ನಾನು ಒಂದು ಎಕ್ಸಾಂಪಲ್ ಕೇಳಿದೆ, ಈ ತರ 100 ಇದೆ, ಅದಕ್ಕೆ ಕಾಂಪೌಂಡ್ ಆಗಕ್ಕಾದ್ರೂ ದುಡ್ಡು ಬೇಕಲ್ಲ ನಿಮಗೆ ಕಾಂಪೌಂಡ್. ಅಟ್ಲಿ ಈ ಕೋಟಿ ಬೆಲೆನ ನೀವು ಮಾರಕ್ಕಾಗಲ್ಲ, ಉಳಿಸ್ಕೊಳ್ಳೇಬೇಕು ಇದನ್ನ. ಇದು ಸಮಾಜದ ಆಸ್ತಿ, ಇದು ಸರ್ಕಾರದ ಆಸ್ತಿ. ನೀವು ಉಳಿಸ್ಕೊಳ್ಳೋಕೆ ದುಡ್ಡೇ ಇಲ್ಲ, 10 ಕೋಟಿ ಮಶಾಣಿಕ್ಕೆ ಇಟ್ಟಿದ್ದೀರ ಅಷ್ಟೇ. ದೇವಸ್ಥಾನಗಳಿಗೆ ಎಷ್ಟು ಇಟ್ಟಿದ್ದೀರಿ ಹೇಳಿ? ಇವೆಲ್ಲ ಉಳಿಸ್ಕೊಬೋದು. ಅಟ್ಲೀಸ್ಟ್ ನಾನು ಹೇಳೋದು, ನನ್ಗೆ ಗೊತ್ತಿಲ್ಲ ಹರಾಜು ಹಾಕ್ಬೋದೋ ಏನೋ ಗೊತ್ತಿಲ್ಲ. ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಸರ್ಕಾರ ಏನಾನ ಮಾಡಿ, ಬೇರೆದ್ರಲ್ಲೇನ ಹರಾಜು ಹಾಕಿ ನೀವು ಇದು ಮಾಡಿ. ನಾ ಹಿಂದೆ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ ಅಧ್ಯಕ್ಷರ ಇದೇ ಸಮಸ್ಯೆ ಆಯಿತು, ಸರ್ಕಾರಿ ಜಮೀನುಗಳ ಬೇರೆಯವ್ರಿಗೆ ಹರಾಜು ಹಾಕಕ್ಕೆ ಹೋದ್ರು. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದೆ, ದಯವಿಟ್ಟು ಹರಾಜು ಹಾಕಂಗಿದ್ರೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕೊಡಿ. ಅವಾಗ ಲಾಭದಲ್ಲಿತ್ತು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಲಾಭ ಆಯಿತು, 1.5 ಸಾವಿರ ಕೋಟಿ ಲಾಭ ಆಯಿತು ಅವಾಗ. ನಾವು ನಾನು ಏನೇನು ಸರ್ಕಾರಿ ಜಮೀನು ಹರಾಜು ಹಾಕಿದ್ರು ಅಷ್ಟು ಜಮೀನನ್ನು ನಾವು ತೊಗೊಂಡ್ರಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್. ನಮಗೇನು ಅವಶ್ಯಕತೆ ಇರಲಿಲ್ಲ, ಮುಂದೆ ಬೆಲೆ ಬಾಳ್ತೈತೆ ಅಂತೇಳಿ ತೊಗೊಂಡಿದ್ರಿ. ಇದು ಇವಾಗ ಅದು 100 ಪಟ್ಟು ಜಾಸ್ತಿ ಆಗ್ಬಿಟ್ಟಿದ್ರು ಬೆಲೆ. 1200 ಎಕರೆ ನಾನು ಮಾಡಿದ್ದೀನಿ, ಯಾರಿಗೂ ಗೊತ್ತಿಲ್ಲ, ಗೊತ್ತಿದ್ರೆ ಇಷ್ಟೊತ್ತಿಗೇನೆ ಆಗ್ಬಿಟ್ಟಿರೋದು. ಸದ್ಯಕ್ಕೆ ರಾಮಲಿಂಗಾರೆಡ್ಡಿ ಅವ್ರ ಹತ್ರ ಸೇಫ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. 1200 ಎಕರೆ ಬೆಂಗಳೂರು ಸಿಟಿ ಒಳಗಡೆ ಅವತ್ತು ಹರಾಜು ಹಾಕಿ ಯಾವನೋ ತೊಗೊಂಡೋಗಿದ್ರೆ ಹೋಗ್ಬಿಡೋದು. ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಉಳಿಸಿದ್ದೀನಿ ನಾನು. ಅವತ್ತು ಇಲಾಖೆಗೆ ಏನು ಪ್ರಾವಿಷನ್ ಇರಲಿಲ್ಲ, ಸ್ಪೆಷಲ್ ಪ್ರಾವಿಷನ್ ತಗೊಂಡು ಅಷ್ಟು ಜಮೀನನ್ನು ನಾವು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಗೆ ತೊಗೊಂಡಿದ್ದೀರಿ. ಇವತ್ತು ಉಳಿದಿದೆ, ಅಲ್ಲಿ ಬೇಕಾದರೆ ಏನು ಬೇಕಾದರೂ ಮಾಡ್ಬೋದು, ಬಸ್ ಸ್ಟ್ಯಾಂಡ್ ಮಾಡ್ಬೋದು, ಅಥವಾ ಲೇಬರ್ ಶೆಡ್ಗಳು ಕಟ್ಬೋದು, ಅವ್ರಿಗೆ ಅವಕಾಶ ಮಾಡಿಕೊಡ್ಬೋದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀನು ಕಬಳಿಸೋ ಅಂಥವ್ರು ನೆನ್ನೇನು ಕೃಷ್ಣ ಅವರು, ಸನ್ಮಾನ್ಯ ಕೃಷ್ಣ ಅವರು ಆದೇಶಗಳು ಮಾಡಿದ್ದೀನಿ ಅಂತ ಹೇಳಿದ್ರು. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದೀನಿ, ನಾನು ಹಿಂಗೆ ಭಾಳ ಟ್ರೈ ಮಾಡಿದೆ, ಇವೆಲ್ಲ ನಡೆಯಲ್ಲ. ಭಾಳ ಅವರು 2 ಗಂಟೆ ಮಾತಾಡಿದ್ರು, 2 ಗಂಟೆ ಅದನ್ನು 1 ನಿಮಿಷದಲ್ಲಿ ಮುಗಿಸ್ಬೋದಾಯ್ತು. ನಾನು ಒಬ್ಬರನ್ನ ಹಿಂಗೆ ಅವ್ರ ಥರನೇ ನಾನು ಒಬ್ಬ ಅಧಿಕಾರಿ ತಿದ್ದುಪಡಿ ಮಾಡ್ದೆ ಅಂತ ಹೇಳಿಬಿಟ್ಟು ಪೇಪರಲ್ಲೆಲ್ಲ ಬಂತು, ಟಿ ವಿಯಲ್ಲೆಲ್ಲ ಬಂತು. ಏನು ಮಾಡ್ತಾ ಇದ್ದೀರಾ ರೆವಿನ್ಯೂ ಮಿನಿಸ್ಟರ್ ಅಂದರು. 1-5 ನಿಮಿಷಕ್ಕೆ ಸಸ್ಪೆಂಡ್ ಆರ್ಡರ್ ಮಾಡಿದೆ. ಮಾರನೇ ದಿನ ಬೆಳಗ್ಗೆ ಬರಬೇಕಾದ್ರೆ ಕೋರ್ಟ್ ಆರ್ಡರ್ ಬಂತು ನನಗೆ, ಎಷ್ಟೇ ಆಗಿದೆ ಅಂತೇಳಿ. ಮಾರನೇ ದಿನ ಬೆಳಗ್ಗೆ ಎಷ್ಟು ನಾನು ಹೇಳ್ತಾರೆ, ಸಸ್ಪೆಂಡ್ ಮಾಡಿದ್ದು 5 ಗಂಟೆಗೆ, ಮಾರನೇ ದಿನ 11 ಗಂಟೆಗೆ ನನಗೆ ಎಷ್ಟೇ ಆರ್ಡರ್ ಬಂತು. ಪತ್ರಕರ್ತರು ತಿರುಗಿ ನಾನು ಬಂದು ಕೊಷ್ಟು, ಏ ನೀವೇ ಏನೋ ಮಾಡಿದ್ದೀರಾ ಅಂತ. ತಿರುಗಿ ನಾನೇನು ಮಾಡಿದೆ, ಅವ್ನು ಅಲ್ಲಿರೋದೇ ಬೇಡ ಅಂತ ಹೇಳಿಬಿಟ್ಟು ಬೆಂಗಳೂರು ಎತ್ತಿ ತುಮಕೂರಿಗೆ ಹಾಕಿದೆ. 24 ಗಂಟೆಗೆ ಮತ್ತೆ ಅದ್ರ ಸ್ಟೇ ಆಗಿ ತಿರುಗಾ ಮತ್ತೆ ಅಲ್ಲಿಗೆ ಬಂತು. ಇವರು ಬಹಳ ಚಾಣಕ್ಯ ಅಂತ ಯಾಕೆ ಅವ್ರ ಹೆಸರು ಹೇಳೋದು, ಅಂತ ಕಳ್ಳರಿದ್ದಾರೆ, ಕದಿಮರಿದ್ದಾರೆ. ಅದಕ್ಕೋಸ್ಕರ ನಾನು ರಾಮಲಿಂಗಾರೆಡ್ಡಿ ಅವರು ಈ ಆಸ್ತಿನ ಉಳಿಸ್ಕೊಳೋ ಅಂತ ಮಾಡಬೇಕು. ಅದಕ್ಕೋಸ್ಕರ ನಾನು ಹೇಳೋದು, ನೀವು ಇಲ್ಲೆಲ್ಲ ತಾರತಮ್ಯಗಳನ್ನು ಮಾಡ್ತಾ ಇದ್ದೀರಾ. ನಮ್ಮದು ಈ ಬಡ್ಜೆಟನ್ನು ನೋಡ್ತಾ ಇದ್ರೆ ನಮ್ಮ ಭಾಳ ಮಂತ್ರಿಗಳೆಲ್ಲ ಕೂತವ್ರು, ಇದು ನನಗನ್ಸುತ್ತೆ ಇದು ಒಂಥರ ಜಮೀರ್ ಬಡ್ಜೆಟ್ ಅಂತ ಅನಿಸುತ್ತೆ. ಜಾರ್ಜ್ ಅವ್ರದ್ದು ಅಲ್ಲ ಇದು, ರಾಮಲಿಂಗಾರೆಡ್ಡಿ ಅವ್ರದ್ದು ಅಲ್ಲ, ದಿನೇಶ್ದಂತೂ ಅಲ್ಲೇ ಅಲ್ಲ ಇದು, ಇದೊಂಥರ ಜಮೀರ್ ಬಡ್ಜೆಟ್ಟು. ಅದಕ್ಕೆ ಅರ್ಧ ಹೆಂಗೆ ಅರ್ಧ, ಅದರಿಂದ ನಾನು ಪರಿಶಿಷ್ಟ ಜಾತಿ
ಪಂಗಡ ಹಿಂದುಳಿದ ವರ್ಗಗಳಿಗೆ ನೀಡಿದ ಅನುದಾನ ಅನುದಾನ ಬಗ್ಗೆ ನನ್ನ ಹತ್ರ ಇದೆ ದಾಖಲೆ. ಬೇರೆ ಮಾತಾಡಿ, ನಾನು ಪ್ರಾರಂಭದಲ್ಲಿ ಆರೋಗ್ಯ ಇಲಾಖೆ ಬೇಕಾದ್ರೆ ಮಾತಾಡಿ ಹೇಳ್ತೀನಿ. ಪ್ರಾರಂಭದಲ್ಲಿ 95% ಮಾತಾಡಿದ ಅದನ್ನೇ. ಯಾವ ಪ್ರಕಾರ 95% ಅದೇ ಮಾತಾಡಿದ್ದೆ ನಾನು. ಮುಗಿಸಿ ಆರೋಗ್ಯ ಇಲಾಖೆ ಬಗ್ಗೆ ಹೇಳ್ತೀನಿ. ಅದರಿಂದ ಪರಿಶಿಷ್ಟ ಜಾತಿ ಮತ್ತು ಸಮಾಜ ಕಲ್ಯಾಣ 3,817 crore 2022-23 budget ಪರಿಶಿಷ್ಟ ಜಾತಿ ಕಲ್ಯಾಣಕ್ಕೆ 3,817 crore 2023-24 4,300 crore ಆಗಿದೆ. 2020-24 5,125 crore ಆಗಿದೆ. ಇವೆಲ್ಲದಕ್ಕೂ ಹೋಲಿಸಿದ್ರೆ 134% ಜಾಸ್ತಿ ಆಗಿದೆ. ಆ ಇಲಾಖೆಗೆ 134% ಜಾಸ್ತಿ ಕೊಟ್ಟಿದ್ದೀರಿ. ಅದೇ ರೀತಿ ಹಿಂದುಳಿದ ವರ್ಗ ಕಲ್ಯಾಣಕ್ಕೂ ಕೂಡ 2371 crore ಇದ್ದಿದ್ದು 22-23 24-25 ಅದು 3,489 crore ಆಗಿದೆ. 147% ಆಗಿದೆ. ಇವೆರಡಕ್ಕೂ ತಿರ್ಗಿ ಅಲ್ಲೇ ಬರ್ತೀರಾ ಅಂತ ಹೇಳ್ತೀರಾ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ 1,495 crore 1,495 crore ಈಗ 3,000 crore 200% ಗ್ರೋತ್ ಆಗಿದೆ. ಈಗ ಎಸ್ಸಿ ಎಸ್ಟಿ 39,000 crore ಅವ್ರು ಎಸ್ಸಿ ಎಸ್ಟಿ ಅವ್ರು ಯಾವ ಧರ್ಮಕ್ಕೆ ಸೇರ್ತಾರೆ ಬಹುತೇಕ? ಅದರಿಂದ ಯಾರಿಗೆ ಕೊಟ್ರೆ ಕೇಳು, ಎಷ್ಟಿತ್ತು ಆಮೇಲೆ ಹಿಂದುಳಿದ ವರ್ಗಕ್ಕೆ ನೀವು ಏನೇ ನಿಮ್ ಕಾಲದಲ್ಲಿ ಆಗಿತ್ತೋ ನಾವೇ ಮಾಡ್ತಾರೆ. ಹಿಂದುಳಿದವರು ಯಾವ ಧರ್ಮಕ್ಕೆ ಸೇರ್ತಾರೆ? ಎಸ್ಸಿ ಎಸ್ಟಿ ಯಾವ ಧರ್ಮಕ್ಕೆ ಸೇರ್ತಾರೆ? 11,000 crore ಪದೇ ಪದೇ ಮುಸ್ಲಿಂ ಅಷ್ಟೇ ಇರಿಗೆ ಬರೋದು. ಬೇರೆ ಸಬ್ಜೆಕ್ಟ್ ಈಗ ಮಾತಾಡಕ್ ರೆಡಿ ಇಲ್ಲ ಪ್ರಿಯಾಂಕ ಅವರ. ಬೇರೆ ಸಬ್ಜೆಕ್ಟ್ ಸಾಮಾನ್ಯ ಅಧ್ಯಕ್ಷರೇ, ಸಬ್ಜೆಕ್ಟ್ ಏನೇ ಇರ್ಬೋದು ಮತ್ ವಾಪಸ್ ಮೂಲ ಅದಕ್ಕೆ ಬರ್ತೀರಾ ನೀವು? ಅದು ಒಂದು ಫನಲ್ ತರ ನೀವು ನೀವು ಅಲ್ಲೇ ಹೋಗ್ತೀರಲ್ಲ, ನಾವೆಲ್ಲೂ ಹೋಗ್ತಾ ಇಲ್ಲ. ನೀವು ಅದೇ ಶಾದಿ ಭಾಗ್ಯ ಅದೇ ಟಿಪ್ಪು ಅದೇ ಅಲ್ಲೇ ಹೋಗ್ತೀರಲ್ಲ. ನೀವು ಚರ್ಚೆ ಮಾಡಿ ಆರ್ಡಿಪಿಆರ್ ಬಗ್ಗೆ ಚರ್ಚೆ ಮಾಡಿ. ನಾವು ಹಿಂದೂ ಮುಸ್ಲಿಂ ಆದ್ರೆ ನೀವು ಬರೇ ಮುಸ್ಲಿಂ ಮಾಡಿ ಸರ್. ದೇವಸ್ಥಾನದಲ್ಲಿ ಏನಾಯ್ತು ಚರ್ಚೆ ಮಾಡಿ. ಶಾದಿ ಭಾಗ್ಯದಲ್ಲಿ ಸಾಮಾನ್ಯ ಅಧ್ಯಕ್ಷರೇ, ಕೇಂದ್ರ ಸರ್ಕಾರ ಪದೇ ಪದೇ ಅಲ್ಪಸಂಖ್ಯಾತರ ಬಜೆಟ್ ಬಗ್ಗೆ ಹೇಳ್ತಾ ಇದ್ದೀರಾ ವಿರೋಧ ನಾಯಕರೇ? ಪ್ರಿಯಾಂಕ ಅವರೇ, ಅಲ್ಪಸಂಖ್ಯಾತರ ಬಜೆಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಿದ್ದು ಅಲ್ಪಸಂಖ್ಯಾತರ ಕೊಡ್ತಾ ಇತ್ತು, ಅದನ್ನ ತೀರಾ ಕಡಿಮೆ ಮಾಡಿದವರು ಯಾರು? ಇವರು ವಾಪಸ್ ತಗೊಂಡ್ಬರ್ತಾ ಇದೀವಿ. ನಾವೇನ್ ಜಾಸ್ತಿ ಮಾಡಕ್ ಹೋಗಿಲ್ಲ. ಏನಿದ್ದನ್ನ ನೀವು ಏನು ಉದ್ದೇಶಪೂರ್ವಕವಾಗಿ ಅಲ್ಪಸಂಖ್ಯಾತರಿಗೆ ಸಹಾಯ ಆಗಬಾರ್ದು ಅಂತ ಹೇಳಿ ರಾಜಕೀಯ ಮಾಡೋದಕ್ಕೋಸ್ಕರ ಜಮೀನು ಕಡಿಮೆ ಮಾಡಿದ್ರು ನೀವು. ಅಲ್ಪಸಂಖ್ಯಾತರ ನೀವು ಮನಸ್ಸನ್ನ ಗೆಲ್ಬೇಕು, ಅವಾಗ್ಲೇ ಸಬ್ ಕಾ ಸಾಥ್ ಅಂತ ಹೇಳ್ತಕ್ಕಂತ ನೈತಿಕತೆ ನಿಮ್ಗೆ ಬರ್ತಕ್ಕಂಥ.
ಏನು ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಇಲ್ಲೇ ಬಾಕಿ ಇರ್ತದೆ ಅಶೋಕ್ ಮುಂದೆ ಇವರು ಪ್ರಿಯಾಂಕ ಅವರದೇ ಪ್ರಿಯಾಂಕ ಅವರದೇ ಜಾಸ್ತಿ ಮುಂದೆ ಹೋಗ್ಲಿ ಸಿದ್ದು ಸಂಜೆ ಅವರು ನೋಡಿ ಅವರು ಕನ್ನಡಿಗರೇ ನೇಕಾರು ಕನ್ನಡಿಗರೇ ನಿಮ್ಗೂ ಕೊಟ್ಟಿದೀವಿ ಸಿದ್ದು ಸಾವಜಿ ಅವರೇ ನೀವೇ ಮಾಡಿರಿ ಅಧ್ಯಕ್ಷರೇ ಬಡ್ಜೆಟ್ ಅಲ್ಲಿ ಪ್ರತಿಯೊಂದರಲ್ಲೂ ಕೂಡ ನೀವು ಎದ್ದೌಟ್ರಿ ಆಗಡೆ ಬಡ್ಜೆಟ್ ಅಲ್ಲಿ ಪ್ರತಿಯೊಂದು ಸರಿ ಕೂಡ ಸುಮಾರು 41 ಬಾರಿ ಹೆಚ್ಚರಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರು ಏನ್ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರು ನನ್ನ ಫ್ರೆಂಡ್ ಬಿಡಿ ಸರ್ ನನ್ನ ಒಂದೇ ನಿಮಿಷ ಅವರು ಬರೋಲ್ಲ ಬರೋಲ್ಲ ಅಲ್ಲ ಸರ್ ಒಂದೇ ನಿಮಿಷ ನಮ್ಗೆ ಗೊತ್ತು ನಾನು ಅಲ್ಲ ಸರ್ ಒಂದೇ ನಿಮಿಷ ಸರ್ ನಾನು ಜಾಸ್ತಿ ಸರ್ ಜಾಸ್ತಿ ಮಾತಾಡ್ತೀನಿ ಅಧ್ಯಕ್ಷರು ಅಲ್ಲ ಅವ್ರಿಗೆ ಪ್ರಶ್ನೆ ಆಮೇಲೆ ಆಮೇಲೆ ಅಲ್ವಾ 15% ಕೇಂದ್ರ ಸರ್ಕಾರದ ನೀವು ಟೀಕೆ ಟಿಪ್ಪಣಿಗಳನ್ನ ಕೊಟ್ಟಿಲ್ಲ ನಾನು ಯಡಿಯೂರಪ್ಪ ಬಜೆಟ್ ಅನ್ನ ಮಂಡಿಸಿದ್ರು ಈಗ ಯಾವ ಸರಿನೂ ಕೂಡ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಒಂದೇ ಒಂದು ವಿರುದ್ಧ ಕೇಂದ್ರ ಸರ್ಕಾರದ ಬಗ್ಗೆ ಯಾವುದೇ ರೀತಿಯ ಹೇಳಿಕೆಯನ್ನ ಕೊಟ್ಟಿಲ್ಲ ಮತ್ತೆ ಕೇಂದ್ರ ಸರ್ಕಾರ ಈ ಸಂದರ್ಭದಲ್ಲಿ ಇರಪ್ಪ ಅಧ್ಯಕ್ಷ ಈ ಸಂದರ್ಭದಲ್ಲಿ ಕೂತ್ಕೊಂಡ ಒಂದೇ ನಿಮಿಷ ಆಮೇಲೆ ಕೊಡ್ತೀನಿ ಕೂತ್ಕೊಂಡ ನಿಮ್ಗೆ ಟೈಮ್ ಕೊಡ್ತೀನಿ ನಾನು ನಿನ್ಗೆ ಸ್ಪೆಷಲ್ ಟೈಮ್ ಐ ವಿಲ್ ಗಿವ್ ಸ್ಪೆಷಲ್ ಟೈಮ್ ಸನ್ಮಾನ್ಯ ಅಧ್ಯಕ್ಷರೇ ಮನಮೋಹನ್ ಸಿಂಗ್ ಅವರು ಮತ್ತು ಮೋದಿ ಅವರು ಇವೆರಡೂ ಟೈಮಲ್ಲಿ ನಮ್ಮ ರಾಜ್ಯಕ್ಕೆ ಏನು ಅನುದಾನ ಬಂದಿದೆ ಬರ ಬಂದಾಗ ಹೇಳಿದ್ರು ಬರದಲ್ಲಿ ದುಡ್ಡು ಕೊಟ್ಟಿಲ್ಲ ಇವರು ಮೋಸ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ ನಾನು ಕೂಡ ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ ಮನಮೋಹನ್ ಸಿಂಗ್ ಅವರಿದ್ದಾಗ ಅವರು ಕೊಟ್ಟಿರುವಂಥದ್ದು 8 ವರ್ಷದಲ್ಲಿ 3,233 ಕೋಟಿ ಕೊಟ್ಟಿದ್ದಾರೆ ಮನಮೋಹನ್ ಸಿಂಗ್ ಅವರು 2014 ರಿಂದ 2016 ವರೆಗೂ ಅದೇ ರೀತಿ ಮೋದಿ ಅವರಿದ್ದಾಗ 8 ವರ್ಷದಲ್ಲಿ 11,630 ಕೋಟಿ ಕೊಟ್ಟಿದ್ದಾರೆ ಅಂದರೆ 4 ಪಟ್ಟು ಜಾಸ್ತಿ ಕೊಟ್ಟಿದ್ದಾರೆ ಅಷ್ಟು ಕೊಟ್ಟರು ಕೂಡ ಇದೊಂದೇ ಅಂತಲ್ಲ ಅಷ್ಟು ಕೊಟ್ಟರು ಕೂಡ ಮೋದಿ ಮೋಸ ಮಾಡಿದ್ದಾರೆ ಸ್ವಾಮಿ ನೀವು ಮೋದಿ ಅವರು ಎಂಪಿಗಳಿದಾರಲ್ಲ ಕೇಂದ್ರ ಸರ್ಕಾರದ ಎಂಪಿಗಳಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಎಂಪಿಗಳು ಎಂಪಿಗಳು ಏನ್ ಮಾಡ್ತಾ ಇದ್ದಾರೆ ಮೋದಿ ಸಾಹೇಬರಿಗೆ ಬಿಟ್ಟು ಅಂತ ಹೇಳ್ತಿರಲ್ಲ ನೀವು ಎಂಪಿಗಳು ಏನ್ ಮಾಡ್ತಾ ಇದ್ದೀರಾ ಹೇಳ್ತಿದ್ರಲ್ಲ ಎಂಪಿಗಳು ಕೇಳ್ತಾ ಇದ್ದೀರಾ ಹಾ ಏನ್ ಮಾಡ್ತಾ ಇದ್ದೀರಾ ಅಂತ ನೀವು ಕೇಳ್ತಾ ಇದ್ರ ನಾನು ಹೇಳಿದ್ದೀನಿ ನೋಡಿ ಇದೇ ರೀತಿ ಬರ ಇರ್ಬೋದು ಫ್ಲಡ್ ಆದಾಗ ನಾನು ಒಂದೇ ಒಂದು ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀನಿ ನಾನು ರೆಕಾರ್ಡ್ ಕೊಡ್ತೀನಿ ನಿಮ್ಗೆ ತಿಂಗಳುಗಳು ಒಂದೇ ತಿಂಗಳು ನೋಡಿ ಇಷ್ಟು ಬೇಕಾದ್ರೆ ನಿಮ್ ಕೈ ಒಂದೇ ತಿಂಗಳಲ್ಲಿ ಕೇಂದ್ರ ಸರ್ಕಾರ ನಾನು ಕೇಳಿಲ್ಲ ಫ್ಲಡ್ ಆದಾಗ ಒಂದೇ ತಿಂಗಳಲ್ಲಿ ನಾನು ಎಷ್ಟು ದಿನ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ನೋ ಅಷ್ಟು ಸಾರಿ ರೆವಿನ್ಯೂ ಮಿನಿಸ್ಟರ್ ಆಗಿದ್ನೋ ಅಲ್ಲೇ ಲೆಕ್ಕಕ್ಕೆ ಹೋಗ್ತೈತೆ ಅದೇ ಲೆಕ್ಕ ಎಷ್ಟು ದಿನ ರೆವಿನ್ಯೂ ಮಿನಿಸ್ಟರ್ ಆಗಿದ್ನೋ ಅಷ್ಟು ದಿನ ಕೂಡ ನಾನು 2 ಅಥವಾ 3 ತಿಂಗಳಲ್ಲಿ ರಿಲೀಸ್ ಮಾಡಿದ್ದೀನಿ ಕೆಲವು ಸಾರಿ 1 ತಿಂಗಳಲ್ಲೂ ರಿಲೀಸ್ ಮಾಡಿದ್ದೀನಿ ಮುಂದೆ ಹೋಗುವ ಒಂದೇ ಕೊಟ್ಟಿದ್ದೀನಿ ನಾನು ನಿಮ್ ಕೈಲಿ ಯಾಕೆ ಕೊಡಕ್ಕಾಗಲ್ಲ ಬರೀ ಮೋದಿನ ಬೈಕೊಂಡು ಮೋದಿ ಕೊಡ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ಹೋಗಿದ್ದೀರಾ ನಮ್ಮ 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 ಮೋದಿಯವ್ರನ್ನ ಹೋಗಿ ಕೇಳ್ತಾ ಇದ್ದೀರಾ ಕೇಳಿ ಒಂದೇ ನಿಮಿಷ ನಾವು 36,000 ಕೋಟಿ ರೂಪಾಯಿ ಗ್ಯಾರಂಟಿ ಮುಖಾಂತರ ತಲುಪಿಸಿದೀವಿ ನೀವು 1 ರೂಪಾಯಿ ಕೂಡ ಗಂಟ್ಲು ಸರಿ ಇಲ್ಲ ನೆಗಡಿ ಮುಗಿಸ್ತೀನಿ ಮೋದಿ ಅವರಿಗೆ ಸ್ಪೀಕರ್ ಅವರಿಗೆ ಬೆಳಿಗ್ಗೆ 9 ಗಂಟೆಗೆ ಬಾ ಅಂತಾರೆ ಅದಕ್ಕೆ ಬಿಟ್ಬಿಡಿ ದಯವಿಟ್ಟು ಬಿಟ್ಬಿಡಿ ಒಂದು 5 ನಿಮಿಷ ಮುಗಿಸ್ಬಿಟ್ಟು ನಾನು ಆಂಟಿಬಯೋಟಿಕ್ ಎಲ್ಲ ತಗೊಂಬಂದಿದ್ದೀನಿ ಮಾತಾಡ್ಬೇಕು ಅಂತ ಅಷ್ಟೇ ಮುಗಿಸ್ಬಿಡ್ತೀನಿ ದಯವಿಟ್ಟು ಅದಕ್ಕೆ ನೀವು ಹೋಗಿ ಸ್ಟ್ರೈಕು ಕೂಡ ಮಾಡಿದ್ರಿ ಸ್ಟ್ರೈಕ್ ಮಾಡಿದ್ರಿ ನಮ್ಮ ದುಡ್ಡು ನಮ್ಮ ನಮ್ಮ ತೆರಿಗೆ ನಮ್ಮ ತೆರಿಗೆ ನಮ್ಮನೆಗೆ ಕೊಡಬೇಕು ಅಲ್ವಾ ನಮ್ಮನೆಗ ಯಾರಿಗ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ನಮ್ಮದು ನಿಮ್ಮದು
ಇಲ್ಲ ಸೇರಿ ನಿಮ್ದು ಅಲ್ಲ ನಮ್ಮ ತೆರಿಗೆ ನಮ್ಮದು ನಮ್ಮದು ನಿಮ್ಮದು ಸೇರಿ ನಮ್ಮ ಹಕ್ಕು ಅಲ್ವಾ ಕರೆಕ್ಟ್ ತಾನೆ ಸೇರಿ ಒಂದ್ ನಿಮಿಷ ಕೂತ್ಕೋಣ ಕೂತ್ಕೋಣ ಒಂದ್ ನಿಮಿಷ ಹೇಳಿದ್ರಲ್ಲ 25 ಜನ ಏನ್ ಮಾಡ್ತಾ ಇದ್ದೀರಾ ನಾನು ಹೇಳ್ತೀನಿ ನೀವು 125 ಜನ 135 ಜನ ಇದ್ದೀರಾ ನೀವೇನ್ ಮಾಡ್ತಾ ಇದ್ದೀರಾ ಅದು ಹೇಳಿದ್ರು ಹೋಗಿ ಮೋದಿ ಅಂತ ಕಂಡ ತಕ್ಷಣ ಹಂಗೆ ಇಲ್ಲಿ ತರ ಕೂತ್ಕೊಂಡ್ಬಿಡ್ತಾರೆ ಅಂತ ನೀವು 135 ಜನ ಇದ್ದೀರಲ್ಲ ಈಗ ನಮ್ಮ ದುಡ್ಡು ನಮ್ಮ ತೆರಿಗೆ ನಮ್ಮ ಹಕ್ಕು ಈ ವೈನಾಡಿಗೆ ಹೋಯ್ತಲ್ಲ ದುಡ್ಡು ವೈನಾಡಿಗೆ 15 ಲಕ್ಷ ಹೋಯ್ತಲ್ಲ ಅದ್ ಯಾರ ದುಡ್ಡು ನಮ್ಮ ದುಡ್ಡು ವೈನಾಡಿಗೆ ಹೋಯ್ತಲ್ಲ ಹೆಂಗ್ ಹೋಯ್ತಿದ್ದು ನಮ್ಮ ಹಕ್ಕು ಆನೆಗೆ ಹೋಯ್ತು ಆನೆಗೆ ಯಾರ್ದು ಆನೆ ಆನೆ ಯಾರ್ದು ಆನೆ ಬಂತು ಆನೆ ಯಾವ ಊರಾನೆ ದುಡ್ಡು ಯಾವ ಊರಾನೆ ವೈನಾಡಣ ಬಂದಿದ್ದು ವೈನಾಡ ಬಂದಿದ್ದು ಕೇಂದ್ರದ ಆನೆ ವೈನಾಡ ಬಂದಿದ್ದು ನಮ್ ತೆರಿಗೆ ಹೆಂಗ್ ಹೋಯ್ತು ಅಲ್ಲಿಗೆ ಯಾವ ಅಧಿಕಾರ ನೀವು ಕೊಟ್ರಿ ಅವ್ರಿಗೆ ಅಧಿಕಾರ ನಮ್ ಟ್ಯಾಕ್ಸ್ ತಾನೆ ನಮ್ ಟ್ಯಾಕ್ಸ್ ತಾನೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಆನೇನ ಆನೆಗೇನ ಬರ್ತ್ ಸರ್ಟಿಫಿಕೇಟ್ ಇಟ್ಟಿದ್ದೀರಾ ವಾಪಸ್ ಕೊಡ್ತೀವಿ ಸನ್ಮಾನ್ಯ ಗೌರವಾನ್ವಿತ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು ಅಂತ ನಮ್ಮ ತೆರಿಗೆ ರಾಹುಲ್ ಗಾಂಧಿಗೆ ಹೋಗ್ತು ಗೌರವಾನ್ವಿತ ರಾಹುಲ್ ಗಾಂಧಿ ಅವ್ರ ಕಾನ್ಸ್ಟಿಟ್ಯೂಷನ್ ಹೋಯ್ತು ಅದು ಕರ್ನಾಟಕದಲ್ಲೂ ಇಲ್ಲ ಕಾನ್ಸ್ಟಿಟ್ಯೂಷನ್ ವೈನಾಡಲ್ಲಿ ಇದೆ ಇದು ನ್ಯಾಯನಾ ಇದು ನ್ಯಾಯನಾ ನೀವು ಕೇಳಿದ್ರಿ ನಮ್ಮ ಹಕ್ಕು ನಮ್ಮ ಹಕ್ಕು ನಮ್ಮ ತೆರಿಗೆ ನಮ್ಮ ಹಕ್ಕು 15 ಲಕ್ಷ ಯಾರ ಹಕ್ಕು ಯಾರ ಹೋಲ್ಕೆ ಅಂದ್ರೆ ಏನು ಹಂಗಾರೆ ಕೊಡ್ಬೋದಾ ಹೇಳಿ ಕೊಡ್ಬೋದಾದ್ರೆ ಹೇಳಿ ಆದೇಶ ಮಾಡಿದಾರ ನಿಮ್ ಮಂತ್ರಿ ಅಫ್ಘಾನಿಸ್ತಾನಕ್ಕೆ 500 ಕೋಟಿ ಕೊಡೋದು ಏ 500 ಅಲ್ಲ ರೀ ಪಾಪ 15 ಲಕ್ಷ 10,000 ಕೋಟಿ ಬೆಲೆ ಇಲ್ಲ 15 ಲಕ್ಷಕ್ಕೆ 10,000 ಕೋಟಿ ಕೊಟ್ಟಿರೋದು ಅಫ್ಘಾನಿಸ್ತಾನಕ್ಕೆ ಯಾಕೆ ಅದನ್ನೆಲ್ಲ ಹೇಳಿ ಸ್ವಲ್ಪ ನೀವು ಪಡಪಾಯಿಗಳ ಕರ್ನಾಟಕ ಸಹಾಯ ಮಾಡಕ್ ಆಗಲ್ವಾ ನಾವು ಸನ್ಮಾನ್ಯ ದಿನೇಶ್ವರ ಮಾನವೀಯತೆ ಬಾಂಗ್ಲಾದೇಶಕ್ಕೆ ಮಾನವೀಯತೆ ಪ್ರಶ್ನೆ ಮಾನವೀಯತೆ ಇಲ್ಲ ನಿಮ್ಗೆ ಮಾನವೀಯತೆ ಇಲ್ಲ ಮುಂದೆ ಹೋಗ್ಲೇ ಕನಕಪುರದಲ್ಲಿ ದೇಶದ ದುಡ್ಡೆಲ್ಲ ಗುಜರಾತಿಗೆ ಹೋಗ್ತಾ ಇದೆಯಲ್ಲ ದೇಶದ ದುಡ್ಡೆಲ್ಲ ತಗೊಂಡು ಗುಜರಾತಿಗೆ ಹೋಗ್ತಾ ಇದೆ ಅದು ವಿಚಾರ ವೈನಾಡ್ಗೆ ಹೋಗಿದ್ಯ ಅಂದ್ರೆ ನಮ್ದು ದುಡ್ಡು ಅದನ್ನ ಹೇಳಿ ಆಮೇಲೆ ಹೇಳ್ರಿ ಅಲ್ಲ ನೀವು ಪಾರ್ಲಿಮೆಂಟ್ ಸರ್ ಜಾನ್ ಸಾಹೇಬ್ರೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಲಿ ಬಿಡಿ ನೀವು ನಮ್ಮ ದುಡ್ಡೆಲ್ಲ ಗುಜರಾತ್ಗೆ ಆಮೇಲೆ ಉತ್ತರ ಪ್ರದೇಶ್ಗೆ ಬಿಹಾರ್ಗೆ ಎಲ್ಲ ಹೋಗ್ತಾ ಇದೆ ಅಂತಂದ್ರು ಅಲ್ಲ ಹೇಳಿ ಅಫ್ಘಾನಿಸ್ತಾನ ಹೇಳಿ ಉತ್ತರ ಪ್ರದೇಶದಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಎಷ್ಟು ಜನ ಪ್ರೈಮ್ ಮಿನಿಸ್ಟರ್ ನೆಹರು ಅವರು ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಸೋನಿಯಾ ಗಾಂಧಿ ಅವರು ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅಷ್ಟಿದ್ದು ರಾಜ್ಯ ಉದ್ದಾರ ಆಗಿಲ್ಲ ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಆಗಲಿದಲ್ಲ 4 ಜನ ಪ್ರೈಮ್ ಮಿನಿಸ್ಟರ್ ಆಗಿ ಆ ರಾಜ್ಯ ಉದ್ದಾರ ಆಗಿಲ್ಲ ಬೇರೆ ರಾಜ್ಯದಿಂದ ಓತಾ ಅವಮಾನ ಯಾರಿಗೆ ಕಾಂಗ್ರೆಸ್ ಅವ್ರಿಗೆ ಅವಮಾನ ಆಗ್ಬೇಕು ಕಾಂಗ್ರೆಸ್ ಅವ್ರಿಗೆ ಅವಮಾನ ಆಗ್ಬೇಕು ಜನಪ ಇಷ್ಟು ಜನ ಪ್ರಧಾನಮಂತ್ರಿ ಇದ್ದು ಉದ್ದಾರ ಆಗಿಲ್ಲ ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಅವಮಾನ ಆಗ್ಬೇಕಾಯ್ತು ಎನ್ಎಲ್ ಇಸ್ರೋ ಐಎಸಿ ಇವೆಲ್ಲ ತಂದವರು ನೀರು ನಮ್ ದುಡ್ಡು ಉತ್ತರ ಪ್ರದೇಶ ಅಂತ ಅಲ್ಲಿ ಪ್ರಧಾನಮಂತ್ರಿ ಬಡತನ ಆಗಿದ್ದ ನಾನು ಪ್ರಧಾನಮಂತ್ರಿಗಳು ಹೇಳಿದ್ರು ಅದನ್ನ ಹೋಗ್ತಾ ಇದೆ ದುಡ್ಡು ದುಡ್ಡು ಅಂತ ಅದಕ್ಕೆ ಇವಾಗೆಲ್ಲ ಹೇಳಿದ್ರು ಇವತ್ತು ಬೆಂಗಳೂರಿಗೆ ಕಾಂಗ್ರೆಸ್ ಕೊಡುಗೆ ಅವ್ರು ಮಾತಾಡಲಿ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದೀರಿ ಮಾನವೀಯತೆ ದೃಷ್ಟಿಯಿಂದ ನಿಮ್ದು ಬರೇ ಉಳಿಸೋದಕ್ಕೆ ನೀವೇನ್ ಕಟ್ಟಿರೇನು ಬರೇ ಉಳಿಸೋದಕ್ಕೆ ಸನ್ಮಾನ್ಯ ಅಧ್ಯಕ್ಷರೇ ಕಂಪ್ಲೀಟ್ ಮಾಡಿ ಸನ್ಮಾನ್ಯ ಅಧ್ಯಕ್ಷರೇ ಆಯ್ತು ಮುಗಿಸ್ತೀನಿ ಸನ್ಮಾನ್ಯ ಅಧ್ಯಕ್ಷರು ದಿನೇಶ್ ಅವರು ಹೇಳಿದ್ರು ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದೀರಿ ಅಂತ ಮಾನವೀಯತೆ ಯಾವಾಗ ಮಾನವೀಯತೆ ಯಾವಾಗ ನಮ್ಮ ಹತ್ರ ನಮ್ಮ ಮನೆಗಿದ್ದು ಎಕ್ಸಸ್ ಆದ್ರೆ ಮಾನವೀಯತೆಯಿಂದ ಕೊಡಬೇಕು
ಮೊನ್ನೆ ಇದರಲ್ಲಿ ಕನಕಪುರ ತಾಲೂಕು ಗೇರಹಳ್ಳಿಯಲ್ಲಿ ಪುಟ್ಟನಂಜಯ್ ಅಂತ ಆನೆ ತುಳಿತಕ್ಕೆ ಒಳಗಾಗಿ ಸತ್ತ. 26 ದಿನ ಆಯಿತು, ಇನ್ನೂ ಅವನು ಪರಿಹಾರ ಕೊಟ್ಟಿಲ್ಲ. ಇದ್ಯಾವ ಮಾನವೀಯತೆ? ಫಸ್ಟ್ ನಮ್ಮವ್ರು ತಾನೇ ಕೊಡಬೇಕಾಯ್ತು. ವಯನಾಡಿಗೆ ಒಂದೇ ದಿನಕ್ಕೆ ಹೊರಟೋಯ್ತು. ವಯನಾಡಿಗೆ ಒಳ್ಳೆ ಇದೋದಂಗೆ ಜೆಟ್ ಹೋದಂಗೆ ಹೊರಟೋಯ್ತು ವಯನಾಡಿಗೆ. ಇಲ್ಲಿ 26 ದಿನ ಆಗೈತೆ ಕೊಟ್ಟಿಲ್ಲ, ಅಲ್ಲೇ ತಂದು ಕೊಟ್ಟಿರೋದು. ಇದು ಬಂದ ತಕ್ಷಣ ನನಗೆ ಮೆಸೇಜ್ ಕಳಿಸ್ತರು, ನೋಡಿ ಸರ್ ನಮಗೆ ಬಂದಿಲ್ಲ ಅಂತ ಹೇಳಿ. ಅದಕ್ಕೆ ಊರು ಹೆಸರು ಎಲ್ಲ ಹೇಳಪ್ಪ ಅಂದೆ, ಊರು ಹೆಸರು ಎಲ್ಲ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋವಂಥದ್ದು, ನೀವು ಹೋರಾಟ ಮಾಡಿದ್ರಿ ನಮ್ಮ ಹಕ್ಕು ನಮ್ಮ ಓಕೆ, ಇದು ಯಾರ ಹಕ್ಕು? ಇದು ನಮ್ಮ ಹಣ ನಮ್ಮ ಹಕ್ಕು ಆಗ್ಬೇಕಲ್ಲ ನಿಮ್ ತರ. ಓಕೆ, ಈ ಆನೆಗೂ ನೀವು ಜಾತಿ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಕೊಟ್ಟು ಆಗ್ಬೇಡಿ. ಅದರಿಂದ ಮುಗಿಸಿ ನನಗೆ ಹೇಳೋವಂಥದ್ದು, ಈಗ ಮುಗಿತು ಲಾಸ್ಟ್ ಮೂರು ನಮ್ಮ ಸನ್ಮಾನ ಇವ್ರದೇ ಜಾಸ್ತಿ ಆಗೋಯ್ತಲ್ಲ, ಮುಗಿಸ್ತಾ ಇದ್ದೀನಿ, ಮುಗಿಸ್ಬಿಟ್ಟು ನನ್ಗೆ ಆಗ್ತಾ ಇಲ್ಲ ಗಂಟ್ಲು. ದಿನೇಶ್ ಅವರೇ ಮುಗ್ದೋಯ್ತು, ಮುಗ್ದೋಯ್ತು ಸನ್ಮಾನ್ಯ ಅಧ್ಯಕ್ಷರೇ. ಅದಕ್ಕೆ ನಾನು ಹೇಳೋ ಅಂತದ್ದು, ಈ ಬಜೆಟ್ ಏನಿದೆ ಈ ಸ್ವಯಂ ಪ್ರೇರಣೆಯಿಂದ ಇದು ನಿಮ್ಮ ಜಾಬಿಂದ ಕೊಡಿ, ಕಾಂಗ್ರೆಸ್ ಆಫೀಸ್ ಇಂದ ಕೊಡಿ, ಕಾಂಗ್ರೆಸ್ ಆಫೀಸ್ ಫಂಡ್ ಇದೆಯಲ್ಲ ಕೊಡಿ, ಅದ್ರಲ್ಲಿ ಕೊಡಿ, ಸರ್ಕಾರದ ಕೊಡ್ಬೇಕು. ಈಗ ನಾಳೆ ತಮಿಳ್ನಾಡಲ್ಲಿ ನಮ್ಮನೆ ಹೋಗಿ ತಮಿಳ್ನಾಡಲ್ಲಿ ಏನೋ ಮಾಡ್ಬಿಡ್ತು ಅಂತ ತಮಿಳ್ನಾಡು ಅವ್ರು ಕೊಡ್ತೀರಾ? ಕೇರಳದಲ್ಲಿ ಆಗ್ತದೆ, ಕೇರಳದವ್ರು ಕೊಡ್ತೀರಾ? ಮಾಡ್ತಾರೆ, ಕೇಳಿದ್ರೆ ಮಾಡ್ಬೋದು. ಅದಕ್ಕೂ ಗಟ್ಟಿ ಧ್ವನಿನ ಅಲ್ಲಿ ಮೋದಿ ಅವ್ರ ಮುಂದೆ ಪ್ರದರ್ಶನ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪ ನಮ್ಗೆ ದುಡ್ಡನ ಬರುತ್ತೆ. ಇಲ್ಲಿ ರಾಹುಲ್ ಗಾಂಧಿ ಮುಂದೆ ರಾಹುಲ್ ಗಾಂಧಿ ಮುಂದೆ ಕೇಳಿ, 125 ಜನ 135 ಜನ ಕೇಳಿ. ಅದರಿಂದ ಈ ಬಜೆಟ್ ಆಯ್ತು, ಒಂದೇ ನಿಮಿಷ, ಈ ಬಜೆಟ್ ನೀವು ಕಂಟಿನ್ಯೂ ಮಾಡಿ ಅಶೋಕ್, ಕಂಟಿನ್ಯೂ ಮಾಡಿ ಈ ಬಜೆಟ್ ಅಶೋಕ್ ಕಂಟಿನ್ಯೂ ಮಾಡಿ. ಆಗೋಯ್ತು, ಮುಗಿಸ್ಬಿಡೋಣ, ಕಂಟಿನ್ಯೂ ಇಲ್ಲ, ಕಂಟಿನ್ಯೂ ಇಲ್ಲ, ಅಲ್ಲಲ್ಲ ಬೇಗ. ಸನ್ಮಾನ್ಯ ಅಧ್ಯಕ್ಷರೇ ನಾನು ಮುಗಿಸ್ ಏನಪ್ಪ ಇಲ್ಲ ನನ್ನ ಕೈಲಿ ಆಗೋದು ಇಲ್ಲ, ಮಾತಾಡೋಕೆ ಆಗಲ್ಲ. ಅಧ್ಯಕ್ಷ ಪರ್ಮಿಷನ್ ಕೊಟ್ಟು ಅರ್ಧ ಒಂದು ಗಂಟೆ ಒಳಗಡೆ ಹೇಳಿದ್ದೀನಿ ನಾನು. ಅದರಿಂದ ನನಗೆ ಇನ್ನು ಡಿಸ್ಟರ್ಬ್ ಮಾಡೋಕೆ ಹೋಗಬೇಡಿ ದಯವಿಟ್ಟು, ಇನ್ನು ದಯವಿಟ್ಟು ಡಿಸ್ಟರ್ಬ್ ಮಾಡಿ. ನನಗೆ ಅನಿಸುವಂಥದ್ದು, ಸನ್ಮಾನ್ಯ ಸಿದ್ದರಾಮಯ್ಯನವ್ರದ್ದು ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಭಾಳ ದೊಡ್ಡದಾಗಿ ಹೇಳಿದ್ರು. ನಾವು ಹಾಡು ಯಾವ್ದು ಹೇಳಿದ್ದು, ಏನಿಲ್ಲ 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 ಬಜೆಟ್ ಏನಿಲ್ಲ ಅಂತ ಹೇಳಿ. ಅದಕ್ಕೆ ಸಿದ್ದರಾಮಯ್ಯನವರು ಅಣ್ಣ ಸಿದ್ದರಾಮಯ್ಯ ಗೌರವಾನ್ವಿತ ಅವರು ಹೇಳಿದ್ರು, ಬಿಜೆಪಿಯವರ ತಲೆಯಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಹೇಳ್ಬಾರ್ದಾಯ್ತು ಹೇಳಿದ್ರು. ನನಗೆ ಅನಿಸ್ತೈತೆ ಏನಿದೆ ಏನಿದೆ ಅಂದರೆ ಸಿದ್ದರಾಮಯ್ಯನವರ ತಲೆಯಲ್ಲಿ ಪೂರ್ತಿ ವಿಷ ಇದೆ ಅಂತ, ಪೂರ್ತಿ ವಿಷ. ಒಂಥರ ಹಿಂದೂಗಳಿಗೆ ಒಂಥರ ದ್ರೋಹ ಬಗ್ಗೆ ಇಡೀ ಬಜೆಟ್ ಅಲ್ಲಿ. ಅದರಿಂದ ನನಗೆ ಸಿದ್ದರಾಮಯ್ಯನವ್ರನ್ನ 15ನೇ ಬಜೆಟ್ ಒಂದ್ ರೀತಿ ಒಡೆದ ಕನ್ನಡಿ, ಒಡೆದೋಗಿರುವಂತ ಕನ್ನಡಿ, ಒಡೆದೋಗಿರುವಂತ ಕನ್ನಡಿ ಪ್ರತಿಬಿಂಬ ಪ್ರತಿ ಚೂರಲ್ಲೂ ಕಾಣ್ತಾ ಇದೆ. ಆದ್ರೆ ಅದರಲ್ಲಿ ಪೂರ್ಣ ಅಂತ ಏನು ಅನ್ಸೋದೇ ಇಲ್ಲ, ಒಡೆದೋಗಿರೋ ಕನ್ನಡಿ ತರ ಕಾಣಿಸ್ತಾ ಇದೆ ಅಲ್ಲ, ಅದರಲ್ಲಿ ಏನು ಪ್ರತಿಬಿಂಬ ಕಾಣ್ತಾ ಇಲ್ಲ. ಹಣ ಕೊಟ್ಟಂತೆ ಮಾಡವ್ರೆ, ಆದ್ರೆ ಯಾವುದಕ್ಕೂ ಪರಿಹಾರ ಸಿಗ್ತಾ ಇಲ್ಲ, ದೂರದರ್ಶತ್ವ ಇಲ್ಲ, ಸಾಲದ ಹೊರೆಯನ್ನ ಪ್ರತಿಯೊಬ್ಬ ಕನ್ನಡಿಗರ ಮೇಲೆ ಹಾಕಿದ್ದಾರೆ. ಬಜೆಟ್ ಅಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ ರಾಜ್ಯಕ್ಕೆ ಅಂತ ತಿಳ್ಕೊಂಡಿದ್ರಿ. ಇಡೀ ಬಜೆಟ್ ಬಡವರ ವಿರೋಧಿ ಆಗಿದೆ, ದೀನ ದಲಿತರ ವಿರೋಧಿ ಆಗಿದೆ. ಕಳೆದ ಬಾರಿ ಬಜೆಟ್ ಅಲ್ಲೂ ಕೂಡ 14,000 ಕೋಟಿಯ ದೀನ ದಲಿತರ ಹಣ ತಗೊಂಡಿದ್ದೀರಾ. ಒಟ್ಟಾರೆ ಈ ಬಜೆಟ್ ಒಂದ್ ರೀತಿ ಹಿಂದೂಗಳಿಗೆ ದ್ರೋಹ ಬಗೆಯುವಂಥದ್ದು, ಒಂದ್ ರೀತಿ ವಿಷಪೂರಿತವಾದಂತಹ ಬಜೆಟ್ ಅಂತ ನನಗೆ ಅನಿಸಿದೆ. ಆದ್ರಿಂದ ಇದೊಂಥರ ಏನೋ ಒಂದು ಸಾಲದ ಕೂಪಕ್ಕೆ ನಮ್ಮನ್ನ ತಳ್ಳಿದೆ. ನಾವು ಹಿಂದೆಂದು ಪಡೆದಂತ ಕಷ್ಟವನ್ನ ಮುಂದಿನ 2-3 ವರ್ಷದಲ್ಲಿ ನಾವು ಪಡಿಬೇಕಾಗ್ತೈತೆ. ನಮ್ಮ GDPನು ಕೂಡ ದೇಶದ GDP ಅಂತ ನಾವು ಕಡಿಮೆ ಹೋಗ್ತಾ ಇದ್ದೀರಿ. ಅದರಿಂದ ಒಂದು ಮಾತು ಇದೆ, ಸಾಲ ಕೊಂಬುವಾಗ ಆಲೋಗರ ಉಂಡಂತೆ, ಸಾಲಿಗನು ಬಂದಾಗ ಕಿಬ್ಬದಿಯ ಕೀಲು ಮುರಿದಂತೆ. ಹಂಗೆ ಈ ಸರ್ಕಾರ ನಮ್ಮ ಎಲ್ಲಾ ಜನರ ಕೀಲು ಮುರಿಯುವಂತ ಸರ್ವಜ್ಞ ಎಲ್ಲರ ಕೀಲನ್ನ ಈ ಸರ್ಕಾರ ಮುರಿಯುತ್ತೆ. ಧನ್ಯವಾದ ದರ್ಶನ್ ದುರೋದರಾಯನ್. ಈಗ ನೆಕ್ಸ್ಟ್ ಎ ಮಂಜು, ಅದರ ನಂತರ ನಮ್ಮ ಮೈಸ್ ತೆಂಗಿನಕಾಯಿ. ಬೇಗ ಬೇಗ ಫಾಸ್ಟ್, ನಮ್ಮ ಎಲ್ಲರೂ ಮಾತಾಡಬೇಕಾದ್ರೆ ಬೇಗ ಬೇಗ ಮುಗಿಸ್ಬೇಕು. ಇಂಪಾರ್ಟೆಂಟ್ ಪಾಯಿಂಟ್ ಮಾತ್ರ ಹೇಳ್ಬಿಡಿ. ಮಾನ್ಯ ಅಧ್ಯಕ್ಷರ, 3 ದಿವಸದಿಂದ ಗಮನ ಸೆಳೆಯುವ ತೆಗೆದುಕೊಂಡಿಲ್ಲ, ಬಹಳ ತುರ್ತವಾಗಿ ಅಲ್ಲಿ